ಈ ಜೀವ ಬಂತು, ಜೀವ ಒಂದೇ ಇರೋದಿಲ್ಲ, ಒಂದು ಸಂಸಾರ ಅಂತಾಗುತ್ತೆ. ಆ ಸಂಸಾರ ನಡೆಸುವಾಗ ಮನಸ್ಸು ಮುಖ್ಯ ಆಗ್ತದೆ. ಈ ಮೂರು ಭಾಗವನ್ನು ತಗೊಂಡಿದ್ದೇನೆ, ಜೀವ, ಸಂಸಾರ ಮತ್ತು ಮನಸ್ಸು. ಈ ಭಾಗದಲ್ಲಿ ತಗೊಂಡು ಹೋಗೋಣ. ನಾನು ಮೊದಲನೇ ಪದ್ಯ ಇದಕ್ಕೆ ಆರಿಸ್ಕೊಂಡಿದ್ದು ಪದ್ಯ 4, ನಂಬರ್ 4. ಬಹಳ ಜಾಸ್ತಿ ಗೊತ್ತಿರುವಂಥ ಪದ್ಯ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ, ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ. ಎಷ್ಟು ಸುಲಭವಾಗಿ 4 ಸಾಲಲ್ಲಿ ಒಂದು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ದೊಡ್ಡ ಸಾಧ್ಯತೆಯನ್ನು ಇಟ್ಬಿಡ್ತಾರೆ ಡಿ ವಿ ಜಿ. ಏನು ಜೀವನದ ಅರ್ಥ, ಈ ಜೀವನಕ್ಕೇನಾದರೂ ಅರ್ಥ ಇದೆಯಾ, ಈ ಪ್ರಪಂಚಕ್ಕೇನಾದರೂ ಅರ್ಥ ಇದೆಯಾ, ಜೀವ ಇದೆ ಪ್ರಪಂಚ ಇದೆ ಇದರಲ್ಲೂ ಸಂಬಂಧ ಏನಾದರೂ ಇದೆಯಾ ಜೀವಕ್ಕೂ ಪ್ರಪಂಚಕ್ಕೂ. ಆಮೇಲೆ ಇಲ್ಲಿ ಕಾಣದೇ ಇರುವಂಥದ್ದು, ಈ ಪ್ರಪಂಚದಲ್ಲಿ ಕಾಣಿಸದೇ ಇರುವಂಥದ್ದು ಏನಾದರೂ ಇದೆಯಾ, ಇದ್ರೆ ಅದೇನು ಅಂದ್ಬಿಟ್ಟು ಕೊನೆಗೊಂದು ಪ್ರಶ್ನೆ ಕೇಳ್ತಾರೆ. ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ. ಜ್ಞಾನ ಪ್ರಮಾಣವೇ ಅಂತ ಸ್ಟೇಟ್ಮೆಂಟ್ ಮಾಡಲಿಲ್ಲ ಅವರು, ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಜ್ಞಾನ ಪ್ರಮಾಣ ಏನಪ್ಪ ಇದು ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಜ್ಞಾನ ಪ್ರಮಾಣ ಅಂತ ಹೇಳ್ತೀವಿ, ಪ್ರತಿಯೊಂದಕ್ಕೂ ಜ್ಞಾನವೇ ಪ್ರಮಾಣ ಅಂತ. ಆದರೆ ಇಲ್ಲಿ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ನಮ್ಮಲ್ಲಿ ಎಲ್ಲರನ್ನೂ ಕಾಡಿದ್ದುಂಟು. ಯಾಕೆ ಬಂದ್ವಿ ಜೀವಕ್ಕಿಲ್ಲಿ, ಯಾಕೆನ್ನ ಈ ರಾಜ್ಯ ಕೆಳೆತಂದ ಹರಿಯೇ, ಸಾಕಲಾರದೆಯನ್ನ ಯಾಕೆ ಪುಟ್ಟಿಸಿದೆ ಅಂತ ಹಾಡಿದ್ದು ದಾಸರಾಡಿದರು. ಆದರೆ ಇಲ್ಲಿ ಬಂದದ್ದು ಯಾಕೆ ಬಂದೆ ನಾನು ಜೀವನಕ್ಕೆ, ಯಾರ ಜೀವನ ಇದು, ಯಾರ ಪ್ರಪಂಚ, ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂದ್ಕೊಂಡು ಬಂದ್ವಿ ನಾವು. ಇಲ್ಲಿ ಯಾಕೆ ಬಂದ್ವಿ ಸುಮ್ಮನೆ, ಹಾಗಾದರೆ ಸುಮ್ಮನೆ ಬಂದುಬಿಟ್ವ ನಾವು, ಕಾರಣ ಇರಬೇಕಲ್ಲ ಅಂತ ಹುಡುಕಿದಾಗ ಶಂಕರಾಚಾರ್ಯರು ಅದೇ ಪ್ರಶ್ನೆ ಕೇಳಿದರು. ಕೋಹಂ ಕುತ ಆಯಾತಃ, ನಾ ಯಾರು, ಯಾಕೆ ಬಂದಿದ್ದೇನೆ ಇಲ್ಲಿಗೆ ಅಂತ ಪ್ರಶ್ನೆ ಕೇಳಿದರು. ಈ ಪ್ರಶ್ನೆ ಕೇಳ್ತಾ ಮನುಷ್ಯ ಬಹುಶಃ ಹುಟ್ಟಿದಾಗ ಸಾಯೊಳಗೆ ಒಂದು ಸಲದ ಪ್ರಶ್ನೆ ಕೇಳಿರ್ತಾನೆ, ಯಾಕಪ್ಪ ಬಂದು ನಾನು ಜಗತ್ತಿಗೆ, ಸಾಕು ಸಾಕಪ್ಪ ಮಾರಾಯ, ದೇವ್ರ ನಮಸ್ಕಾರ ಮಾಡಬೇಕಾದ್ರೆ ಸಾಕಪ್ಪ, ಇನ್ನು ಪಾರ್ ಮಾಡಿ ನಾನು ಇಲ್ಲಿಂದ ಅಂತ ಕೇಳ್ಕೊಳ್ಳೋದುಂಟು ಎಲ್ಲರೂ. ಆದರೆ ತಮಾಷೆ ಅಂದರೆ ಜೀವದ ಉನ್ನತಿಗೆ ಒಂದು ಜೀವ ಬೆಳಿಬೇಕಾದ್ರೆ ಪ್ರಪಂಚ ಬೇಕೇ ಬೇಕು. ಪ್ರಪಂಚ ಇಲ್ಲದೆ ಜೀವ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಪ್ರಪಂಚದ ಮೂಲಕನೇ ಜೀವ ಬೆಳಿಬೇಕಾದದ್ದು. ಮತ್ತು ನಮ್ಮ ಪ್ರಪಂಚ ಅಂದರೆ ಯಾವುದು, ನಮ್ಮ ಪಂಚೇಂದ್ರಿಯಗಳಿಗೆ ಸಿಗುವಂಥ ಪ್ರಪಂಚ, ಕಣ್ಣು ಮೂಗು ನಾಲಿಗೆ ಕಿವಿ ಚರ್ಮ, ಈ 5 ಪಂಚೇಂದ್ರಿಯಗಳ ಮೂಲಕ ನಮ್ಮ ದೇಹಕ್ಕೆ ಮನಸ್ಸಿಗೆ ಸಿಗುವಂಥದ್ದೇನು ವಿಷಯ ಸಿಗ್ತಾ ಇದೆಯೋ, ಅದರಂಥ ಇರುವಂಥ ನಾನಾ ರೂಪಗಳು, ನಾನಾ ಧ್ವನಿಗಳು, ನಾನಾ ಶಕ್ತಿಗಳು, ನಾನಾ ವಸ್ತುಗಳ ಸಮುದಾಯವೇ ಪ್ರಪಂಚ. ನಮ್ಮ ಪ್ರಪಂಚ ಅಂದರೆ ಏನು ಹಾಗಾದರೆ ಅಂತ, ಇದಕ್ಕೆ ಕೂಪ ಮಂಡೂಕ ಅಂತಂದು ಹೇಳ್ತೀವಿ. ನಾನು ಇಲ್ಲೇ ಇದ್ದರೆ ನನ್ನ ಪ್ರಪಂಚ ಇಷ್ಟೇ, ನನ್ನ ಪ್ರಪಂಚ ವಿಸ್ತಾರ ಆಗೋದು ಯಾವಾಗ ನೋಡಿ, ತುಂಬ ಪ್ರಪಂಚ ನೋಡಿಬಿಟ್ಟಿದ್ದಾರೆ ಅವರು ಅಂತ ಹೇಳ್ತಾರೆ, ತುಂಬ ಅಡ್ಡಾಡಿದವ್ರನ್ನ ತುಂಬ ಪ್ರಪಂಚ ನೋಡಿದ್ದಾರೆ ಅವರು ಅಂತ. ಮನಸ್ಸು ವಿಸ್ತಾರ ಯಾಕೆ ಆಗ್ತದೆ, ಮನಸ್ಸು ವಿಸ್ತಾರ ಆಗೋದು, ಮನಸ್ಸು ವಿಸ್ತಾರ ಆಗಬೇಕಾದ್ರೆ ನನಗೆ ಪ್ರಜ್ಞೆ ಸಿಗಬೇಕು, ಪ್ರಚೋದನೆ ಸಿಗಬೇಕು. ಮನಸ್ಸಿಗೆ ಪ್ರಚೋದನೆ ಸಿಗೋದು ನಮ್ಮ ಈ ಪಂಚೇಂದ್ರಿಯಗಳ ಮೂಲಕ ಸಿಗುವಂಥದ್ದು. ನಾನು ಬರೀ ಈ ಖೋಲಿಯೊಳಗಿದ್ದರೆ, ರೂಮ್ನೊಳಗಿದ್ದರೆ, ಈ ರೂಮಿನ ಗೋಡೆ ಕಾಣಿಸ್ತಾ ಇರುತ್ತೆ, ಚಿತ್ರಗಳು ಕಾಣಿಸ್ತವೆ, ತಾವೆಲ್ಲ ಕಾಣಿಸ್ತಾ ಇರ್ತೀರಿ. ನಾನು ಇಲ್ಲೇ ಇರೋದಾದರೆ ಇದ್ರ ಹೊರಗಿನ ವಸ್ತು ಕಾಣಿಸಲ್ಲ ನನಗೆ. ಹೊರಗಿನ ವಸ್ತು ಕಾಣಿಸೋಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಇದೇ ನನಗೆ ಕಾಣಿಸ್ತಾ ಇಲ್ಲ. ಹೊರಗಡೆ ಏನಾದರೂ ಒಂದು ವಿಷಯ ನಡೀತಾ ಇದ್ದರೆ ಅದು ನನಗೆ ಗೊತ್ತೇ ಆಗಲ್ಲ, ಮತ್ತೊಬ್ರು ಹೇಳಿದ್ರದ್ದು, ಅಲ್ಲಿದ್ದವ್ರು ಹೇಳಿದ್ರದ್ದು ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ನನ್ನ ಪ್ರಪಂಚ ಸಣ್ಣದಾಯಿತು. ನಾನು 10 ಕಡೆ ಹೋಗೋದಿದ್ದರೆ, 10 ಜಗತ್ತು ನೋಡೋದಿದ್ದರೆ, ನನ್ನ ಕಣ್ಣಿನ ಮೂಲಕ, ನಾಲಿಗೆಯ ಮೂಲಕ, ಕಿವಿ ಮೂಲಕ, ಚರ್ಮದ ಮೂಲಕ, ಈ ಪಂಚೇಂದ್ರಿಯಗಳ ಮೂಲಕ ಏನೇನು ಪ್ರಚೋದನೆ ಸಿಗ್ತದೋ ಅದರ ಮೂಲಕ ನನ್ನ ಮನಸ್ಸು ಪರಿಷ್ಕಾರ ಆಗ್ತದೆ. ಗಮನಿಸಬೇಕಾದದ್ದು, ಯಾವಾಗ ನನ್ನ ಮನಸ್ಸು ಬುದ್ಧಿಗೆ ಪ್ರಚೋದನೆ ಸಿಗೋಕ್ಕೆ ಶುರು ಆಯಿತೋ ಮನಸ್ಸಿನಲ್ಲಿ ಪ್ರಶ್ನೆ ಶುರು ಆಯಿತು, ಯಾಕೆ ಹೀಗೆ, ಇದ್ಯಾಕೆ ಹೀಗೆ, ಅದ್ಯಾಕೆ ಹಾಕಬಾರ್ದಾಗಿತ್ತು, ನೋಡಿ ಆ ದೇಶದಲ್ಲಿ ಹಂಗಿದೆಯಲ್ಲ, ಇಲ್ಯಾಕಿಲ್ಲ ಅಂತ ಪ್ರಶ್ನೆಗಳು ಬರೋದು ಯಾವಾಗ ಅಂದರೆ ಮನಸ್ಸಿಗೆ ಪ್ರಚೋದನೆ ಸಿಕ್ಕಾಗ ಮಾತ್ರ. ಆ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟೋಕ್ಕೆ ಶುರು ಆದಾಗ ಅದಕ್ಕೆ ಉತ್ತರನ ಹುಡುಕೋಕ್ಕೆ ಶುರು ಮಾಡ್ತಾನೆ ಮನುಷ್ಯ. ದಯವಿಟ್ಟು ಗಮನಿಸಬೇಕು, ಮನುಷ್ಯನ ಇತಿಹಾಸ ಪ್ರಾರಂಭ ಆದಾಗಿನಿಂದ, ಮನುಷ್ಯ ಅನ್ನುವಂಥ ಜೀವರಾಶಿ ಯಾವತ್ತು ಭೂಮಿಯ ಮೇಲೆ ಬಂತೋ ಕಲ್ಪನೆ ಮಾಡಿಕೊಳ್ಳಿ. ಆದಿ ಮಾನವ ಇದ್ದ ಕಾಡಲ್ಲಿ ಅವನು ಬೇಟೆ ಆಡ್ಕೊಂಡು ಬದುಕುವಂಥವನು, ಅವನಿಗೂ ಕೂಡ ಸಾಕಷ್ಟು ಪಂಚೇಂದ್ರಗಳ ಮೂಲಕ ಸಿಗೋಕ್ಕೆ ಶುರು ಆಯಿತು. ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ, ನೋಡಿದ ಒಂದು ಸಲ
ಏಕಾಏಕಿ ಮಳೆ ಬರೋಕ್ಕೆ ಶುರು ಆಯಿತು. ಜೋರಾಗಿ ಗುಡುಗು ಮಿಂಚು ಬರ್ತಾ ಇದೆ. ಗಾಬರಿಯಾಗಿ ಹೋದ. ಕಾಡಲ್ಲಿದ್ದಂಥ ಮನುಷ್ಯ ಜೋರಾಗಿ ಮಿಂಚು ಬಂದಾಗ ಅಯ್ಯೋ ಏನೋ ಸಿಡ್ಲು ಬಂತು, ಬಿಸಿಲು ಬಂತು, ಬೆಳಕು ಬಂತು ನೋಡಿದ. ಸಿಡ್ಲು ಹೊಡೆದು ಮರ ಸುಟ್ಟೋಗೋದನ್ನು ನೋಡಿದ. ತನ್ನ ಜನ ಸತ್ತು ಹೋಗೋದನ್ನು ನೋಡಿದ. ಏನು ಗುಡುಗು, ಏನು ಮಿಂಚಿದು, ಅಸಾಧ್ಯ ಅಂದ್ಕೊಂಡ, ಹೆದರಿದ. ಆನಂತರ ಮಳೆ ಬರೋಕ್ಕೆ ಶುರು ಆಯಿತು. ಎಲ್ಲಿದ್ದು ಬರುತ್ತೆ ನೀರಿದು? ನೀರಂತೂ ಗೊತ್ತಿಲ್ಲ, ಅವ್ನು ಏನೋ ಬೀಳ್ತಾ ಇದೆ ಮೇಲಿಂದ ಅಂತ ಆಶ್ಚರ್ಯ ಆಯಿತು. ಮೊಟ್ಟ ಮೊದಲು ಮನುಷ್ಯ ಒಂಚೂರು ಅವನ ಮನಸ್ಸಲ್ಲಿ ಹೋಗಿ ಗಮನ ಮಾಡೋಣ. ಜೋರಾಗಿ ಮಳೆ ಸುರಿತು, ಸುರಿತು ಸುರಿತು, ಒಣಗಿದಂಥ ನೆಲ ಹಸಿಯಾಯಿತು, ನೀರು ಹರಿಯೋಕ್ಕೆ ಶುರು ಆಯಿತು, ಝರಿಯಾಯಿತು, ನದಿಯಾಯಿತು. ಜೋರಾಗಿ ನದಿಯಲ್ಲಿ ಪ್ರವಾಹ ಬಂದು ದಂಡೆಯಲ್ಲಿದ್ದಂಥವ್ರು ಕೊಚ್ಚಿಕೊಂಡು ಹೋದರು. ನೋಡ್ದ, ತನ್ನ ಜನ ಸಾಯೋದನ್ನು ನೋಡ್ದ. ಇದೆಲ್ಲಿದ್ದು ಬಂತು ಪ್ರವಾಹ, ಇದು ಎಷ್ಟು ದಿವಸ ನೀರು ಬಂತು, ಮಳೆ ಬಂತು ಅಂದ್ಕೊಂಡ. ಆನಂತರ ನಿಧಾನಕ್ಕೆ ಮಳೆ ನಿಂತು ಹೋಯಿತು, ಚಳಿ ಬರೋಕ್ಕೆ ಶುರು ಆಯಿತು. ಆನಂತರ ಬಿಸಿಲು ಬರೋಕ್ಕೆ ಶುರು ಆಯಿತು. ನೋಡ್ದ, ನೋಡೋದಷ್ಟೇ ಅಲ್ಲ, ಅವ್ನು ಗಮನಿಸಿದ, ಒಂದು ನಿರ್ಧಾರಿತವಾದ ಕಾಲದಲ್ಲಿ ಮಳೆ ಬರ್ತದೆ, ನಿರ್ಧಾರಿತ ಕಾಲದಲ್ಲಿ ಬಿಸಿಲು ಬರ್ತದೆ, ಒಂದು ಚಳಿಗಾಲ ಬರುತ್ತೆ, ಅವು ಕಾಲಗಳು ಅಂತ ಗುರುತೋಗಿ ಶುರು ಮಾಡಿದ, ತಯಾರಾಗೋಕ್ಕೆ ಶುರು ಆಗಿದೆ. ನೋಡಿ, ಹೋದ ವರ್ಷ ಇದೇ ಕಾಲಕ್ಕೆ ಮಳೆ ಬಂದಿತ್ತಲ್ಲ, ಇನ್ನು ಮತ್ತೆ ಮಳೆ ಬರೋಕ್ಕೆ ಶುರು ಆಗ್ತದೆ. ಅಂದರೆ ಹೋದ ವರ್ಷ ಬಂದಂಥ ಮಳೆ ಬಂದಂಥ ಪ್ರಕ್ರಿಯೆ ಇದೆಯಲ್ಲ, ಅವನ ಮನಸ್ಸನ್ನು ಪರಿಷ್ಕಾರ ಮಾಡಿ ಮುಂದೆ ಆಗ್ತಿರೋದಕ್ಕೆ ತಯಾರು ಮಾಡಿ ಕೂತ್ಕೊಂತು. ಗಾಬರಿಯಾಗಿ ಹೋಗಿರ್ಬೇಕು ಆಗಿನ ಕಾಲದ ಮನುಷ್ಯ. ಏನಾಗ್ತಾ ಇದೆ, ಈ ಕಾಲಕ್ಕೆ ಮಳೆ ಬರ್ತದೆ, ಕಾಲಕ್ಕೆ ಸೆಕೆ ಆಗ್ತದೆ, ಕಾಲಕ್ಕೆ ಚಳಿ ಆಗ್ತದೆ, ಯಾರು ಮಾಡಿದ್ದಾರು? ಇಲ್ಲಿ ಎರಡು ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತದೆ. ಯಾಕೆ ಹಿಂಗಾಯಿತು, ಯಾಕೆ ಬದಲಾವಣೆ ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದಂಥ ಮನುಷ್ಯ ವಿಜ್ಞಾನಿಯಾದ. ಯಾಕೆ 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 ಅಂತ ಕೇಳೋಕೆ ಹೋದ್ನಲ್ಲ, ಪ್ರತಿಯೊಂದಕ್ಕೂ ಯಾಕೆ ಆಯಿತು ಅಂತ ಹುಡುಕಿದವನು ವಿಜ್ಞಾನಿಯಾದ. ಇದರ ಹಿಂದೆ ಯಾವ ಶಕ್ತಿ ಇದ್ದಿದ್ದೀತು ಮಾಡೋದು ಅಂತ ಹುಡುಕೋಕೆ ಹೋದವನು ತತ್ವಜ್ಞಾನಿಯಾದ. ಅಷ್ಟೇ, ಪ್ರಶ್ನೆಯಲ್ಲಿ ವ್ಯತ್ಯಾಸ ಅಷ್ಟೇ. ಯಾಕೆ ಅಂತ ಕಾರಣ ಹುಡುಕೋಕೆ ಹೋದ ಮನುಷ್ಯ ವಿಜ್ಞಾನಿಯಾದ. ಇದರ ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ, ಯಾವ ಶಕ್ತಿ ಮಾಡಿಸ್ತಿದ್ದೈತಿ ಇದನ್ನು? ನಾನು ಹೋಗಿ ಬೇಟೆ ಆಡ್ಕೊಂಡು ಬರ್ತೀನಿ ಪ್ರಾಣಿನ, ನಾನು ಕೊಂದಿದ್ದೇನೆ ಕಾಣಿಸುತ್ತೆ, ಈಗ ಪ್ರಾಣಿ ಸತ್ತೋಯ್ತು, ನಾನು ಕೊಂದದ್ದು, ಆ ಪ್ರಾಣಿ ಸಾಯೋದಕ್ಕೆ ನಾನು ಕಾರಣನಾಗಿದ್ದೇನೆ ಅಂತಾಯಿತು. ಹಾಗಾದ್ರೆ ಇದು ಆಗ್ಬೇಕಾದ್ರೆ ಯಾವನೊಬ್ಬ ಕಾರಣ ಇರಬೇಕಲ್ಲ, ಯಾವ ಶಕ್ತಿ ಇದರಿಂದ ಇದ್ದಿದ್ದೀತು ಅಂತ ಹುಡುಕೋಕೆ ಹೋದವನು ತತ್ವಜ್ಞಾನಿಯಾದ. ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗ ಮನಸ್ಸಲ್ಲಿ ಪ್ರಶ್ನೆಗಳು ಶುರು ಆಯಿತೋ ಅದು ಉತ್ತರ ಹುಡುಕೋಕೆ ಶುರು ಮಾಡಿದ. ಚಳಿ ಆಗೋಕ್ಕೆ ಶುರು ಆದಾಗ ಏನು ಮಾಡಿದ, ಯಾವುದೋ ಪ್ರಾಣಿ ಕೊಂದ, ಅದರ ಮೇಲಿನ ಮೈ ಮೇಲಿರುವಂಥ ಆ ತುಪ್ಪಟವನ್ನು ಹೊತ್ಕೊಂಡ, ಆ ಚರ್ಮವನ್ನು ಹೊತ್ಕೊಂಡ, ಸ್ವಲ್ಪ ಬೆಚ್ಚಗಾಯಿತು. ಅದು ಅದ್ರ ಸರಿಯಾಗಿರಲಿಲ್ಲ, ಅದು ಸರಿಯಾಗಿ ಕತ್ತರಿಸಿ ಬಟ್ಟೆ ಥರ ಮಾಡಿಕೊಂಡ. ಆವಿಷ್ಕಾರ ಆದದ್ದು ಹೀಗೆ, ವಿಜ್ಞಾನದ ಆವಿಷ್ಕಾರ ಆದದ್ದು ಮನುಷ್ಯನ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಬಂದಂಥದ್ದು. ಯಾವ್ಯಾವ ಸಮಸ್ಯೆ ಬಂತೋ ಸಮಸ್ಯೆಗಳಿಗೆ ಉತ್ತರ ಹುಡುಕೋಕೆ ಹೋದಾಗ ಸಾಹಿತ್ಯ ಆಯಿತು, ವಿಜ್ಞಾನ ಆಯಿತು, ಕಲೆ ಆಯಿತು, ನೃತ್ಯ ಆಯಿತು, ತಂತ್ರಜ್ಞಾನ ಆಯಿತು, ಪ್ರಪಂಚ ಬೆಳೀತು. ದಯವಿಟ್ಟು ಗಮನಿಸಬೇಕಾದದ್ದು ಜೀವ ಪ್ರಪಂಚಗಳ ಸಂಬಂಧ ಎಂಥದ್ದು ಅಂತ. ಜೀವ ಪ್ರಪಂಚದಲ್ಲಿ ಬಂದ ಮೇಲೆ ಆಗತಿರುವಂಥ ಬದಲಾವಣೆಯನ್ನು ಕಂಡು ಬೆರಗಾಗಿ ಬೆಚ್ಚಿ ಅದಕ್ಕೆ ಉತ್ತರ ಹುಡುಕೋಕೆ ಹೋದಾಗ ಆವಿಷ್ಕಾರಗಳು ಶುರುವಾಯಿತು. ಅದರಿಂದ ಪ್ರಪಂಚ ಶ್ರೀಮಂತವಾಯಿತು. ಈ ಮಾನವನಿಂದ ಜೀವದಿಂದ ಪ್ರಪಂಚ ಉತ್ಥಾನ ಆಯಿತು. ಆಗ ಪ್ರಪಂಚ ಬೆಳೆದ ಹಾಗೆ ಹೊಸ ಹೊಸ ಹಸಿವುಗಳು ಬರೋಕ್ಕೆ ಶುರುವಾಯಿತು. ನೋಡಿ, ಮೊದಲು ಅನ್ನ ಊಟ ಸಾಕಪ್ಪ, ರೋಟಿ ಕಪಡ ಮಕಾನ್ ಮೂರು ಸಾಕು ಅಂತಿದ್ರು. ಈಗೂ ಮೂರೇ, ಅದರಲ್ಲಿ ವೆರೈಟಿ ಎಷ್ಟು. ನನ್ನ ನೆನಪಿದೆ, ಬೆಂಗಳೂರಿಗೆ ಬಂದು ಹೊಸದಾಗಿ ಅದು ಎರಡು ಪ್ರಶ್ನೆ ಒಂದೇ ಪ್ರಶ್ನೆ ಇತ್ತು, ಊಟ ಬೇಕಾ ತಿಂಡಿ ಬೇಕಾ ಅಂತ ಕೇಳ್ತಿದ್ರು. ತಿಂಡಿ ಒಂದು ಮೂರು ನಾಲ್ಕು ವೆರೈಟಿ ಇರೋದಷ್ಟೇ, ಊಟ ಅಂದರೆ ಊಟ ಅಷ್ಟೇ, ಅದೇನು ಇರಲಿಲ್ಲ. ನಂತರ ಗೊತ್ತಾಯಿತು ಕೆಲವರು ಜಾಸ್ತಿ ಉಣ್ತಾರೆ, ಕೆಲವರು ಕಮ್ಮಿ ಊಟ ಮಾಡ್ತಾರೆ ಅಂತ ಪ್ಲೇಟ್ ಮೀಲು ಫುಲ್ ಮೀಲು ಅಂತ ಶುರು ಮಾಡಿದರು. ಅದು ಎರಡನೇ ಪ್ರಶ್ನೆ ಬಂತು, ಈಗ ನೀವೇನಾದರೂ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಒಂದು ಹೋಟೆಲಿಗೆ ಊಟಕ್ಕೆ ಹೋದರೆ ಏನು ಪ್ರಚಿತಿ ಆಗುತ್ತೆ ನಿಮಗೆಲ್ಲ ಅನುಭವಕ್ಕೆ ಬಂದಿದೆ. ಅವರೊಂದು 100 ಪೇಜಿನ ಪುಸ್ತಕ ತನ್ನ ಟೇಬಲ್ ಮೇಲೆ ಇಡ್ತಾರೆ, 100 ಪೇಜಿಂದು. ನನ್ನ ಮನೇಲಿ ಅಂತ ಮುಟ್ಟೋಕೆ ಬಿಡಲ್ಲ, ನನ್ನ ಪುಸ್ತಕ ಕಂಡ್ರೆ ಓದೋ ಚಟ, ಆರ್ಡರ್ ಮಾಡೋದು ಮರತೇ ಹೋಗುತ್ತೆ. ಆ 100 ಪೇಜಲ್ಲಿ ಬರೀ ಪಲ್ಯ ಆರ್ಡರ್ ಮಾಡೋದಕ್ಕೆ ಒಂದು 50 ಪೇಜ್ ಇರ್ತದೆ. ಹೆಸರು ಚೆನ್ನಾಗಿರ್ತದೆ, ಒಳಗೇನಿರ್ತದೋ ಗೊತ್ತಿಲ್ಲ. ಅಂದರೆ ಎಷ್ಟು ವೆರೈಟಿ, ಮೊದಲ ವೆರೈಟಿ ಇರಲಿಲ್ಲ ನಮ್ಮಲ್ಲಿ, ಈ ವೆರೈಟಿ ಬಂದದ್ದೇ ಅದರಿಂದ ಅವರವರ ರುಚಿಗೆ ತಕ್ಕಂತೆ ಅವರವ್ರ ಅಪೇಕ್ಷೆಗೆ ತಕ್ಕಂತೆ ಬೆಳೀತಾ ಹೋಯಿತು. ಇದರಿಂದ ಎಷ್ಟು ಜಗತ್ತು ವೈವಿಧ್ಯಮಯವಾಯಿತು, ವೈವಿಧ್ಯಮಯ ಆದ ಹಾಗೆ ಮನುಷ್ಯನ ಅಪೇಕ್ಷೆಗಳು ಹೆಚ್ಚಾಯಿತು, ಮನುಷ್ಯನ ಅಪೇಕ್ಷೆ ಹೆಚ್ಚಾದ ಹಾಗೆ ಅದಕ್ಕೆ ಆವಿಷ್ಕಾರಗಳು ಹೆಚ್ಚಾಗ್ತಾ ಹೋಯಿತು. ಒಂದಕ್ಕೊಂದು ಹೇಗೆ ಪೂರಕವಾಗಿ ಬಂದಿದೆ ನೋಡಿ, ಜೀವ ಬೆಳೆದ ಹಾಗೆ ಪ್ರಶ್ನೆಗಳು ಬಂದು ಅದಕ್ಕೆ ಉತ್ತರ ರೂಪವಾಗಿ ಪ್ರಪಂಚ ಬೆಳೀತಾ ಹೋಯಿತು, ಪ್ರಪಂಚ ಬೆಳೆದ ಹಾಗೆ ಇವನ ಹಸಿವುಗಳು ಬೆಳೀತಾ ಹೋಯಿತು, ಒಂದಕ್ಕೊಂದು ಪೂರಕವಾಗಿ. ಇದಕ್ಕೆ ಕಾರ್ಲ್ ಸಗಾನ್ ಅನ್ನೋ ಅಂತ ಹೇಳ್ತಾನೆ, ಅಮೇರಿಕನ್ ಬ್ಯೂಟಿಫುಲ್ ಆಸ್ಟ್ರೋಫಿಸಿಸ್ಟ್, ಅವನು ಹೇಳ್ತಾನೆ ಇಟ್ ಇಸ್ ಎ ಮ್ಯೂಚುವಲ್ ಮೌತ್ ಟು ಮೌತ್ ರಿಸ್ಟ್ರಕ್ಷನ್ ಅಂತ. ಯಾರಿಗಾದರೂ ಎಚ್ಚರ ತಪ್ಪಿ ಬಿದ್ದಾಗ ಬಾಯಿಗೆ ಬಾಯಿ ಹಚ್ಚಿ ಉಸಿರಾಡಿಸಿ ಬದುಕಿಸ್ತಾರೆ,
ಅವನು ಬಾಯಲ್ಲಿ ಊದಿ ಬದುಕಿಸ್ತಾರೆ. ಹಾಗೆ ಬಿಟ್ವೀನ್ ನೇಚರ್ ಆ್ಯಂಡ್ ಮ್ಯಾನ್ ದೆರ್ ಇಸ್ ಎ ಮ್ಯೂಚುವಲ್ ಮೌತ್ ಟು ಮೌತ್ ರಿಸರೆಕ್ಷನ್ ಅಂತ. ಆ ಥರ ಪ್ರಪಂಚ ಜೀವಕ್ಕೆ ಏನು ಸಂಬಂಧ ಅಂತ ಕೇಳಿದ್ರಲ್ಲ, ಪುರುಷಾರ್ಥ ಏನು, ಜೀವನದ ಅರ್ಥ, ಜೀವನಕ್ಕೊಂದು ಅರ್ಥ ಇರಬೇಕಲ್ಲ, ಏನು ಅರ್ಥ ಇದೆ. ನನಗೆ ಅತ್ಯಂತ ಮೆಚ್ಚುಗೆ ಆದಂಥ ಒಂದು ಕಥೆ ಅದು. ಒಬ್ಬ ಯಹೂದಿ ಸಂತ ಜೂಯಿಸ್ ಸೇಂಟ್, ಅವನ ಹೆಸರು ಬೋನಮ್ ಅಂತ ಹೆಸರು. ಅವನು ಸಾಕಷ್ಟು ಜನ ಶಿಷ್ಯರು, ವಯಸ್ಸಾಗಿಬಿಡ್ತು ಬೋನಮ್ಗೆ, ಇನ್ನೇನು ಜಾಸ್ತಿ ದಿವಸ ಬದುಕೋಲ್ಲ ಅಂತ ಅನ್ನಿಸ್ತು. ಹೋಗಿ ಕೇಳಿದರು ಜನ, ಅವನ ಶಿಷ್ಯರೆಲ್ಲ ಕೇಳಿದರು, ಬೋನಮ್ ನಮಗೇನಾದರೂ ಸಂದೇಶ ಕೊಡ್ತೀರಾ? ಆ ಥರದ ಸಂದೇಶ ಈಗ ಕೊಡೋದಿಲ್ಲ, ನಾನು ಕಾಲುವಾದ ಮೇಲೆ ನಿಮಗೆ ಸಂದೇಶ ಸಿಗ್ತದೆ. ಅವರಂದ್ರು ಕಾಲುವಾದ ಮೇಲೆ ಸಂದೇಶ ಹೇಗೆ ಕೊಡ್ತೀರಿ ನೀವು? ಇಲ್ಲ, ನಾನು ಆದ್ಮೇಲೆ ಕೊಡ್ತೀನಿ, ನನ್ನ ದೇಹದ ಹತ್ರ ಬನ್ನಿ, ನಿಮಗೆ ಕೊನೆ ಸಂದೇಶ ಸಿಕ್ಕಿರುತ್ತೆ ಅಂದ. ಮುಂದೆ ಸ್ವಲ್ಪ ದಿವಸಕ್ಕೆ ಬೋನಮ್ ಕಾಲುವಾದ ತೀರ್ಕೊಂಡ ತಕ್ಷಣ ಶಿಷ್ಯರು ದುಃಖ ಆಯಿತು, ಅಯ್ಯೋ ಗುರುಗಳು ಹೋಗ್ಬಿಟ್ರಲ್ಲ ಅಂಥೇಳಿ. ಆದರೆ ಕುತೂಹಲ ಬೇರೆ, ಸಂದೇಶ ಕೊಡ್ತೀವಿ ಅಂತ ಹೇಳ್ತಾರೆ, ಪಾರ್ಟಿಂಗ್ ಮೆಸೇಜ್, ಕೊನೆ ಸಂದೇಶ ಅದು. ಏನು ಕೊಟ್ಟಿದ್ದಾರೆ ನೋಡೋಕೆ ಹೋದಾಗ ಎರಡೂ ಕೈ ಮುಷ್ಟಿ ಮಾಡಿ ಮಲ್ಕೊಂಬಿಟ್ಟಿದ್ದಾರೆ ಗುರುಗಳು. ಕೈ ಮುಷ್ಟಿಯಲ್ಲಿ ಇರಬೇಕು ಸಂದೇಶ ಅಂತ ಒಬ್ಬ ಹುಡುಗ ಎಡಗೈ ಮುಷ್ಟಿ ಬಿಚ್ಚಿದ, ಅದರೊಳಗೆ ಒಂದು ಸಣ್ಣ ಕಾಗದದ ಚೂರು, ಅದ್ರ ಮೇಲೆ ಬರೆದಿದೆ, ನಾನು ಬರೀ ಮಣ್ಣು ಅಂತ, ನಾನು ಬರೀ ಮಣ್ಣು ಅಂತ. ಅವರು ಇದೇನು ದೊಡ್ಡ ಸಂದೇಶ ನಮ್ಗೆ ಗೊತ್ತಿಲ್ವಾ? ಇಡೀ ಮಣ್ಣಿಂದ ದೇಹ ಆದದ್ದು ಮಣ್ಣಿಗೆ ಹೋಗುವಂಥದ್ದು, ಇದೇನು ವಿಶೇಷ ಸಂದೇಶ? ಇನ್ನೊಬ್ಬ ಬಲಗೈ ಬಿಚ್ಚಿ ನೋಡಿದ, ಅದರೊಳಗೊಂದು ಚೂರು ಕಾಗದ, ಅದ್ರ ಮೇಲೆ ಬರೆದಿತ್ತು, ಇಡೀ ಜಗತ್ತು ನನಗಾಗಿ ಮಾಡಲ್ಪಟ್ಟಿದೆ ಅಂತ. ಏನು ವಿರೋಧಾಭಾಸ ಅಂದ್ರೆ, ಅವರು ಆನ್ ಒನ್ ಹ್ಯಾಂಡ್ ಹಿ ಹ್ಯಾಸ್ ರಿಟನ್ ಐ ಆಮ್ ನಥಿಂಗ್ ಬಟ್ ಅರ್ತ್, ಆನ್ ದಿ ಅದರ್ ಒನ್ ಹಿ ಹ್ಯಾಸ್ ರಿಟನ್ ದ ಹೋಲ್ ಅರ್ತ್ ಈಸ್ ಮೇಡ್ ಫಾರ್ ಮೈ ಸೇಕ್, ನನಗೋಸ್ಕರ ಜಗತ್ತು ನಿರ್ಮಾಣ ಆಗಿದೆ ಅಂತ. ಒಬ್ಬ ಹುಡುಗ ಅದನ್ನು ಎರಡೂ ಸೇರಿಸಿ ಹಿಂಗೆ ತಿರುಗಿಸಿ ನೋಡಿದಾಗ ಸಂದೇಶ ಅಲ್ಲಿತ್ತು, ನನ್ನ ಎಡಗೈಯಲ್ಲಿರುವಂಥದ್ದು ವಾಸ್ತವ, ಬಲಗೈಯಲ್ಲಿರುವಂಥದ್ದು ಸಾಧ್ಯತೆ. ದ ಒನ್ ಇನ್ ಮೈ ಲೆಫ್ಟ್ ಈಸ್ ಅ ರಿಯಾಲಿಟಿ ಆ್ಯಂಡ್ ದ ಒನ್ ಇನ್ ಮೈ ರೈಟ್ ಈಸ್ ಅ ಪೊಟೆನ್ಷಿಯಾಲಿಟಿ. ಮನುಷ್ಯ ತುಂಬ ಸಣ್ಣವನು, ಮನುಷ್ಯ ನಿಜ ಒಂದು ಸಣ್ಣ ಹುಳು ಇದ್ದ ಹಾಗೆ ಜಗತ್ತು ನೋಡಿದಾಗ, ಆದರೆ ಅವನಲ್ಲಿ ಶಕ್ತಿ ಎಷ್ಟಿದೆ ಅಂದರೆ ಇಡೀ ಜಗತ್ತೇ ತನಗಾಗಿ ಆಗಲ್ಪಟ್ಟಿದೆ ಅನ್ನೋದನ್ನು ಸಾಧನೆ ಮಾಡುವ ಶಕ್ತಿ ಇದೆ ಅವನಲ್ಲಿ. ಅವನು ಹೇಳ್ತಾನೆ, ಲೈಫ್ ಈಸ್ ಎ ಜರ್ನಿ ಆಫ್ ರಿಯಲೈಸಿಂಗ್ ಆಲ್ ದೋಸ್ ಪೊಟೆನ್ಷಿಯಲ್ಸ್ ಅಂತ. ಈ ಎಲ್ಲ ಸಾಧ್ಯತೆಗಳನ್ನು ವಾಸ್ತವವನ್ನಾಗಿ ಮಾಡೋದು ಮನುಷ್ಯ ಜೀವನದ ಗುರಿ ಅಂತ. ಏನೇನೋ ಸಾಧನೆ ಮಾಡೋಕ್ಕೆ ಶಕ್ತಿ ಇರ್ತದೆ, ಸಾಧನೆ ಮಾಡಲಾರದೆ ಹೋಗೋದಿದೆಯಲ್ಲ. ಸಾಕ್ರೆಟಿಸ್ ಕೇಳಿದ ಶಿಷ್ಯರಿಗೆ, ವಾಟ್ ಈಸ್ ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ ಇನ್ ಲೈಫ್, ಜೀವನದ ಬಹುದೊಡ್ಡ ದುರಂತ ಯಾವುದು ಅಂತ ಕೇಳಿದಾಗ, ಒಬ್ಬ ಹೇಳಿದಂತೆ, ನಾನು ಯಾರೋ ನೀನು ಊಟಕ್ಕೆ ಕರೆದಿದ್ರು ಗುರುಗಳೇ, ಹೋಗೋಕ್ಕಾಗಲಿಲ್ಲ, ಎಂಥ ದುರಂತ. ಇನ್ನೊಬ್ಬ ಹೇಳಿದಂತೆ, ನಾನು ಇನ್ನೇನೋ ಆಗಬೇಕು ಅಂತ ಮಾಡಿದ್ದೆ, ಆಗಲಿಲ್ಲ, ಅದು ದುರಂತ ಅಂತ. ಸಾಕ್ರೆಟಿಸ್ ಹೇಳ್ತಾನೆ, ದ್ಯಾಟ್ ಇಸ್ ನಾಟ್ ಎ ಟ್ರ್ಯಾಜಿಡಿ, ಅದು ದುಃಖ ಅಲ್ಲ. ಯು ಸ್ಟ್ಯಾಂಡ್ ಇನ್ ದ ಲಾಸ್ಟ್ ಮೊಮೆಂಟ್ಸ್ ಆಫ್ ಯುವರ್ ಲೈಫ್ ಆ್ಯಂಡ್ ರಿಯಲೈಸ್ ದ ಹೋಲ್ ಲೈಫ್ ಈಸ್ ವೇಸ್ಟೆಡ್, ದ್ಯಾಟ್ ಇಸ್ ದ ಗ್ರೇಟೆಸ್ಟ್ ಟ್ರ್ಯಾಜಿಡಿ. ನಮ್ಮ ಜೀವನದ ಕೊನೆ ಕ್ಷಣದಲ್ಲಿ ನಿಂತ್ಕೊಂಬಿಟ್ಟು ಏನೆಲ್ಲ ಮಾಡ್ಬೋದಾಗಿತ್ತಲ್ಲ, ನಾನು ಏನೂ ಮಾಡಲಿಲ್ಲ ಅಂದ್ಕೊಳ್ಳೋದು ಮಹಾ ದೊಡ್ಡ ದುರಂತ ಅದು. ಅದು ಸಾಧ್ಯತೆ ಇತ್ತು, ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ, ಶಕ್ತಿ ಇಲ್ಲದೆ ಹೋದಾಗ ಅದಲ್ಲ, ಮಾಡುವಂಥ ಶಕ್ತಿ ಸಾಧ್ಯತೆ ಇದೆ. ಒಂದು ಆಲದ ಮರದ ಬೀಜ, ಪುಟ್ಟ ಬೀಜ, ಕಣ್ಣಿಗೆ ಕಾಣಿಸೋಲ್ಲ, ನೆಲದಲ್ಲಿ ಬಿದ್ದರೆ, ಫಲವತ್ತಾದ ಭೂಮಿಯಲ್ಲಿ ಬಿದ್ದರೆ, ನಾಳೆ ಅಲುಗಾಡಿಸೋಕ್ಕಾಗದಷ್ಟು 1000 ವರ್ಷ ಬದುಕುವಂಥ ದೊಡ್ಡ ಮರ ಹಾಕ್ತದೆ ಅದು. ಆ ಸಾಧ್ಯತೆ ಅದರೊಳಗಿದೆ, ಅದನ್ನು ಬೇಯಿಸಿಬಿಟ್ರೆ ಹೋಯ್ತದೆ. ಹಾಗೆ ನಮ್ಮ ಜೀವನಕ್ಕೆ ಕೂಡ ಒಂದು ಅರ್ಥ ಇದೆ. ಅರ್ಥ ಏನು? ನನಗೆ ಭಗವಂತ ಯಾವುದೋ ಸಾಧ್ಯತೆಗಳನ್ನು ತುಂಬಿ ಕಳಿಸಿದ್ದಾನೆ ಜಗತ್ತಿಗೆ, ಸಾಧ್ಯತೆಗಳನ್ನೆಲ್ಲ ವಾಸ್ತವ ಮಾಡೋಕ್ಕಾಗತ್ತಾ? ಅದು ಜೀವನದ ಅರ್ಥ. ಈ ಪ್ರಪಂಚದ ಅರ್ಥ ಏನು? ಹಾಗಾದರೆ ಕಾರಣ ಏನು? ಆ ಪ್ರಪಂಚ ಈ ಜೀವವನ್ನು ಪೋಷಿಸಿ ಬೆಳೆಸುವಂಥದ್ದು. ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು 100 ತುಂಬುತ್ತದೆ, ತುಂಬಿದಾಗ ಹೊಸ ಹೊಸ ಆವಿಷ್ಕಾರಗಳಾಗ್ತದೆ, ಪ್ರಪಂಚನೂ ಉದ್ಧಾರ ಆಗ್ತದೆ. ಏನು ಜೀವ ಪ್ರಶ್ನೆಗೆ ಸಂಬಂಧ ಹೇಳಿದೆ? ಕಾಣದಿಲ್ಲಿರ್ಪುದೇನಾನು ಉಂಟೆ, ಎಷ್ಟು ಒಳ್ಳೆಯ ಪ್ರಶ್ನೆ ಗೊತ್ತಾ. ಈ ಜೀವ ಪ್ರಪಂಚಗಳ ಸಂಬಂಧ ಎಲ್ಲ ಗೊತ್ತಾಯಿತು, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ಏನಾದರೂ ಉಂಟಾ ಈ ಜಗತ್ತಲ್ಲಿ? ಅಂದರೆ ನಮ್ಮ ಈ ದೃಶ್ಯ ಪ್ರಪಂಚ ಏನಿದೆಯೋ, ನಮ್ಮ ಈ ಪಂಚೇಂದ್ರಿಯಗಳ ಮೂಲಕ ನಮ್ಮನ್ನು ಸೇರುವಂಥದ್ದು ದಾಟಿ ಏನಾದರೂ ಇದೆಯೋ, ಇದು ಭಾಳ ಮುಖ್ಯದ ಮಾತು. ಡಿ ವಿ ಜಿ ಮುಖ್ಯ ಇಲ್ಲೇ ನೋಡಿ ಹೇಳ್ತಾನೆ, ಯಾವಾಗಲೂ ಹೇಳ್ತಿರ್ತೀನಿ, ಮೊದಲನೇ 2 ಸಾಲು ಸಾಮಾನ್ಯ ಅನಿಸಿದರೆ ಕೊನೆ 2 ಸಾಲು ತಕ್ಕಂಥ ಆಧ್ಯಾತ್ಮಕ್ಕೆ ಹೋಗ್ಬಿಡ್ತದೆ. ಅದು ಕಾಣದಿಲ್ಲಿರ್ಬೋದೇನಾನು ಉಂಟಾದೇನು, ಈ ಪಂಚೇಂದ್ರಿಯಗಳ ಮೂಲಕ ಬಂದದ್ದು ನನಗೆ ದೃಶ್ಯ ಬುದ್ಧಿ ಮತ್ತು ಮನಸ್ಸಿಗೆ ಚಮತ್ಕಾರ ಉಂಟು ಮಾಡ್ತದೆ. ಇವನು ದಾಟಿದ್ದು ಒಂದಿಷ್ಟು ಇರಬೇಕಲ್ಲ, ಪಂಚೇಂದ್ರಿಯಗಳಿಗೆ ಸಿಗಲಾರದ್ದು ಇರ್ಬೋದಲ್ಲ, ಪಂಚೇಂದ್ರಿಯಗಳು ಸಿಕ್ಕದ್ದು ಮಾತ್ರ ಬುದ್ಧಿ ಮನಸ್ಸು ಪ್ರಚೋದನೆ ಮಾಡ್ತದೆ, ಅದನ್ನು ದಾಟಿದ್ದದ್ದು ಇನ್ನು ಕೆಲವೊಂದಿದೆ. ನಮಗದು ಜ್ಞಾನ ಮೂಲವಾದದ್ದು ಕೊಡುವಂಥದ್ದು ಅದನ್ನು ದಾಟಿ, ಮನುಷ್ಯನ ಕರ್ಣೇಂದ್ರಿಯಗಳನ್ನು ದಾಟಿ ಬಂದಂಥದ್ದು ನಮಗೆ ಸಿಗೋದಿಲ್ಲ. ಅದು ಹುಡುಕಬೇಕಾದ್ರೆ ಬೇರೆ ದಾರಿ ಬೇಕು. ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ ಕೇಳಿದರು. ಜ್ಞಾನ ಪ್ರಮಾಣ ಅಂದರೆ ಈ ಲೌಕಿಕ ಜೀವನದಲ್ಲಿ ತರ್ಕ ಬಹಳ ಮುಖ್ಯ, ಲಾಜಿಕ್ ಈಸ್ ಮೋರ್ ಇಂಪಾರ್ಟೆಂಟ್, ಸೈನ್ಸಿಗೆ ಮುಖ್ಯ ಲಾಜಿಕ್. ತರ್ಕದಿಂದ ವಿಜ್ಞಾನ ಬಂತು, ಜ್ಞಾನದಿಂದ ಈ ಅಧ್ಯಾತ್ಮ ಬಂತು.
ಈಗ ಬಂದದ್ದು ನೋಡಿ ತರ್ಕ ಸಾಮಾನ್ಯ ಜೀವನಕ್ಕೆ ಸರಿ, ಅದನ್ನು ಅಲ್ಲಿ ಉಪಯೋಗಿಸೋಕ್ಕಾಗಲ್ಲ. ಎಲ್ಲಿವರೆಗೂ ನಮ್ಮ ಚಿಂತನೆ ನಮ್ಮ ಪಂಚೇಂದ್ರಗಳ ಮೂಲಕ ಬಂದಂತಹ ಪ್ರಚೋದನೆಗಳಿಂದ ಇದೆಯೋ ಅಲ್ಲಿವರೆಗೂ ತರ್ಕ ಸರಿಯಾಗುತ್ತೆ. ವಾಸನೆ ಬಂತು, ಯಾರೋ ಉದ್ಬತ್ತಿ ಹಚ್ಚಿರಬೇಕು, ತರ್ಕ ಉದ್ಬತ್ತಿ ಕಾಣಿಸಿಲ್ಲ ನಮ್ಮ ಕಣ್ಣಿಗೆ, ತರ್ಕ ಮಾಡ್ತೇನೆ. ಇದು ಮೂಗಿಗೆ ವಾಸನೆ ಬಂದಿರೋದ್ರಿಂದ ಗೊತ್ತಾಗಿರುವಂಥದ್ದು. ಇಲ್ಲಿಟ್ಟೆ ಕೈ ಸುಡ್ತು ಒಂದೇ ಸಲ, ಓ ತುಂಬ ಬಿಸಿ ಇದೆ ಏನೋ ಇದು, ಮುಟ್ಟಿದಾಗ ಗೊತ್ತಾಗುವಂಥದ್ದು. ಆದರೆ ಪಂಚೇಂದ್ರಿಯಗಳು ಅಲ್ಲದೆ ಇನ್ನೇನಾದರೂ ಪ್ರಚೋದನೆ ಸಿಗುತ್ತಾ ಮನಸ್ಸಿಗೆ, ಅದನ್ನು ಗಮನಿಸಬೇಕು ಅಂತ ಡಿ ವಿ ಜಿ ಹೇಳೋದು. ಕಣ್ಣಿಗೆ ಕಾಣದಿಲ್ಲ ಇರ್ಬೋದು, ಏನಾನು ಉಂಟೆ ಇದ್ರೆ ಅದೇನು ಜ್ಞಾನ ಪ್ರಮಾಣವೇ ಅಂತ ಕ್ವಶನ್ ಮಾರ್ಕ್ ಯಾಕೆ ಕೇಳಿದ್ದಾರೆ ಅಂದರೆ, ಈ ಲೌಕಿಕ ಜ್ಞಾನ ಇದೆಯಲ್ಲ ನಮ್ಮದು, ಅದು ಪ್ರಮಾಣ ಅಂತ ಹೇಳೋಕ್ಕಾಗಲ್ಲ. ತಾವೇ ಗಮನಿಸಿದ್ದೀರಿ, ಪೇಪರಲ್ಲಿ ದಿನಾಲು ಸುದ್ದಿ ಬರ್ತಾ ಇರುತ್ತೆ, ಕಾಫಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇತ್ತೀಚೆಗೆ ಯಾವುದೋ ಯೂನಿವರ್ಸಿಟಿಯವರು ಕಂಡು ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಒಂದು 5 ವರ್ಷ ಕೆಳಗೆ ಬಂದಿತ್ತು ಕಾಫಿ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಇನ್ಯಾರೋ ಹೇಳಿದರು. ಅವ್ರು ಹೇಳಿದ್ದು ಹೇಳಿದ್ದು ವ್ಯತ್ಯಾಸ ಇದೆಯಲ್ಲ, ನಿನ್ನೆ ಪೇಪರಲ್ಲಿ ಬಂದಿದೆ ರೆಡ್ ವೈನ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ. ಇನ್ನೇ ಸಂಭ್ರಮನೇ ಸಂಭ್ರಮ ಜನಕ್ಕೆ, ಅದು ಯಾರೋ ಒಬ್ಬರು ಹೇಳಿಬಿಟ್ರು ಒಳ್ಳೆಯದು ಅಂಥೇಳಿ, ಅದು ಹೊಸ ಜ್ಞಾನ ಸೇರ್ಕೊಳ್ತು. ಪ್ರತಿ ಸಲ ಹೊಸದು ಬರುತ್ತಲ್ಲ, ಅದ್ಯಾಕೆ ತಮಾಷೆ ಹೇಳ್ತೀನಿ ನಾನು. ಭಾಳ ಮೊದಲು 19ನೇ ಶತಮಾನದ ಪ್ರಾರಂಭ ಕಾಲದಲ್ಲಿ ಜಾನ್ ಡಾಲ್ಟನ್ ಅನ್ನೋನು ಬಂದು ಹೇಳ್ದ, ಆಟಮ್ ಈಸ್ ಎ ಹಾರ್ಡ್ ಅನ್ಬ್ರೇಕೇಬಲ್ ಸ್ಪಿಯರ್, ನಮ್ಮ ಅಣು ಇದೆಯಲ್ಲ ಅದು ಒಡೆಯೋಕೆ ಬರೋದಿಲ್ಲ, ಒಂದು ಗುಂಡು ವಸ್ತು ಇದ್ದ ಹಾಗೆ ಅದು ಒಡೆಯೋಕೆ ಸಾಧ್ಯವಿಲ್ಲ ಅಂತ ಹೇಳ್ದ. ಮುಂದೆ ಕೆಲವರು ಬಂದರು, ಏ ಆಟಮ್ ಹಾಗಿಲ್ಲರಿ, ಅದು ಪರಮಾಣು ಹಾಗಿಲ್ಲ, ಅದರೊಳಗೆ ಕೆಲವು ಪಾರ್ಟಿಕಲ್ಸ್ ಇದೆ, ಇಲೆಕ್ಟ್ರಾನ್ ಇದೆ ಅಂತ ಜೆ ಜೆ ಥಾಮ್ಸನ್ ಅನ್ನೋನು ಹೇಳ್ದ. ಕರೆಕ್ಟಪ್ಪ ನೀ ಹೇಳಿದ್ದು ಅಂದ್ವಿ, ಅದಕ್ಕೂ ಕರೆಕ್ಟ್ ಅಂದ್ವಿ ನಾವು. ಥಾಮ್ಸನ್ ಡಾಲ್ಟನ್ಗೂ ಕರೆಕ್ಟ್ ಅಂದಿದ್ವಿ 100 ವರ್ಷ. ಥಾಮ್ಸನ್ ಹೇಳಿದ ತಕ್ಷಣ ಹೌದು ಇಲೆಕ್ಟ್ರಾನ್ ಇದೆ ಅಂದ್ವಿ. ಅವನಂದ ಬರೀ ಇಲೆಕ್ಟ್ರಾನ್ ಇರೋಕ್ಕೆ ಹೆಂಗೆ ಸಾಧ್ಯ ಇದೆ, ನೆಗೆಟಿವ್ ಚಾರ್ಜ್ ಇರೋಂಗಿಲ್ಲಲ್ಲ, ಪಾಸಿಟಿವ್ ಇರಬೇಕಲ್ಲ ಅಂದ. ಪ್ರೋಟಾನ್ ಇದೆ ಅಂತ, ಅದಕ್ಕೂ ಕರೆಕ್ಟ್ ಅಂದ್ವಿ ನಾವು. ತೂಕ ಮಾಡಿ ನೋಡಿದರೆ ಪ್ರೋಟಾನ್ಗಿಂತ ಭಾರಿ ಇದೆ, ಇನ್ನೇನಾದರೂ ಇರಬೇಕಲ್ಲ, ನ್ಯೂಟ್ರಾನ್ ಇದೆ ಅಂತ ಗೊತ್ತಾಯಿತು. ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಕೊಡೋದಂದರೆ ಸತ್ಯದ ಅತ್ಯಂತ ಅತ್ಯುಚ್ಚ ಅನ್ವೇಷಣೆ ಅದು ಅಲ್ವಾ, ಅದಕ್ಕೆ ಕೊಟ್ವಿ. ರದರ್ಫೋರ್ಡ್ ಬಂದ, ಅವು ಹೇಗಿದೆ ಹೇಳ್ತೀನಿ ಅಂತ ಹೇಳ್ದ, ಇಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಎಲ್ಲಿದೆ ಅಂತ ಹೇಳ್ತೀನಿ ಅಂತ ಹೇಳ್ದ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ಮುಂದೆ ಸದ್ದಿಸ್ಬೋದ್ರೆ ಹಂಗಿರೋಕ್ಕೆ ಸಾಧ್ಯ ಇಲ್ಲರಿ ಅಂದ್ರೆ, ನೀಲ್ಸ್ ಬೋರ್ ಅನ್ನೋನು ಬಂದ, ಹಿಂಗಿರೋಲ್ಲ ಅದು ಬೇರೆ ಇದೆ ಅಂತ ಅವನು ಹೇಳ್ದ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ಅವ್ರು ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಆಯಾ ಕಾಲಕ್ಕೆ ಅದು ಸತ್ಯ ಆಗಿತ್ತು, ಸತ್ಯ ಬದಲಾಯಿತಾ ಹೋಯಿತು. ಯಾವ ಜ್ಞಾನ ಆ ಕಾಲಕ್ಕಿತ್ತೋ ನೋಡಿ, ನಾವು ಹೇಳ್ತಿದ್ವಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ, ಅಟಾಮಿಕ್ ಸ್ಟ್ರಕ್ಚರ್, ನ್ಯೂಟನ್ಸ್ ಲಾಸ್ ಅಂತ ಹೇಳ್ತಾ ಇದ್ವಿ, ನ್ಯೂಟನ್ನ ಚಲನೆಯ ನಿಯಮಗಳು ಅಂತ ಹೇಳ್ತಿದ್ವಿ, ಬಹಳ ಭಕ್ತಿಯನ್ನು ಕಲ್ತದ್ದು ನಾವು. ಆದರೆ ಮುಂದೆ ಅಟಾಮಿಕ್ ಫಿಸಿಕ್ಸ್ಗೆ ಹೋದಾಗ ನ್ಯೂಟನ್ಸ್ ಲಾ ವರ್ಕ್ ಆಗೋದಿಲ್ಲ ಇಲ್ಲಿ ಅಂದರು. ಯಾಕಂದರೆ ಅದು ಸಾಮಾನ್ಯ ಪ್ರಪಂಚಕ್ಕೆ ಸರಿ, ಅಟಾಮಿಕ್ ಪಾರ್ಟಿಕಲ್ಗೆ ಸಂಬಂಧ ಇಲ್ಲ ಅದು. ನೋಡಿ ಕಾಯ್ದೆಗಳು ಹೆಂಗೆ ಬದಲಿ ಆಗ್ತಾ ಹೋಗ್ತದೆ ಅಂದರೆ, ಯಾವುದು ಜ್ಞಾನ ಅಂತ ಅಂದ್ಕೊಂಡಿದ್ದೋ ನಾನು ಆ ಕಾಲಕ್ಕೆ, ಇವತ್ತು ಜ್ಞಾನ ಆಗಿ ಉಳಿದಿಲ್ಲ, ಅದನ್ನೇ ಪ್ರಮಾಣ ಅಂತ ತಗೊಳ್ಳೋಕ್ಕಾಗಲ್ಲ. ಆದ್ದರಿಂದ ಲೌಕಿಕ ಜೀವನದಲ್ಲಿ ಜ್ಞಾನ ಪ್ರಮಾಣ ಆಗಲಿಲ್ಲ. ಆದರೆ ಅದು ಬಿಟ್ಟು ಇನ್ನೊಂದು ಜೀವನ ಇದೆ, ಅದಕ್ಕೆ ಮರುಳ ಮುನಿಯ ಅದ್ಭುತ ಮಾತನ್ನು ಹೇಳ್ತಾನೆ. ಮರುಳ ಮುನಿಯನ ಮಾತು ಅದ್ಭುತ, ಇದಕ್ಕೆ ಪೂರಕವಾಗಿರುವಂಥದ್ದರಿಂದ ತಗೊಂಡೆ. ಕಗ್ಗದಲ್ಲಿ ಆ ಥರದ್ದು ಪದ್ಯ ಸಿಗಲಿಲ್ಲ ನನಗೆ. ಬರಿಯ ಕಣ್ಣಿಂದಣುವ ಪರಿಕೆಪನೆ ವಿಜ್ಞಾನಿ ಡಿ ವಿ ಜಿ ಆಗ ಬರೆದು ನೆನೆಸ್ಕೋಬೇಕು, ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಮಾಡರ್ನ್ ಫಿಸಿಸಿಸ್ಟ್ ಬರೆಯೋದು ಕಷ್ಟ, ಅದನ್ನು ಚೆನ್ನಾಗಿ ಬರೆದಿದ್ದಾರೆ. ಬರಿಯ ಕಣ್ಣಿಂದ ಅಣುವ ಪರಿಕೆಪನೆ ವಿಜ್ಞಾನಿ, ಕರಣ ಆತಂಗೆ ಸೂಕ್ಷ್ಮದ ಕಾಚಯಂತ್ರ. ಆ ಪದ ಉಪಯೋಗಿಸೋದು ನೋಡಿ, ಕರಣ ಆತಂಗೆ ಸೂಕ್ಷ್ಮದ ಕಾಚಯಂತ್ರ, ವಿರಚಿಸಿಕೋ ನೀನು ಅಂತರಂಗ ಯಂತ್ರವನಂತೂ ಪರತತ್ವ ದರ್ಶನಕ್ಕೆ ಮಂಕುತಿಮ್ಮ. ಇದಕ್ಕೆ ಉತ್ತರ ರೂಪವಾಗಿ ಬರುವಂಥದ್ದು ಇದು. ಬರಿಯ ಕಣ್ಣಿಂದ ಅಣುವ ಪರಿಕೆಪನೆ ವಿಜ್ಞಾನಿ, ಅಣು ಬರಿ ಕಣ್ಣಿಂದ ಕಾಣಿಸೋದೇ ಇಲ್ಲ ಅವನಿಗೆ, ಕಾಣಿಸೋದಿಲ್ಲ ಬರಿ ಕಣ್ಣಿಂದ ಅಣು ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಅವನೇನು ಮಾಡ್ತಾನೆ, ಕರಣ ಅಂದರೆ ಉಪಕರಣ, ಅವನ ಸಾಧನ ಯಾವುದು ಅಂದರೆ ಆತಂಗೆ ಸೂಕ್ಷ್ಮದ ಕಾಚಯಂತ್ರ. ಮೈಕ್ರೋಸ್ಕೋಪಿಗೆ ಚೆನ್ನಾಗಿ ವರ್ಡ್ ಹುಡುಕಿದ್ದಾರೆ ನೋಡಿ, ಕಾಚಯಂತ್ರ ಅಂತ. ಸೂಕ್ಷ್ಮದ ಕಾಚಯಂತ್ರ, ವಿರಚಿಸಿಕೋ ನಮಗೆ ಹೇಳ್ತಾರೆ, ವಿರಚಿಸಿಕೋ ನೀವೊಂದು ಸೃಷ್ಟಿ ಮಾಡ್ಕೋ, ವಿರಚಿಸಿಕೋ ನೀನು ಅಂತರಂಗ ಯಂತ್ರವನಂತು. ಯಂತ್ರ ಹೊರಗಡೆ ನೋಡ್ತಿದ್ದೀವಿ ನಾವು, ಟೆಲಿಸ್ಕೋಪ್ ಹಿಡ್ಕೊಂಡು ಅಲ್ಲಿ ಏನಾಗ್ತಿದೆ ನೋಡ್ತಿದ್ದೀವಿ, ಮನಸ್ಸಿನಲ್ಲಿ ಏನಾಗ್ತಾ ಇದೆ ನೋಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ವಿರಚಿಸಿಕೋ ನೀನು ಅಂತರಂಗ ಯಂತ್ರವನಂದು, ಒಳಗಡೆ ನೋಡುವಂಥ ಯಂತ್ರ ಮಾಡ್ಕೋಬಂದು. ಯಾಕಂದರೆ ನಿನ್ನ ಪಂಚೇಂದ್ರಿಯಗಳ ಮೂಲಕ ಬರುವಂಥ ಅನುಭವವನ್ನು ದಾಟಿದಂಥ ಒಂದು ಅನುಭವ, ವಿಶೇಷ ಅನುಭವ ಇದೆ, ಅದಕ್ಕೆ ಅಂತರಂಗ ಯಂತ್ರವನ್ನು ಇಟ್ಕೋ. ಪರತತ್ವ ದರ್ಶನಕ್ಕೆ ಮಂಕುತಿಮ್ಮ, ಆ ಪರತತ್ವ ದರ್ಶನಕ್ಕೆ ಹೊರಗಡೆ ನೋಡಿದರೆ ಸಾಕಾಗೋದಿಲ್ಲ, ಅಂತರೀಕ್ಷಣೆ. ಅಂತರೀಕ್ಷಣೆ ಆದಾಗ ಶಾಸ್ತ್ರೀಯತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳಿದಾಗೆ, ಒಳಗಡೆ ನೋಡಬೇಕು. ಅದಕ್ಕೆ ಮೊದಲು ನೋಡಬೇಕು ಯಾವಾಗ ನಮ್ಮ ಜೀವನದ ಅರ್ಥ ಜ್ಞಾನ ಪ್ರಮಾಣ ಅಂತ ಹೇಳಿದಾಗ, ಪಂಚೇಂದ್ರಿಯಗಳನ್ನು ಮೀರಿದಂಥ ಅನುಭವ ನೋಡಬೇಕಾದ್ರೆ ಆ ಒಳಗಿನ ಜ್ಞಾನ ಬರಬೇಕು, ಆ ಜ್ಞಾನ ಪ್ರಮಾಣ ಆಗಬೇಕು ಅಂತ ಹೇಳ್ತಾರೆ. ಎರಡನೇ ಪದ್ಯ ಅದರೊಳಗೆ ನನಗಿಷ್ಟ ಆಗಿರೋದು ನಂಬರ್ 44, 44. ಮಂದಾಕ್ಷಿ ನಮಗಿಹುದು ಬಲುದೂರ ಸಾಗದದು,
ಸಂದೆ ಮಸಕಿನೊಳಿಹುದು ಜೀವನದ ಪಥವು. ಒಂದು ಎಟಕದು ಕೈಗೆ ಏನೋ ಕಣ್ಕೆಣಕುವುದು, ಸಂದೆಯಿವೆ ನಮ್ಮ ಗತಿ ಮಂಕುತಿಮ್ಮ. ಮಾತು ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಒಂದು ಸಲ ನಮ್ಮ ದುರ್ದೈವ ಏನಪ್ಪ, ಯಾವಾಗಲೂ ನಮ್ಮದು ಮೊಬ್ಬಗಣ್ಣೆ ಮಂದಾಕ್ಷಿ ನಮಗಿಹುದು, ಕಣ್ಣೇ ಸರಿಯಾಗಿ ಕಾಣಿಸಲ್ಲ ನಮಗೆ, ಕನ್ನಡಕ ಹಾಕ್ಕೊಂಡ್ರೂ ಕಾಣಿಸಲ್ಲ. ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು, ನಮ್ಮ ದೃಷ್ಟಿ ದೂರ ಹೋಗೋದಿಲ್ಲ. ಸಂದೆ ಮಸಕಿನೊಳಿಹುದು ಜೀವನದ ಪಥವು. ಈ ಸಂಜೆ ಹೊತ್ತಿನಲ್ಲಿ, ಈ ಸಾಯಂಕಾಲ ಹೊತ್ತಿನಲ್ಲಿ ಮಸಕ್ ಮಸಕಾಗಿದೆಯಲ್ಲ, ಆ ಸಂದೆ ಮಸಕಿನೊಳಿಹುದು ನಮ್ಮ ಜೀವನದ ಪಥವು. ನನ್ನ ಜೀವನದ ಹಾರಿನೇ ಮಸಕ್ ಮಸಕಾಗಿಬಿಟ್ಟಿದೆ. ಯಾಕೋ ಒಂದು ಎಟಕದು ಕೈಗೆ, ಏನೂ ಕೈಗೆ ಸಿಕ್ಕೋದಿಲ್ಲ, ಆದರೆ ಏನೋ ಕಣ್ಣು ಕೆಣಕುವುದು, ಏನೋ ಕಣ್ಣನ್ನು ಕೆಣಕ್ತದೆ, ಕೈಗೆ ಹುಡುಕಿದ್ರೆ ಸಿಗೋಲ್ಲ. ಸಂದೆ ಇವೆ ನಮ್ಮ ಗತಿ ಮಂಕುತಿಮ್ಮ, ಸಂದೇಹವೇ ನಮ್ಮ ಗತಿಯಾಗಿ ಹೋಯಿತು, ಬರೀ ಸಂದೇಹದಲ್ಲಿ ಬದುಕುವಂಗಾಯಿತು. ಇದರ ಅರ್ಥ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿರುವಂಥದ್ದು. ಮಂದಾಕ್ಷಿ ಯಾಕೆ ನಮಗೆ, ಮಂದಾಕ್ಷಿ ಅಂದರೆ ಕಣ್ಣು ಮೊಬ್ಬಾಗಿದೆ ಅಂತ. ಮೊಬ್ಬಗಣ್ಣು ಯಾಕೆ ನಮಗೆ ಯಾವಾಗಲೂ, ಅರೆಗಣ್ಣು ಯಾಕೆ ನಮಗೆ, ಮಂದಾಕ್ಷಿ ಯಾಕೆ ಯಾಕೆ ಅಂದರೆ, ಆಗಲೇ ಹೇಳಿದ ಹಾಗೆ ಮೇಲಿನ ಪದ್ಯಕ್ಕೆ ಬರೋ ಹಾಗೆ ಪಂಚೇಂದ್ರಿಯಗಳು ಬಂದದ್ದು ಮಾತ್ರ ನಮಗೆ ಗ್ರಹಿಕೆ ಆಗುವಂಥದ್ದು. ನಮ್ಮ ಗ್ರಹಿಕೆ ತರ್ಕ ಬರೋದೆಲ್ಲ ಅದರಿಂದ ಬಂದದ್ದು. ಆದರೆ ನಮ್ಮ ಬುದ್ಧಿಯನ್ನು ಏನಾಗಿದೆ ಅಂದರೆ, ಈ ಪಂಚೇಂದ್ರಿಯಗಳ ಮೂಲಕ ಬಂದದ್ದು ಮೋಹ ಮಮತೆಗಳು ನಮ್ಮ ಮೋಡಗಟ್ಟಿ ನಮ್ಮ ದೃಷ್ಟಿಯನ್ನು ಮಬ್ಬು ಮಾಡಿದ್ದಾವೆ ಅಂತ. ಧ್ಯಾಯತೋ ವಿಷಯಾನ್ ಪುಂಸ, ಧ್ಯಾಯತೋ ವಿಷಯಾನ್ ಪುಂಸ, ಸಂಗಸ್ಥೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಾನ್, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಎಲ್ಲಿದು ಶುರು ಆಯಿತು ನೋಡಿ, ಧ್ಯಾಯತೋ ವಿಷಯಾನ್ ಪುಂಸ. ಮನುಷ್ಯ ವಿಷಯಗಳ ಬಗ್ಗೆ ಚಿಂತೆ ಮಾಡೋಕ್ಕೆ ಶುರು ಆದ ತಕ್ಷಣ ಶುರು ಆದದ್ದು ಕೊಡೆಗೆ ಅವನು ನಾಶ ಆಗಿ ಹೋಗೋ ತನಕನೂ ಬರ್ತದೆ. ಮನಸ್ಸು ಕೆಡೋಕ್ಕೆ ಶುರು ಆಗೋದು ಅಲ್ಲಿ. ಧ್ಯಾಯತೋ ವಿಷಯಾನ್ ಪುಂಸ, ಯಾವ ವಿಷಯದ ಬಗ್ಗೆ ಚಿಂತೆ ಮಾಡ್ತೀನಿ ಹೇಳಿ. ನಾನು ಲಾರ್ಡಿಕ್ ಅಂದರೆ ಏನು ಅನಿಸುತ್ತೆ ನಿಮಗೆ? ಲಾರ್ಡಿಕ್ ಅಂದರೆ ಲಾರ್ಡಿಕ್ಕು, ಲಾರ್ಡಿಕ್ ಅಂತೊಂದು ಪ್ರಾಣಿ ಇದೆ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಯಾವ ಚಿತ್ರ ಬರುತ್ತೆ? ಯಾವ ಚಿತ್ರನೂ ಬರಲ್ಲ, ಗೊತ್ತಿಲ್ಲಲ್ಲ. ಲಾರ್ಡಿಕ್ ನೋಡಿದ್ರೆ ತಾನೇ ನನಗೆ ಲಾರ್ಡಿಕ್ ಅಂದರೆ ಏನು ಗೊತ್ತಾಗೋದು. ಕುದುರೆ ಅಂದರೆ ಕುದುರೆ ಚಿತ್ರ ಬರುತ್ತೆ. ನಾನು ಲಾರ್ಡಿಕ್ ಅಂದಾಗ ಯಾಕೆ ಚಿತ್ರ ಬರಲಿಲ್ಲ ನಿಮಗೆ ಅಂದರೆ, ಲಾರ್ಡಿಕ್ ಅಂತೂ ಪ್ರಾಣಿ ನೀವು ಕೇಳಿಲ್ಲ, ನೋಡಿಲ್ಲ, ನಾನು ನೋಡಿಲ್ಲ. ಉದ್ದೇಶ ಇಷ್ಟೇ, ಪಂಚೇಂದ್ರಿಯಗಳ ಮೂಲಕ ಬಂದಿದ್ದರೆ ಮನಸ್ಸಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಅದು ಹೇಳಿದ ತಕ್ಷಣ ವಾಪಸ್ ಹೋಗುತ್ತೆ ಇಂಥವ್ರು ಅಂದ ತಕ್ಷಣ. ಇದು ಗೊತ್ತಿಲ್ಲದೆ ಹೋದಾಗ ಪಂಚೇಂದ್ರಿಯಗಳ ದಾಟಿದ್ದರಿಂದ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಯಾವ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವೋ, ಪ್ರಪಂಚದಲ್ಲಿ ಕಾಣಿಸುವಂಥ ವಸ್ತುಗಳ ಬಗ್ಗೆ ಅದನ್ನೇ ಚಿಂತೆ ಮಾಡ್ತಾ ಇದ್ದರೆ ಮನಸ್ಸು ಆ ಕಡೆ ಎಳ್ಕೊಂಡು ಹೋಗುತ್ತೆ. ನೋಡಿ ನೋಡಿ ಆ ಮನಸ್ಸು ಮೇಲೆ ಒಂದು ಮೋಡ ಕಟ್ಟಿಬಿಡ್ತದೆ, ಮೊಬ್ಬು ಕವಿದು ಕಣ್ಣು ಕಾಣಿಸೋಲ್ಲ ನಮ್ಮದು. ಈ ಮೋಹ ಮಮತೆಗಳು ನಮ್ಮನ್ನು ಕಟ್ಟಿ ಹಾಕಿ ಕಣ್ಣುಗಳನ್ನು ಮಂದ ಮಾಡಿಬಿಡ್ತವೆ ಅಂತ. ಮಂದಾಕ್ಷಿ ಇರ್ತದೆ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯವಾಗಿ ನಮಗೆ ಕಾಣಿಸುವಂಥ ಬೆಳಕು ಸಂಜೆ ಮಬ್ಬಿನ ಬೆಳಕು, ಬಣ್ಣ ಬೆರೆತ ಬೆಳಕು. ಡಿವಿಜಿ ಮಾತಿದೆ, ಬಣ್ಣ ಬೆರೆತ ಬೆಳೆದು. ಸರಿಯಾಗಿ ಬೆಳಕು ನೋಡಬೇಕು ಅಂತಂದರೆ ಕನ್ನಡಕ ತೊಳ್ಕೊಂಡ್ರೆ ಪ್ರಯೋಜನ ಇಲ್ಲ, ಕಣ್ಣೇ ತೊಳ್ಕೋಬೇಕು, ಕಣ್ಣು ಶುದ್ಧ ಆಗಬೇಕು. ತಮ್ಗೆ ಗೊತ್ತಿರಬೇಕು, ಉಪನಯನ ಆದಮೇಲೆ ಆ ಬ್ರಹ್ಮಚಾರಿ ಕಡೆಯಿಂದ ಒಂದು ಮಂತ್ರ ಹೇಳಿಸ್ತಾರೆ, ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ಅಂತ. ನಾಲ್ಕು ಮಾತು, ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ಅಂತ. ಮೊದಲನೇ ಶ್ರದ್ಧ, ನಾನು ಇನ್ನೇನು ತದ್ವತ್ತಿ ಹೇಳ್ತಾ ಇದ್ದೀನಿ, ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ದೃಷ್ಟಿ ನಿಚ್ಚಳ ಆಗ್ತದೆ. ಶ್ರದ್ಧೆ ಇಲ್ಲದೆ ಹೋದಾಗ ಹೌದೋ ಅಲ್ವೋ ಹೌದೋ ಅಲ್ವೋ ಮಬ್ಬುಗಣ್ಣು ಮಂದಾಕ್ಷಿ ಬರೋಕ್ಕೆ ಶುರು ಆಗ್ತದೆ. ಶ್ರದ್ಧೆ ಬರಬೇಕು. ಹೇಳ್ತಾರೆ, ಶ್ರದ್ಧೆಯಿಂದ ಜ್ಞಾನ ಬರ್ತದೆ, ತರ್ಕದಿಂದ ವಿಜ್ಞಾನ ಬೆಳೀತದೆ. ತರ್ಕ ಇದ್ದಲ್ಲಿ ವಿಜ್ಞಾನ ಬೆಳೀತು, ಶ್ರದ್ಧೆ ಇದ್ದಲ್ಲಿ ಜ್ಞಾನ ಬಂತು. ಎರಡೂ ಬೇಕು ನಮಗೆ. ಅದಕ್ಕೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾರೆ. ಜ್ಞಾನ ವಿಜ್ಞಾನ ಎರಡೂ ಬೇಕು ನಮಗೆ. ಜ್ಞಾನ ಬಂದಿರೋದು ಶ್ರದ್ಧೆಯಿಂದ, ತರ್ಕದಿಂದ ವಿಜ್ಞಾನ ಬಂತು. ಎರಡೂ ಬೇಡ ಅಂತಲ್ಲ, ತರ್ಕನೂ ಬೇಕು ನಮಗೆ, ಶ್ರದ್ಧೆನೂ ಬೇಕು. ಒಂದಕ್ಕೊಂದು ಪುಷ್ಟಿಯಾಗುವಂಥದ್ದು. ಶ್ರದ್ಧೆಗೆ ತರ್ಕದಿಂದ ಪುಷ್ಟಿ. ಆ ಮಾತನ್ನು ಕೇಳಬೇಕು ಡಿ ವಿ ಜಿ ಮಾತು. ಶ್ರದ್ಧೆಗೆ ತರ್ಕದಿಂದ ಪುಷ್ಟಿ, ತರ್ಕಕ್ಕೆ ಶ್ರದ್ಧೆಯಿಂದ ಪೋಷಣೆ. ಒಂದಕ್ಕೊಂದು ಸಪೋರ್ಟ್ ಆಗಿರುವಂಥದ್ದು. ಲೌಕಿಕ ವಿಷಯಗಳಲ್ಲಿ ತರ್ಕ ಬಹಳ ಮುಖ್ಯ ಬೇಕಾಗ್ತದೆ ಹೊರತಾಗಿ ಅದು ಯಾವ ಪ್ರತ್ಯಕ್ಷ ಇಲ್ವೋ. ತರ್ಕ ಬಗ್ಗೆ ಮಾತಾಡಿ ದೈವದ ಬಗ್ಗೆ ತರ್ಕ ಮಾಡೋಕ್ಕಾಗತ್ತಾ? ಬರ್ತಾರೆ, ಕೆಲವೊಂದು ವಿಷಯದ ಬಗ್ಗೆ ತರ್ಕ ಪ್ರಯೋಜನ ಆಗೋದೇ ಇಲ್ಲ. ಯಾಕಂದರೆ ದೈವ, ಅದೃಷ್ಟ, ಕಾಲಗತಿ, ಆತ್ಮ, ಜೀವ, ಮೃತ್ಯು ಇಂಥವೆಲ್ಲ ನಮಗೆ ದೃಶ್ಯ ಪ್ರಪಂಚವನ್ನು ದಾಟಿ, ಪಂಚೇಂದ್ರಿಯಗಳ ದಾಟಿ ಇರೋದರಿಂದ ಅಲ್ಲಿ ನಮ್ಮ ಗತಿ ಇರೋದು, ಗತಿ ಯಾವಾಗಲೂ ಶ್ರದ್ಧಾನೇ ಗತಿ. ಆ ಶ್ರದ್ಧೆ ಮಾತ್ರ ಗಟ್ಟಿಯಾಗಿರಬೇಕು. ಆದರೆ ಹೇಳ್ತಾರೆ ಡಿ ವಿ ಜಿ ಭಾಳ ಚಂದ ಹೇಳ್ತಾರೆ, ಕಂದೆ ನಮ್ಮ ಕಣ್ಣು ಮಬ್ಬಾದದ್ದು ಅದಕ್ಕೆ ಅಂದರೆ ಸಂದೆಯವೇ ನಮ್ಮ ಗತಿ ಆಗಿರೋ ಕಾರಣ ಅಂದರೆ ಇವತ್ತು ಅವ್ರ ಮಾತು. ದೇವರು ಒಂದು ಪುಸ್ತಕ ಇದೆ, ತಾವು ದಯವಿಟ್ಟು ಓದಬೇಕು ಅದನ್ನು, ಅದ್ಭುತ ಸಣ್ಣ ಪುಸ್ತಕ ಅದು ಬರೆದಿದ್ದಾರೆ.
ನಮ್ಮ ದುರ್ದೈವ ಏನಾಗುತ್ತೆ ಅಂತ ತರ್ಕ ಪ್ರಬಲವಾಗಿ ಶ್ರದ್ಧೆ ಕಡಿಮೆ ಆಗುತ್ತಿದೆ. ಶ್ರದ್ಧೆ ಕಡಿಮೆ ಆದ ಹಾಗೆ ನಮ್ಮ ದೃಷ್ಟಿ ಮಬ್ಬಾಗ್ತಾನೆ ಹೋಗ್ತದೆ. ದೃಷ್ಟಿ ಮಬ್ಬಾಗೋದಕ್ಕೆ ಕಾರಣ ಇಷ್ಟೇ, ಯಾವುದನ್ನು ನೋಡಬೇಕೋ ಅದು ನೋಡಲ್ಲ, ಬರೀ ಪ್ರತಿಯೊಂದಕ್ಕೂ ತರ್ಕ ಮಾಡ್ಕೊಂಡು ಹೋಗ್ತೀವಿ. ಭಗವಂತ ಇದ್ದಾನೆ ಹೌದಾ, ಎಷ್ಟು ಕೈ ಅವನಿಗೆ ಅಂತ ನಮ್ಮ ಹೇಳಿ ತಿಂದ್ಕೊಂಡು ಸಲ ಹೇಳಿದ್ದೆ ನಾನು. ಪುರುಷ ಸೂಕ್ತ ಹೇಳ್ತಾ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಒಬ್ಬನು ಚಿಂತೆ ಮಾಡ್ತಿದ್ದ, ಸಹಸ್ರ ಶೀರ್ಷ ಪುರುಷ ಇರ್ಬೋದೇನಪ್ಪ ಮನುಷ್ಯ, ಸಹಸ್ರ ತಲೆ ಇದ್ದವನು ಇರ್ಬೋದು, ಸಹಸ್ರ ಶೀರ್ಷ ಪುರುಷ ಇರ್ಬೋದು, ಮುಂದೆ ಸಹಸ್ರಾಕ್ಷ. ಅವನಂದ ಗಣಿತ ತಪ್ಪು, ಸಹಸ್ರ ಶೀರ್ಷ ಸಾವಿರ ತಲೆ ಇದೆ, ಒಬ್ಬ ಮನುಷ್ಯ ಒಪ್ಕೋತೀನಿ ಅದು, ಅದು ನಂಬುವಂತೆಲ್ಲ ಶ್ರದ್ಧೆ ಅಂತ ಹೇಳಿದಾರಪ್ಪ ನಂಬ್ತೀನಿ. ಆದರೆ ಮುಂದೆ ಸಹಸ್ರಾಕ್ಷ ಅಂದೆಲ್ಲ, ಎರಡು ಸಾವಿರ ಇರಬಾರ್ದು ಕಣ್ಣು, ಒಂದು ಸಾವಿರ ತಲೆದು ಎರಡು ಸಾವಿರ ಕಣ್ಣು ಇರಬೇಕಲ್ಲ. ಮುಂದೆ ಓದು ಒಂದು ಇನ್ನೊಬ್ಬನು ತರ್ಕಶಾಸ್ತ್ರಿ, ಅವನು ಓದಿನ ಹೇಳಿದಂಥ ಸಹಸ್ರಪಾತ್, ಹಾಂ ಕರೆಕ್ಟ್ ಆಯಿತು, ಸಾವಿರ ಬಿದ್ದು ಹೋಗಿದೆ, ಎರಡು ಸಾವಿರ ಇರಬೇಕಾಗಿತ್ತು, ಸಹಸ್ರಪಾತ್ ಒಂದು ಸಾವಿರ ಬಿದ್ದು ಹೋಗಿದೆ, ಅದರಿಂದ ಸಾವಿರ ಕರೆಕ್ಟ್ ಆಯ್ತಲ್ಲ. ಈ ಥರ ತರ್ಕದಿಂದ ಆ ಪುರುಷನನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಜನ ತರ್ಕವನ್ನು ಅವಲಂಬಿಸಿ ಶ್ರದ್ಧೆಯನ್ನು ಮರೆಯುತ್ತಿರೋದ್ರಿಂದ ನಮ್ಮ ದೃಷ್ಟಿ ಸಂದೇಹವೇ ನಮ್ಮದಾಗಿದೆ. ಗಟ್ಟಿ ನಂಬ್ಕೋಬೇಕು, ನಂಬಿದರೆ ಗಟ್ಟಿ ನಂಬಿದರೆ ಆಗುತ್ತೆ ಕೆಲಸ, ಆಗೋದಿಲ್ಲ ಅಂತಲ್ಲ, ಆ ನಂಬಿಕೆ ನಮ್ಮಲ್ಲಿ ಕಮ್ಮಿಯಾಗಿದೆ. ಹೇಳ್ತಾರೆ ನಮ್ಮ ದೃಷ್ಟಿ ಹೇಗೆ ಜಗತ್ತನ್ನು ಪರಿವರ್ತನೆ ಮಾಡ್ತದೆ ಅನ್ನೋದು ಮುಂದಿನ ಪದ್ಯ, ಪದ್ಯ 52. ಗಗನ ನೀಲಿಮೆಯನ್ನು ಕಣ್ಣೆ ಸೊಗವೀವಂತೆ ಮುಗಿವ ತರಣಿಯ ರಕ್ತ ಹಿತವೆನಿಸಬೇಕೋ, ಸೊಗದ ಮೂಲವದಲ್ಲಿ ನೀಲದೊಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ. ಆ ಪದ ಗಮನಿಸಬೇಕು. ಗಗನ ನೀಲಿಮೆ, ಆಕಾಶದಲ್ಲಿರುವಂಥ ನೀಲಿ ಬಣ್ಣ ಇದೆಯಲ್ಲ, ಎನ್ನ ಕಣ್ಣಿಗೆ ಸೊಗವೀವಂತೆ. ಆ ನೀಲಿ ಬಣ್ಣ ತುಂಬ ಸಂತೋಷ ಅನಿಸುತ್ತೆ ನನಗೆ, ಆಕಾಶದ ನೀಲಿ ಬಣ್ಣ ನೋಡಿದಾಗ ಎಷ್ಟು ಸಂತೋಷ ಅನಿಸುತ್ತೆ ನನಗೆ. ಮುಗಿವ ರಕ್ತಿ ತರಣಿಯ ರಕ್ತ ಹಿತವೆನಿಸಬೇಕೋ, ಆ ಭಾಷೆ ನೋಡಿ, ಮುಗಿವ ತರಣಿ, ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯ ತನ್ನ ದಿವಸ ಮುಗಿಸ್ತಾ ಇದ್ದಾನೆ, ಆ ತರಣಿ ಸೂರ್ಯನ ಅವಸ್ಥ ಆಗಬೇಕಾದ್ರೆ ಕೆಂಪು ಛಾಯೆ ಬರ್ತದೆ, ಅದಕ್ಕೋ ನನಗೆ ಇಷ್ಟ ಆಗೋದಿಲ್ಲ. ಮುಗಿವ ತರಣಿಯ ರಕ್ತ ಹಿತವೆನಿಸಬೇಕೋ. ಒಂದು ಪ್ರಶ್ನೆ ಕೇಳ್ತಾರೆ, ಸೊಗದ ಮೂಲವದಲ್ಲಿ, ಸೊಗಸು ಅನ್ನೋದು ಎಲ್ಲಿದೆ? ಅದು ನೀಲದೊಳೋ ಕೆಂಪಿನೊಳೋ ಬಗೆವ ಎನ್ನ ಮನಸ್ಸಿನೊಳೋ. ಆ ನೀಲದೊಳಗೆ ಸಹ ಸುಖ ಇದೆಯೋ, ಕೆಂಪಿನೊಳಗಿದೆಯೋ, ಅಥವಾ ನೋಡುವಂಥ ನನ್ನ ದೃಷ್ಟಿಯೊಳಗಿದೆಯೋ, ಮನಸ್ಸಿನಲ್ಲಿದೆಯೋ? ಬಹುಶಃ ನಿಮ್ಮಲ್ಲೇ ಕೆಲವರು ಅನ್ಬೋದು, ನನಗೆ ಆ ಕೆಂಪು ತುಂಬ ಇಷ್ಟ. ಅವರಿಗೆ ಇಷ್ಟ ಆಗಲಿಕ್ಕಿಲ್ಲ, ಆದರೆ ಮತ್ತೊಬ್ಬರಿಗೆ ಆ ಸೂರ್ಯಾಸ್ತ ಸಮಯದಲ್ಲಿ ಕುವೆಂಪು ಸಾಕಷ್ಟು ಬರ ಸೂರ್ಯಾಸ್ತದಲ್ಲಿ ಬರುವಂಥ ಹೊಂಗಿರಣಗಳನ್ನು ನೋಡೋದು ಕಾಯ್ಕೊಂಡು ಕೂಡ್ತಿದ್ದೆ ಕುಪ್ಪಳಿಯಲ್ಲಿ ನಾನು ಕವಿಶೈಲದ ಮೇಲೆ ಅಂತ ಹೇಳ್ತಾರೆ. ಕಾಯ್ಕೊಂಡು ಕೂಡ್ತಿದ್ರು ಕುವೆಂಪು ಅವರು, ಸಾಯಂಕಾಲ ಸೂರ್ಯಾಸ್ತ ಸೂರ್ಯೋದಯ ನೋಡೋಕ್ಕೆ ಹೋಗಬೇಕು, ಆ ಕೆಂಪು ಛಾಯೆ ಬಂದುಬಿಡ್ತದೆ ಒಂಥರ, ಆ ರಂಗು ರಂಗು ಚೆಲ್ಲಿದ ಹಾಗೆ ಯಾವ ಪೇಂಟ್ರು ಮಾಡೋಕ್ಕೆ ಸಾಧ್ಯ ಇಲ್ಲ, ಕ್ಷಣ ಕ್ಷಣಕ್ಕೆ ಬದಲಾಯಿಸುವಂಥ ಪೇಂಟಿಂಗ್ ಅದು. ಅದನ್ನು ನೋಡೋಕ್ಕೆ ಅವ್ರಿಗೆ ಇಷ್ಟ ಆಗಿತ್ತೇನೋ. ಡಿವಿಜ್ ಹೇಳೋದು, ಆ ನೀಲಿಮೆ ನನ್ನ ನೀಲಿ ಬಣ್ಣ ನನ್ನ ಮನಸ್ಸಿಗೆ ಸಂತೋಷ ಕೊಡೋ ಹಾಗೆ ಕೆಂಪು ಬಣ್ಣ ಕೊಡೋಲ್ಲ, ಯಾಕೆ? ಆ ಬಣ್ಣದೊಳಗಿದೆಯೋ, ನನ್ನ ಮನಸ್ಸಿನೊಳಗಿದೆಯೋ ಅಂತ. ಬ್ಯೂಟಿ ಈಸ್ ಇನ್ ದಿ ಐ ಆಫ್ ದ ಬಿಹೋಲ್ಡರ್, ಸೌಂದರ್ಯ ಎಲ್ಲಿದೆ ಅಂತ ನೋಡೋವ್ರ ಕಣ್ಣಲ್ಲಿದೆ ಅಂತ ದೊಡ್ಡ ಇಂಗ್ಲೀಷ್ ಕವಿ ಹೇಳ್ತಾನೆ ಅದನ್ನು. ಬ್ಯೂಟಿ ಈಸ್ ಇನ್ ದಿ ಐ ಆಫ್ ದ ಬಿಹೋಲ್ಡರ್ ಅಂತ ಹಾಗೆ ತಾವೇ ಗಮನಿಸಿರಬೇಕು. ಈ ಸೀರೆ ಕೊಂಡ್ಕೊಳ್ಳೋಕೆ ಹೋಗ್ತಾರೆ ನೋಡಿ, ಅದೊಂದು ಭಾಳ ಕಷ್ಟದ ಕೆಲಸ. ಅಲ್ಲಿ ಹೋದಾಗ ಅವನು ನೋಡಿ ನೋಡಿ ರಾಶಿ 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 ಹಾಕ್ತಾನೆ ಸೀರೆ, ಒಂದು ಚೆನ್ನಾಗಿದೆ ಅಂತ ಹೇಳ್ಕೊಳ್ತೀವಿ, ಇನ್ನೊಂದು ಬಿದ್ದಿರುತ್ತೆ, ಅದು ಬಿಟ್ಟು ಇದಕ್ಕೆ ಹೋಗ್ತೀವಿ. ಕೆಲವರು ಸೀರೆ ಸಿಲೆಕ್ಟ್ ಮಾಡಿದ್ಮೇಲೆ ತೋರಿಸ್ತಾರೆ ಚೆನ್ನಾಗಿದೆ ಬಣ್ಣ ಅಂತ, ಇನ್ನೊಬ್ಬರು ಅಯ್ಯೋ ಇದೇನು ಬಣ್ಣ ಇದು, ಏನು ಚೆನ್ನಾಗಿಲ್ಲ ಇದು ಅಂತ ಅವ್ರು ಅಂದಾಗ ಇವ್ರು ಸೆಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿದೆ ಅಂತ ಆರಿಸ್ಕೊಂಡಿರ್ತಾರೆ. ಇವ್ರಿಗೆ ಇಷ್ಟ ಆದ ಬಣ್ಣ ಅವ್ರು ಒಂಚೂರು ಇಷ್ಟ ಆಗಲ್ಲ, ಛ ಇದೇನು ಬಣ್ಣ ಅಂತ ಅವ್ರು ಅನ್ನೋದು. ಒಬ್ರಿಗೊಬ್ರು ಇಷ್ಟ ಇಲ್ಲ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಈ 10 ಜನ ಕಮೆಂಟ್ ಮಾಡ್ತಾರೆ, ಈ ಬಣ್ಣ ಯಾಕೆ ಮಾಡಿದ್ರೆ ನಾನು, ಏನೋ ಚೆನ್ನಾಗಿಲ್ಲ ಬಣ್ಣ ಅಂತ ಅನ್ಬೇಕಾದ್ರೆ ಯಾವನೋ ಮಾಡಿದವನು ಪುಣ್ಯಾತ್ಮಕ ಮನಸ್ಸು ಹಿಡಿಸಿರ್ಬೇಕಲ್ಲ ಅದು. ಯಾವನು ಬಣ್ಣ ಮಾಡಿ ಆ ಡಿಸೈನ್ ಮಾಡಿದ್ನೋ ಅವನಿಗೆ ಚೆಂದಾಗಿ ಅನಿಸಿ ನನ್ನ ಹಾಗೆ ಅನಿಸೋರು ಒಂದಿಷ್ಟು ಜನ ಇರ್ಬೋದು ಅಂದ್ಕೊಂಡು ಮಾಡಿದ್ದಾನೆ ಅದನ್ನು. ಅವನು ಯಾರಿಗೋ ಇಷ್ಟ ಆಗತ್ತೆ ಅದು. ಅಂದರೆ ನಮ್ಮ ಟೇಸ್ಟ್ ಎಷ್ಟು ಬೇರೆ ಬೇರೆ ಇದೆ, ಪ್ರತಿಯೊಬ್ಬರದು ಒಂದು ಅವಸ್ಥೆ ಪ್ರೀತಿ ಬೇರೆಯೇ. ಅದು ಆಗಿರೋದು ಎಲ್ಲಿಂದ ಅದು? ಅದಕ್ಕೆ ಹೇಳ್ತಾರೆ ಈ ಜೀವನದ ಸೊಗಸಿದೆಯಲ್ಲ, ಅದು ಗಮನಿಸಿರಬೇಕು. ಈ ಫ್ರಾನ್ಸಿಗೆ ಹೋದಾಗ ನಿಮ್ಗೆ ಭಾಳ ಒಳ್ಳೆ ಅನುಭವ ಆಗುತ್ತೆ, ಎಲ್ಲ ಕಡೆ ಸಿಗ್ತದೆ, ಫ್ರಾನ್ಸಲ್ಲಿ ಜಾಸ್ತಿ. ಈ ಪರ್ಫ್ಯೂಮ್ಸ್ ಎಲ್ಲ ಮಾಡ್ತಾರೆ ಅವರು, ತುಂಬ ಪರ್ಫ್ಯೂಮ್ಸ್, ಡಿಯೋಡ್ರೆಂಟು ಪರ್ಫ್ಯೂಮ್ಸ್ ಎಲ್ಲ ಮಾಡ್ತಾರೆ. ಎಷ್ಟು ಥರದ ವಾಸನೆ, ಅಂಗಡಿಗೆ ಹೋದರೆ ಹುಚ್ಚು ಹಿಡಿಯೋದೊಂದು ಬಾಕಿ ನಿಮಗೆ. ಅವನು ಕ್ಷಣಕ್ಕೊಂದು ತೋರಿಸ್ತಾನೆ, ಕೊನೆಗೆ ಯಾವ್ದು ನೋಡಿದ್ದು ಯಾವುದು ಒಂದು ಗೊತ್ತಾಗಲ್ಲ ನಿಮಗೆ, ಅಷ್ಟೊಂದು ವಾಸನೆ ಬರೋ ಹಾಗಿರ್ತದೆ ಪರ್ಫ್ಯೂಮ್ ಬಾಟ್ಲಿ. ಕೆಲವರಂತೂ ಅಯ್ಯೋ ಕೊಳಕನಾಥ ಏನೂ ಚೆನ್ನಾಗಿದೆ, ಇದೆಂಥ ಪರ್ಫ್ಯೂಮ್ ರೀ ಅಂತ ಇನ್ನೊಬ್ಬರು ಸೆಲೆಕ್ಟ್ ಮಾಡಿರ್ತಾನೆ, ಏಯ್ ಮಸ್ಕ್ ರೀ ಅದು ಭಾಳ ಒಳ್ಳೆ ಕ್ವಾಲಿಟಿ ಅಂತ ಇನ್ನೊಬ್ಬರು ಅಂತಿರ್ತಾನೆ. ಅವರವರ ಅಪೇಕ್ಷೆಗೆ ಅನುಗುಣವಾಗಿ ಅವರವರ ಟೇಸ್ಟ್ ಇದೆಯಲ್ಲ, ಇದು ಎಲ್ಲಿತ್ತು ಇದು? ಆ ವಾಸನೆ ಸೇಂಟಲ್ಲಿದೆಯೋ,
ನೋಡೋರ ಮನಸ್ಸಲ್ಲಿದೆಯೋ ಅಂತ. ಅವನಿಗೆ ಅದು ಇಷ್ಟ ಆಯಿತು ಅದು ತಗೊಂಡ, ಇನ್ನೊಬ್ಬರಿಗೆ ಇಷ್ಟ ಆಗಲಿಕ್ಕಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಆ ಬಣ್ಣದಿಂದ ಅಲ್ಲ, ಅವರವ್ರ ಮನಸ್ಸಿನ ಹಾಗೆ. ಈ ಮನಸ್ಸು ಬಂದದ್ದು ಹೇಗೆ? ಈ ಮನಸ್ಸು ಬೆಳೆದದ್ದು ಮಗು ಆಗಿ ಹುಟ್ಟಿದ ಹಾಗೆನಿಂದ ಮಗು ಗೊತ್ತಾಗೋದ್ರೊಳಗೆ ಮನಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ. ತಾವು ಗಮನಿಸಿರಬೇಕು, ಮಗು ಹುಟ್ಟಿದ ತಕ್ಷಣ ಅಮ್ಮ ಹೇಳೋಕೆ ಶುರು ಮಾಡ್ತಾಳೆ, ಅದು ಅಲ್ಲಿ ದೇವ್ ಬರುತ್ತೆ, ಇದು ಗುಮ್ಮ ಬರುತ್ತೆ, ಕೃಷ್ಣನ್ನೇ ಹೆದರಿಸಿದ್ಲಂತೆ ನಮ್ಮನ್ನು ಬಿಡ್ತಾರೆ, ಗುಮ್ಮ ಬರ್ತದಲ್ಲ, ಗುಮ್ಮ ಇದೆ, ಆ ಗುಮ್ಮ ಗುಮ್ಮ ಅಂದು ಹೆದರಿಕೊಟ್ಟು ಆ ಹುಡುಗ ದೊಡ್ಡ ಆಗೋದ್ರೊಳಗೆ ಮನಸ್ಸಂತಿ ತೀರ್ಮಾನ ಆಗಿದೆ, ಕತ್ಲೆಯಲ್ಲಿ ಏನೋ ಇರ್ತದೆ ಅಂತ. ಅವನು ಗೊತ್ತಿಲ್ಲ ಏನು ಅಂಥೇಳಿ, ಹುಟ್ಟಿದ ತಕ್ಷಣ ಜಾತಿ ನಿರ್ಧಾರ ಮಾಡಲ್ವ ನಾ ಹುಡುಗನಿಗೆ, ಇದು ನಿಮ್ಮ ಧರ್ಮ, ಇದು ಆ ಧರ್ಮ, ಅಷ್ಟು ಒಳ್ಳೆಯದಲ್ಲ, ಇದು ನಮ್ಮದು, ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿ ಹೇಳಿ ಆ ಹುಡುಗ ದೊಡ್ಡವನು ಆಗೋದ್ರೊಳಗೆ ಮನಸ್ಸು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು. ಅವನು ಬೆಳೆದಂಥ ವಾತಾವರಣ, ಮನೆಯಲ್ಲಿದ್ದಂಥ ಅವಕಾಶಗಳು, ಇವೆಲ್ಲ ಮನಸ್ಸನ್ನು ನಿರ್ಧಾರ ಮಾಡ್ತೀವಿ. ಅದಕ್ಕೆ ನಾನು ಆ್ಯಸ್ ಎ ಟೀಚರ್ ಐ ವುಡ್ ರಿಕ್ವೆಸ್ಟ್ ಆಲ್ ದಿ ಪೇರೆಂಟ್ಸ್, ಹೇಳ್ತೈತೀನಿ ನಾನು, ಅಪ್ ಟು ದಿ ಏಜ್ ಆಫ್ 10 ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್ ವೆರಿ ಕೇರ್ಫುಲಿ. 10 ವರ್ಷ ಆಗೋದ್ರೊಳಗೆ ಮಗು ಮನಸ್ಸನ್ನು ಗಟ್ಟಿ ಮಾಡಬೇಡಿ, ಎಲ್ಲವನ್ನೂ ತೋರಿಸಿ, ನೂರು ಚೆನ್ನಾಗಿರೋದನ್ನು, ಜಗತ್ತಲ್ಲಿ ಎಲ್ಲೂ ಒಳ್ಳೆಯದಿದೆ ಅಂತ ಅಲ್ಲಿ ಪಾಸಿಟಿವ್ ಮಾತಾಡೋಕ್ಕೆ ಶುರು ಮಾಡಬೇಕು ನಾವು. ಅಲ್ಲಿ ಮಾಡದೆ ಹೋದರೆ ಮನಸ್ಸು ಗಟ್ಟಿಯಾಗಿ ಅದು ಸರಿ ಇಲ್ಲ ತೀರ್ಮಾನ ಮಾಡಿಬಿಡೋದು. ಇದಾದರೆ ಏನಾಗುತ್ತೆ ಗೊತ್ತಾ, ಮನಸ್ಸು ನಿರ್ಧಾರ ಮಾಡಿಬಿಟ್ರೆ ನೀವು ಇದು ಒಳ್ಳೆಯದು ಅಂತ ಮನಸ್ಸಲ್ಲಿ ಹಾಕಿದರೆ ಅವನು ಬದುಕಿರೋರ್ಗೆ ಅದು ಒಳ್ಳೆಯದಂತೆ ಇರ್ತದೆ. 10 ವರ್ಷ ಏನು ನಾವು ಕಲಿತೀವಿ, ಮಕ್ಕಳು ಕಲಿತಾರೆ, ಅದು ಜೀವನದುದ್ದಕ್ಕೂ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಮಗವೆನ್ನ ಮನಸ್ಸಿನೊಳೋ, ನನ್ನ ಮನಸ್ಸು ಮೂಲ ಕಾರಣ ಕೆಂಪು ನೀಲಿಯೊಳಗಿಲ್ಲ ಅದು. ಆದ್ದರಿಂದ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕು ನಾನು ಜೀವನದಲ್ಲಿ ಚೆನ್ನಾಗಿ ಬದುಕಬೇಕಾದ್ರೆ ಮನಸ್ಸನ್ನು ಬಿಗಿ ಹಿಡ್ಕೊಂಡು ಕೆಂಪು ಶ್ರೇಷ್ಠ, ನೀಲಿ ಶ್ರೇಷ್ಠ ಅಂತಲ್ಲ, ಎಲ್ಲದರಲ್ಲೂ ಚೆನ್ನಾಗಿದೆ ಅನ್ನೋದನ್ನು ಬೆಳೆಸಿದರೆ ಆತ ಜಗತ್ತಿನ ಸಂತೋಷವಾಗಿ ಇರ್ತಾನೆ ಅವನು ಅಂತ. ಇನ್ನೊಂದು ಅದೇ ಥರದ್ದು ಬರ್ತದೆ, 53 ತೃಣಕ್ಕೆ ಹಸಿರೆಲ್ಲಿಯದು, ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ, ತಣಿತಣಿಪ ನಿನ್ನ ಕಣ್ಣಿನ ಪುಣ್ಯವೋ, ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಒಂದು ವಸ್ತುವಿನ ಗುಣ ಆಗಬೇಕಾದ್ರೆ ಒಂದೇ ಕಾರಣ ಅಲ್ಲ, ಎಷ್ಟೊಂದು ವಸ್ತುಗಳ ಕಾರಣ ಆಗಿರ್ತದೆ ಗುಣ ಆಗಬೇಕಾದ್ರೆ. ಹೇಳ್ತಾರೆ, ತೃಣಕ್ಕೆ ಹಸಿರೆಲ್ಲಿಯದು, ತಾವು ನೋಡಬೇಕು ಹಸಿರು ಹುಲ್ಲು ಈಗ ಎಷ್ಟು ಚೆನ್ನಾಗಿರುತ್ತೆ, ಒಂದು ಮಳೆ ಬಂದುಬಿಟ್ರೆ ಅದು ನನಗೆ ಅದ್ಭುತ ಅನಿಸ್ಬಿಡುತ್ತೆ ಎಲ್ಲ ನೋಡಿದಾಗ. ಒಣಗಿ ಒಣಗಿ ಮೊನ್ನೆ ದಿವಸ ನಾನು ಬಾಗಲಕೋಟೆಗೆ ಹೋಗಿದ್ದೆ, ಒಂದು 2 ತಿಂಗಳಿಂದ ಹೋದಾಗ ಬರೀ ಧೂಳು ಧೂಳು ಧೂಳು, ಕೆಂಪು ಕೆಂಪು ನೆಲ ಎಲ್ಲಿ ನೋಡೋದಲ್ಲಿ, ಒಂದು ಗಾಡಿ ಹೋದರೆ 10 ಮಣ್ಣು ಮುಖದ ಮಣ್ಣು ಬರಬೇಕು. ಈ ಮಣ್ಣೊಂದು ಮಳೆ ಆದಮೇಲೆ ಹಸಿರು ಹಸಿರು ಚಿಕ್ಕಿಕೊಂಡ್ಬಿಟ್ಟಿದ್ದು, ಯಾರು ಹಾಕಿದ್ರು ಬೀಜ ಅದನ್ನು, ಲಾನ್ ಮೋರ್ ಹಾಕಿ, ಲಾನ್ ಗಾರ್ಡ್ನರ್ ಯಾರು ಅದಕ್ಕೆ, ಒಂದು ಮಳೆ ಆದ ತಕ್ಷಣ ಒಳಗೆ ಕೂತಿತ್ತಲ್ಲ ಬೀಜ, ಆಸೆಯಿಂದ ನೀರು ಬಂದಿತ್ತೆ ಅಂತ ಬಂದ ತಕ್ಷಣ ಕಿತ್ಕೊಂಡಿದ್ದು ಬಿಡ್ತು ಮೇಲೆ. ಹಸಿರು ಹೊಡೆದಾಗೆ ಸಂತೋಷ ಆಗುತ್ತೆ ನೋಡಿದಾಗ. ಆ ಹಸಿರಿಗೆ ಹಸಿರು ಎಲ್ಲಿಂದ ಬಂತು ಅಂತೆ, ತೃಣಕ್ಕೆ ಹಸಿರು ಎಲ್ಲಿಯದು, ಅದರ ಬೇರಿನಿಂದ ಬಂತ, ಬೇರಿಂದ ಹಸಿರಾಯ್ತಾ, ಮಣ್ಣಿನಿಂದ ಹಸಿರಾಯ್ತಾ, ಹಸಿರು ಎಲ್ಲಿದ್ದರೂ ಹಸಿರೇ ತಾನೇ ಅದು, ಯಾವ ಮಣ್ಣಿದ್ರೂ ಕೂಡ ಹಸಿರಾಗೇ ಬರ್ತದೆ. ದಿನಪನದೇ ಸೂರ್ಯನ ಬೆಳಕಿನಿಂದ ಆಗಿದೆಯಾ, ಚಂದ್ರನದೇ ಚಂದ್ರನ ತಂಪಿನಿಂದ ಆಗಿದೆಯಾ, ನೀರಿನಿಂದ ಆಗಿದೆಯಾ, ನೀನು ಹಾಕಿದ ನೀರಿನಿಂದ, ಬೇರೆ ನೀರು ಹಾಕಿದರೆ ಬೇರೆ ಬಣ್ಣ ಬರ್ತಿತ್ತಾ, ಇಲ್ಲ. ನಿನದೇ, ಅದು ಭಾಳ ಮುಖ್ಯ ಕೊನೆಯದು, ನಿನದೇ ತೃಣಕ್ಕೆ ಹಸಿರು ಬಂದದ್ದು ನಿನ್ನ ಕಣ್ಣಿಂದ ಅಂತ. ತಣಿ ತಣಿಪ ನಿನ್ನ ಕಣ್ಣಿನ ಪುಣ್ಯವೋ, ಅದು ನೋಡುವಂಥದ್ದು ತಣಿಸ್ತಲ್ಲ ಕಮ್ಮನ್ ತಂಪು ಮಾಡ್ತದಲ್ಲ ಕಣ್ಣನ್ನು, ಅದು ಪುಣ್ಯ, ನಿನ್ನ ಕಣ್ಣಿನ ಪುಣ್ಯ, ಅದು ಹಸಿರಿದೆ ನಿನ್ನ ಕಣ್ಣು ಮುಂದೆ. ಇದು ಹಸಿರಿನ ಬಗ್ಗೆ ಯಾಕೆ ಹೇಳ್ತಾರೆ ಅಂದರೆ ವಿಜ್ಞಾನದ ಮೂಲಕವೂ ಸತ್ಯನೇ ಅದು. ತಾವು ಗಮನಿಸ್ಬೇಕು, ತುಂಬ ಹೊತ್ತು ಓದಿ ಕಣ್ಣಿಗೆ ಶ್ರಮ ಆದಾಗ ಹೇಳ್ತಾ, ಹೊರಗೆ ತಿರುಗಾಡ್ಕೊಂಬ ಸ್ವಲ್ಪ, ಹಸಿರು ನೋಡ್ಕೊಂಡು ಬಾ, ಸ್ವಲ್ಪ ಆರಾಮ ಅನಿಸುತ್ತೆ ಕಣ್ಣಿಗೆ ಅಂತಾರೆ. ಯಾಕೆ ಹಸಿರು ನೋಡಿದಾಗ ಮನಸ್ಸಿಗೆ ಶಾಂತ ಆಗುತ್ತೆ ಗೊತ್ತಾ? ಇದು ಪಕ್ಕಾ ಸೈಂಟಿಫಿಕ್ ಪ್ರಿನ್ಸಿಪಲ್ ಇದು. ಹಸಿರು ನೋಡಿದಾಗ ತಂಪಾಗುವಂಥದ್ದು ಕಣ್ಣು, ಯಾಕೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂಥ ಬೆಳಕಿದೆಯಲ್ಲ, ವಿಸಿಬಲ್ ರೇಡಿಯೇಷನ್ ಅಂತೀವಿ, ಅದರೊಳಗೆ 7 ಬಣ್ಣ ಅಂತ ಹೇಳ್ತೀವಿ, VIBGYOR ವಿಬ್ಗಿಯೋರ್ ಅಂತ ಹೇಳ್ತೀವಿ. ವೈಲೆಟ್ಟಿಂದ ರೆಡ್, ನೇರಳೆಯಿಂದ ಕೆಂಪಿಗೆ ಬರುವಂಥದ್ದು, ಅದರಲ್ಲಿ ಜಿ ಎಕ್ಸಾಕ್ಟ್ಲಿ ಮಧ್ಯದಲ್ಲಿದೆ, ಮಧ್ಯದಲ್ಲಿರುವಂಥದ್ದು. ನೀವು ನೋಡಬೇಕು ಡೇಂಜರ್ ಲೈಟ್ಸು ಕಾರಲ್ಲಿ, ವೆಹಿಕಲಲ್ಲಿ, ಲಾರಿಯಲ್ಲಿ ಇರುವಂಥದ್ದು ಯಾವಾಗಲೂ ರೆಡ್ ಕಲರಲ್ಲಿ ಇರ್ತದೆ, ಅಥವಾ ಉದ್ದ ಲಾರಿ ಇದ್ದರೆ ವಯೊಲೆಟ್ ದೀಪ ಹಾಕಿರ್ತಾರೆ ಹಿಂದಕ್ಕೆ. ಯಾಕಂದರೆ ವಯೊಲೆಟ್ ಮತ್ತು ರೆಡ್ ಇವು ನಮ್ಮ ದೃಷ್ಟಿಯ ಅತಿ ಮಿತಿಗಳು, ಫೈನಲ್ ಬಾರ್ಡರ್ಸ್, ಕಣ್ಣಿಗೆ ಭಾಳ ಶಾರ್ಪಾಗಿ ಹಿಡ್ಕೊಂಬಿಡುತ್ತೆ, ತಕ್ಷಣ ಎಳಿತದೆ. ನೀ ಪುಸ್ತಕ ಓದಿ ಕೂತಿದ್ರು ಯಾರಾದರೂ ಬಿಳಿ ಡ್ರೆಸ್ ಹಾಕೊಂಡು, ಕೆಂಪು ಡ್ರೆಸ್ ಹಾಕೊಂಡು ಹೋದರೆ ತಕ್ಷಣ ಕಣ್ಣು ಎಳಿತದೆ, ಈ ಕಡೆ ಯಾರದು ಅಂತ ಅನಿಸುತ್ತೆ. ಅದಕ್ಕೆ ಡೇಂಜರ್ ಸಿಗ್ನಲ್ಲೆಲ್ಲ ಕೆಂಪು ಬಣ್ಣದಲ್ಲಿರುವಂಥದ್ದು, ನಮ್ಮ ದೃಷ್ಟಿಯ ಮಿತಿ ಅದು. ನಮ್ಮ ದೃಷ್ಟಿ ಮಿತಿಗಳು ತುಂಬ ಸ್ಟ್ರೈನ್ ಆಗೋದು, ಕಣ್ಣಿಗೆ ಭಾರ ಆಗೋದಂದರೆ ವಯೊಲೆಟ್ಟು ರೆಡ್ ನೋಡಿದಾಗಲೇ ಸ್ಟ್ರೈನ್ ಆಗುವಂಥದ್ದು. ನೊಟ್ಟ ಮೆಳವು ಇದೆಯಲ್ಲ, ನಡುವರಿಕೆ ಇದೆಯಲ್ಲ, ನಡುವೆ ಇದೆಯಲ್ಲ, 450 ನ್ಯಾನೋಮೀಟರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಆ ರೇಂಜ್ ಇದೆಯಲ್ಲ ಗ್ರೀನು, ಕಣ್ಣಿಗೆ ಒಂದು ಚೂರು ತೊಂದರೆ ಕೊಡದಂಥದ್ದು.
ಅದಕ್ಕೆ ಹೇಳ್ತಾರೆ ತಣೆ ತಣಿಪ ನಿನ್ನ ಕಣ್ಣಿನ ಪುಣ್ಯವೋ, ನಿನ್ನ ಕಣ್ಣಿನ ಪುಣ್ಯವೋ ಹಸಿರು ಬಣ್ಣ. ಗಮನಿಸಬೇಕಾದದ್ದು ಈ ಹಸಿರು ಬಣ್ಣ ಬರಬೇಕಾದ್ರೆ ದೃಷ್ಟ ಅದೃಷ್ಟ ಎರಡೂ ಕಾರಣ ಇದೆ, ಅದರ ಫಲಸ್ವರೂಪಿಯಾಗಿ ಬಂದದ್ದು ಬಣ್ಣ. ನೋಡಿ ಹಸಿರು ಹುಲ್ಲು ತಿಂತದೆ ಕರಿ ಆಕಳು, ಕರಿ ಆಕಳು ಹಸಿರು ಹುಲ್ಲು ತಿಂತದೆ, ಹಾಲು ಬಿಳಿ, ಹಾಲು ಬಿಳಿ ಆಗೋದಕ್ಕೆ ಏನು ಕಾರಣ, ಯಾವ ಕಾರಣ, ತಿಂದದ್ದು ಹಸಿರು ಹುಲ್ಲು, ಆ ಹಸು ಬಣ್ಣ ಕರಿ, ಅಡ್ಡಾಡಿದ್ದೆಲ್ಲ ಕೆಂಪು ಮೊಮೆಯಲ್ಲಿ, ಹಾಲು ಹೆಂಗೆ ಬಿಳಿ ಆಯಿತು, ಅದು ಎಷ್ಟು ಪ್ರಕ್ರಿಯೆ ಆಗಿರಬೇಕು ಒಳಗಡೆ ಅಲ್ವಾ, ಎಷ್ಟೊಂದು ಪ್ರಕ್ರಿಯೆಯಾಗಿ ಆ ಬಣ್ಣ ಅದಕ್ಕೆ ಬಂದಿದೆ. ನಮ್ಮ ದೇಹದ ರಕ್ತ ತಗೊಳ್ಳಿ, ನಾವು ಊಟ ಮಾಡುವಂಥ ವಸ್ತು ಏನು, ಕೊನೆಗೆ ಆದಂಥ ಪದಾರ್ಥ ಏನು ರಕ್ತ, ಅದ್ರ ಬಣ್ಣವೇ ಬೇರೆ ಅಲ್ವಾ, ಏನೇನೋ ಪ್ರಕ್ರಿಯೆ ಆಗಿರೋದ್ರಿಂದ ಬಂದಿದೆ. ಅದೇ ಥರನೇ ಒಂದು ಜೀವ, ಇದು ಬರೀ ಹುಲ್ಲಿ ಮಾತ್ರ ಹೋಲಿಸಿದ್ದಲ್ಲ ಡಿವಿಜಿ ಹೇಳೋದು, ಒಂದು ಜೀವ ಭೂಮಿಗೆ ಬಂದಾಗ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಆಗಬೇಕಾದ್ರೆ ಎಷ್ಟೊಂದು ಗುಣಗಳು ಸೇರಿರಬೇಕು ಅದರೊಳಗೆ. ಒಬ್ಬ ಮನುಷ್ಯ ಕೆಟ್ಟವನು ಅಂತ ಬ್ರ್ಯಾಂಡ್ ಮಾಡ್ತೀವಿ ನಾವು, ಇಂಥವ್ನು ಕೆಟ್ಟವನು ಅಂತ. ಕೆಟ್ಟವನಾಗೋದಕ್ಕೆ ಕಾರಣ ಏನು? ಒಂದು 100 ಕಾರಣ ಇರ್ಬೋದಲ್ಲ. ಅದಕ್ಕೆ ಹೇಳ್ತಾರೆ ಗುಣಕ್ಕೆ ಕಾರಣ ಒಂದೇ, ಗುಣ ಒಂದು ಬರಬೇಕಾದ್ರೂ ಒಂದು ಕಾರಣ ಅಲ್ಲ, 100 ಕಾರಣ ಇದೆ. ಆ 100 ಕಾರಣಗಳಿಂದ ಒಂದು ಜೀವ ಪರಿಷ್ಕಾರ ಆಗಿ ಬರ್ತದೆ. ಅದಕ್ಕೆ ಮುಖ್ಯ ಅಂದರೆ ಯಾರ ಜೊತೆಗೆ ಆ ಜೀವ ಬೆಳೀತದೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದ್ಸಲ ಬರೆದಿದ್ದೆ ಕೃಪಾಚಾರ್ಯರು ಎಂಥ ದೊಡ್ಡವರು, ಯಾರ ಮಗ, ಯಾರ ಜೊತೆ ಬೆಳೆದಂಥವನು, ಶಸ್ತ್ರಜ್ಞಾನ ಆದದ್ದು ಯಾರ ಕಡೆಯಿಂದ, ಅದ್ಭುತ ಪ್ರೊಫೈಲ್ ಅದು, ನೀವು ನೋಡಿದಂಥ ಪ್ರೊಫೈಲ್ ಯಾರಿಗೂ ಸಿಗಲ್ಲ. ಆದರೆ ಕೊನೆ ಕೃಪಾಚಾರ್ಯ ಏನು ಮಾಡಿದರು? ಕೌರವ ಯುದ್ಧ ಆದ್ಮೇಲೆ ಉಳಿದವರು ಒಬ್ಬರೇ, ಭಾಳ ಕಡೆ ಉಳಿದವರು 3-4 ಜನ ಉಳಿದವಳು, ಕೃಪಾಚಾರ್ಯ ಉಳ್ಕೊಂಡ್ರು, ಕೊನೆ ಕಾಡಿನಲ್ಲಿ ಹೋಗಿ ಸತ್ತೋದ್ರು. ಅಂಥ ದೊಡ್ಡ ಕೃಪಾಚಾರ್ಯ ಯಾಕೆ ಹೀಗಾದರು, ಯಾಕಾದರು ಅಂದರೆ ಅವ್ರು ಆರಿಸ್ಕೊಂಡಂಥ ಜನ ಯಾರು ಅಂತ, ಬಿಟ್ಟು ಪಾಂಡವರ ಕಡೆ ಬರಲಿಲ್ಲ, ಅವರು ಅಲ್ಲೇ ಉಳ್ಕೊಂಡ್ರು. ಯಾರು ನೀವು ಆರಿಸ್ಕೋತಿರೋ ನಿಮ್ಮ ಗುಣ ನಿರ್ಧಾರ ಆಗೋದು ನಿಮ್ಮ ಸುತ್ತಮುತ್ತ ಇರುವಂಥವ್ರ ಜನರಿಂದ. ಅದರಿಂದ ಹಾಗೆ ಗುಣಕ್ಕೆ ಒಂದೇ ಕಾರಣವಲ್ಲ ಅಂತ ಹೇಳ್ತಾರೆ. ಇದಾದಮೇಲೆ ಜೀವ ಒಂದೇ ಬದುಕೋಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಜೀವ ಹುಡ್ಕೊಂಡು ಹೋಗ್ತದೆ, ಸಂಸಾರ ಆಗಬೇಕಲ್ಲ, ಜೀವ ಹುಡ್ಕೊಂಡು ಹೋಗಿ ಆ ಬಂಧ ಶುರುವಾಗ್ತದೆ, ಜೀವ ಜೀವಗಳ ಬಂಧ. ಆ ಹೇಗೆ ಆಗ್ತದೆ ಬಂಧ ಆಗೋದು ಅನ್ನೋದನ್ನು ಡಿ ವಿ ಜಿ ಎಷ್ಟು ಚೆಂದಾಗಿ ಕೆತ್ತಿಟ್ಟಿದ್ದಾರೆ ಅದನ್ನು. ಪದ್ಯ 187 ನುಡಿಗಟ್ಟಿ ನಾಟದ, ಅವ್ರ ಪದ ವಿಭಜನೆ ಹುಡ್ಕೋಬೇಕು ಸರಿಯಾಗಿ. ನುಡಿಗಟ್ಟಿ ನಾಟದ ಅಕ್ಕರ ಚೀಟಿಯೊಟ್ಟಿನಲ್ಲಿ ತಡಕಿ ನಾವು ಆಯ್ದಾಯ್ದ ನುಡಿ ಜೋಡಿಪಂತೆ, ಬಿಡಿ ಜೀವ ಸಂಗಾತಿ ಜೀವಗಳ ನರಸಿ ತಾಂ ಪಡೆದಂದು ಪೂರ್ಣವಲ ಮಂಕುತಿಮ್ಮ. ಜೀವ ಇನ್ನೊಂದು ಜೀವ ಪಡ್ಕೊಂಡಾಗ ಪೂರ್ಣ ಆಗ್ತದೆ ಅಂತ. ಅದು ಹೇಗಿದೆ ನೋಡಿ, ನುಡಿಗಟ್ಟಿ ನಾಟದ, ನುಡಿಗಟ್ಟಿ ಆಟ ಅಂತ ನಮ್ಮಲ್ಲೊಂದು ಆಟ ಆಡ್ತಾರೆ, ವರ್ಡ್ ಬಿಲ್ಡಿಂಗ್ ಅಂತ. ಎಲ್ಲರಿಗೂ ಒಂದು ಅಕ್ಷರ ಕೊಟ್ಟಿರೋದು, ಚೀಟಿ, ಸಣ್ಣ ಸಣ್ಣ ಚೀಟಿ ಅಕ್ಷರ, ಒಬ್ಬರಿಗೆ ಅ ಬ ಕಡ ಅಥವಾ ರ ರೀ ಏನು ಕೊಟ್ಟಿರೋದು, ಎ ಬಿ ಸಿ ಡಿ, ಒಂದೊಂದು ಕಾರ್ಡ್ ಕೊಟ್ಟಿರೋದು, ನೀವೊಂದು ಕಾರ್ಡ್ ಕೊಡು, ನೀವೊಂದು ಕಾರ್ಡ್ ಕೊಡು, ನೀವೊಂದು ಕಾರ್ಡ್ ಕೊಡು ಅಂಥೇಳಿ ಕಾರ್ಡ್ ತೊಗೊಂಡು ಅದನ್ನು ಪದಗಳನ್ನಾಗಿ ಮಾಡೋದು, ಶಬ್ದಗಳನ್ನಾಗಿ ಮಾಡೋದು. ನುಡಿಗಟ್ಟಿನ ಆಟ ಅಂತ ಕರೀತಾರೆ, ವರ್ಡ್ ಬಿಲ್ಡಿಂಗ್ ಅಂತ ಕರೀತಾರೆ, ಹುಡುಗರೆಲ್ಲ ಮಾಡ್ತಾರಲ್ಲ ವರ್ಡ್ ಬಿಲ್ಡಿಂಗ್ ಅಂತ. ಆ ಥರ ನೀವೊಂದು ಅಕ್ಷರ ಕೊಡು, ನೀವೊಂದು ಅಕ್ಷರ ಕೊಡು, ಸೇರೊಂದು ಪದ ಮಾಡುವಂಥದ್ದು ಅಂತ. ಇಂಗ್ಲೀಷ್ ಭಾಷೆ ಬೆಳೆಸುವಂಥದ್ದು, ಯಾವುದೇ ಭಾಷೆ ಬೆಳೆಸುವಂಥದ್ದು ಅದನ್ನು ಹೇಳ್ತಾರೆ. ನುಡಿಗಟ್ಟಿನ ಆಟದ ಅಕ್ಕರ ಚೀಟಿಯ ನೊಟ್ಟಿನಲ್ಲಿ, ಅಕ್ಕರ ಅಕ್ಷರ, ಅಕ್ಷರದ ಚೀಟಿ ಒಟ್ಟಿನಲ್ಲಿ, ಚೀಟಿ ಗುಡ್ಡಿ ಹಾಕ್ಕೊಂಡಿದ್ದೀವಿ, ಒಂದೊಂದೇ ಅಕ್ಷರ ತೊಗೋತೀನಿ ಅದರೊಳಗೆ ತಗೋದು. ತಡಕಿ ನಾವು ಆಯ್ದಾಯ್ದ ನುಡಿ ಜೋಡಿಪಂತೆ, ನಾವು ಯಾವ್ಯಾವುದನ್ನು ಆರಿಸ್ಕೊಂಡಿದ್ದೀವೋ ಆ ನುಡಿಗಳನ್ನು ಜೋಡಿಸಿ ಜೋಡಿಸಿ ಪದ ಮಾಡಿಕೊಂಡ ಹಾಗೆ, ಬಿಡಿ ಜೀವ ಸಂಗಾತಿ ಜೀವಗಳ ನರಸಿ. ಪದ ಜೋಡಿಸೋದು ನೋಡಿ, ಎಲ್ಲಿದೆಲ್ಲಿ ಜೋಡಿಸ್ತಾರೆ ಆಟದ ವರ್ಲ್ಡ್ ಬಿಲ್ಡಿಂಗ್ ಪವರ್ ಆಟದಿಂದ ಜೀವ ಜೀವಗಳ ಸಂಬಂಧ ಹೇಳ್ತಾರೆ ಡಿ ವಿ ಜಿ. ಬಿಡಿ ಜೀವ ಸಂಗಾತಿ ಜೀವಗಳ ನರಸಿ ತಾಂ ಪಡೆದಂತೂ ಪೂರ್ಣವಲ ಮಂಕುತಿಮ್ಮ. ಯಾವತ್ತು ಜೀವ ಇನ್ನೊಂದು ಜೀವವನ್ನು ಪಡ್ಕೊಳ್ತದೋ ಅವಾಗ ಧನ್ಯ ಆಗ್ತದೆ, ಅದು ಪೂರ್ಣ ಆಗ್ತದೆ ಅಂತ. ಜೀವ ಒಂದೇ ಭೂಮಿಯಲ್ಲಿ ಇರೋದಕ್ಕೆ ಬಂದದ್ದಲ್ಲ ಅದು. ಭಗವಂತನೇ ಒಬ್ಬನೇ ಇರೋದಕ್ಕೆ ಬೇಜಾರು ಮಾಡಿಕೊಂಡ, ಒಬ್ಬನೇ ಹೆಂಗಿರಲಿ ಅಂತ ಹೇಳಿ ಜಗತ್ ಸೃಷ್ಟಿ ಮಾಡಿದ ಅಂತ ಹೇಳ್ತೀವಿ. ಅವನಿಗೆ ಬೇಜಾರಾಗಿರ್ಬೇಕಾದ್ರೆ ಒಬ್ಬರು ಇರೋಕ್ಕೆ ಸಾಧ್ಯ ಇದೆಯಾ? ಒಂದು ಜೀವ ಮತ್ತೊಂದು ಜೀವಕ್ಕೆ ತರಸ್ತಾ ಇರ್ತದೆ, ಒಬ್ಬರೇ ಹೋಗಿ ಒಂದು ಕಡೆ ಇರೋಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಈ ಮಹಾ ಸ್ಯಾಡಿಸ್ಟಿಕ್ ಜನ ಇರ್ತಾರೆ, ಮತ್ತೊಬ್ಬರು ಶಿಕ್ಷೆ ಕೊಡುವಂಥವ್ರು, ತಮ್ಗೆ ಗೊತ್ತಿರಬೇಕು ವರ್ಸ್ಟ್ ಪನಿಷ್ಮೆಂಟ್ ಇನ್ ದ ವರ್ಲ್ಡ್ ಈಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ. ಅತ್ಯಂತ ಕೆಟ್ಟ ಶಿಕ್ಷೆ ಅಂತಂದರೆ ಮನುಷ್ಯಗೆ ಇನ್ನೊಬ್ಬರ ಮುಖ ನೋಡಿದ ಹಾಗೆ ಒಬ್ಬರನ್ನೇ ಕೂಡ ಹಾಕ್ಬಿಡೋದು ಒಂದು ಕಡೆ ಜೈಲಿನಲ್ಲಿ. ನೆಲ್ಸನ್ ಮಂಡೇಲಾಗಿ ಮಾಡಿದ್ರು ಆ ಥರ. 26 ವರ್ಷ, ಒಂದು ದಿವಸ 2 ದಿವಸ ಅಲ್ಲ, 26 ವರ್ಷ ಒಂದು ಜೈಲಲ್ಲಿ ಕೂಡ ಹಾಕಿದ್ರು. ಇಷ್ಟೇ ಜೈಲು, 6 ಅಡಿ 6.5 ಅಡಿ ಜೈಲು, ಟಾಯ್ಲೆಟು ಅದರೊಳಗೆ. ಈ ಮನುಷ್ಯ ನೆಲ್ಸನ್ ಮಂಡೇಲ 6 ಫೂಟ್ 4 ಇಂಚ್ ಎತ್ತರ ಇದ್ದಾರೆ, ಅಲ್ಲಿರಬೇಕು. ಬಾಗ್ ಕೂಡ ಅದು ನೋಡಿದ್ದೆ ನಾನು, ರಾಬಿನ್ ಐಲ್ಯಾಂಡ್ಸ್ ಅಂತ,
ಈ ಸೌತ್ ಆಫ್ರಿಕಾ ನಿಮ್ಮದು ಕೇಪ್ ಟೌನ್ ದಾಟಿ ಒಳಗಡೆ ಸಮುದ್ರ ಒಳಗಡೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಡಗಿನಲ್ಲಿ ಹೋದರೆ ಕರ್ಕೊಂಡು ಹೋಗ್ತಾರೆ ರಾಬಿನ್ ಐಲ್ಯಾಂಡ್ಸ್ ಅಂತ. 5 ಎಕರೆ ಇರಬೇಕು, 6 ಎಕರೆ ಒಂದು ದೊಡ್ಡ ಬಂಡೆ ಸಮುದ್ರದಲ್ಲಿ ಎದ್ದುಬಿಟ್ಟಿದೆ. ಅದು ನೋಡಿದ್ರೆ ಅಂದಮಾನ್ ನಿಕೋಬಾರ್ ಭಾಳ ಚೆಂದ, ಹೋಗಿ ಆರಾಮಾಗಿರ್ಬೋದು. ಅಲ್ಲಿ ಏನಿಲ್ಲ, ಒಂದು ಹುಲ್ಲು ಕೂಡ ಇಲ್ಲ, ಬರೀ ದೊಡ್ಡ ಬಂಡೆ. ಬಂಡೆ ಮೇಲೆ ಯಾವನೋ ಪುಣ್ಯಾತ್ಮ ಜೇಲ್ ಕಟ್ಟಿಸಿಬಿಟ್ಟಿದ್ದಾನೆ. ಅದರೊಳಗೆ ಈ ರಾಜಕಾರಣಿ ಕೈದಿಗಳನ್ನು ಹಾಕುವಂಥದ್ದು ಆ ಕೈ, ಇಷ್ಟಿಷ್ಟೇ ಜೈಲು. ಮುಂದೆ ಬಾಗಿಲಿಗೆ ಕೂಡ ಸರಳಿಲ್ಲ, ಕಬ್ಬಿಣದ ಬಾಗಿಲಿದೆ, ಮುಚ್ಚಿಬಿಡುತ್ತೆ ಪೂರ್ತಿ, ಹೊರಗಿಂದ ಏನೂ ಕಾಣಿಸಲ್ಲ ನಿಮಗೆ. ಹಿಂದೆ ಒಂದು ಸಣ್ಣ ವೆಂಟಿಲೇಟರ್ ಇಟ್ಟಿದ್ದಾರೆ, ಗಾಳಿ ಬರುತ್ತೆ ಅಷ್ಟೇ, ನಿಮಗೆ ಏನೂ ಕಾಣಿಸಲ್ಲ. ರಾತ್ರಿ ಹುಚ್ಚು ಹಿಡಿದು ಹೋಗ್ಬೇಕು ಯಾರಿಗಾದರೂ. ಭೋರ್ಗರಿಯುವಂಥ ಸಾಗರ, ಹೋಂದ ಕಿರ್ಚುತ್ತೆ ಸಮುದ್ರ ಉಕ್ಕೇರಿ ಬಂದಾಗ. ಒಳಗಡೆ ಏನೂ ಕಾಣಿಸಲ್ಲ ನಿಮಗೆ, ಒಂದು ಮುಖ ಕಾಣಿಸಲ್ಲ. ಬಾಗಿಲ ಕೆಳಗೆ 3 ಇಂಚಿನ ಗ್ಯಾಪ್ ಬಿಟ್ಟಿದ್ದಾರೆ, ಅದರೊಳಗಿನ ತಟ್ಟೆ ತಳ್ತಾರೆ, ಊಟದ ತಟ್ಟೆ. ಊಟ ಮಾಡಿದರೆ ನಿಮ್ಮ ಹಣೆ ಬರ, ಬಿಟ್ಟರೆ ನಿಮ್ಮ ಹಣೆ ಬರ, ಮುಖ ಕಾಣಿಸಲ್ಲ. ಹಾಗೆ 26 ವರ್ಷ ಮಂಡ್ಯಲ್ಲಿ ಇದ್ದರಂತೆ. ಅದನ್ನು ನೋಡೋದಕ್ಕೆ ಡಾಕ್ಟರ್ ಕಲಾಂ ಹೋಗಿದ್ರು ಅಲ್ಲಿ, ಅದನ್ನು ನೋಡಿದ್ರಂತೆ. ತಮ್ಮ ಅಧ್ಯಕ್ಷ ಪದವಿ ಬಿಡೋದಕ್ಕಿಂತ 3 ತಿಂಗಳ ಮೊದಲು ಅವರೇ ಹೇಳಿದ್ದು ನನಗೆ ಘಟನೆ ಇದನ್ನು. ಹೋಗಿ ನೋಡಿದಾಗ ಗಾಬರಿಯಾಗಿ ಹೋಯ್ತು ಅವರಿಗೆ. ಅಲ್ಲಿಂದ ಜೋಹಾನ್ಸ್ಬರ್ಗಿಗೆ ಬಂದರು, ಬಂದು ಮಂಡ್ಯಲ್ಲಿ ಭೇಟಿಯಾದರು. 90 ವರ್ಷ ಮುದುಕರು, ಕೋಲ್ ಹಿಡ್ಕೊಂಡು ನಡೀತಾ ಇದ್ರಂತೆ. ಕಲಾಂ ಹೋದ ತಕ್ಷಣ ಕೋಲ್ ಬಿಟ್ಟು ಅವ್ರ ಹೆಗಲ ಮೇಲೆ ಕೈ ಹಾಕಿ ನಡ್ಕೊಂಡು ಹೊರಟ್ರಂತೆ. ಹೊರಟಾಗ ಕಲಾಂ ಹೇಳಿದ್ರಂತೆ, ಸರ್ ನೀವು ಜೇಲಲ್ಲಿದ್ದಿರಲ್ಲ 26 ವರ್ಷ, ಆ ಜೇಲಿಗೆ ಹೋಗಿದ್ದೆ, ನೋಡ್ಕೊಂಬಂದೆ ನಾನು, ಈಗ ಹೋಗಿ ನನಗೆ ಭಯ ಆಗಿ ಹೋಯಿತು, ಅರ್ಧ ಗಂಟೆ ಇರೋ ಸಾಧ್ಯ ಇಲ್ಲ ಅಲ್ಲಿ. ನೀವು 26 ವರ್ಷ ಹೇಗಿದ್ರಿ? ಇರೋದಷ್ಟೇ ಅಲ್ಲ, ಒಳಗಿನ ಕೆಚ್ಚು ಕಳ್ಕೊಳ್ಳಿಲ್ಲ, ಒಳಗಿನ ಶಕ್ತಿ ಕಳ್ಕೊಳ್ಳಿಲ್ಲ, ಆ ಛಲ ಬಿಡಲಿಲ್ಲ. ಹೊರಗೆ ಬಂದು ಮತ್ತೆ ಈ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಗೆದ್ದು ಕೊನೆಗೆ ರಾಷ್ಟ್ರಪತಿ ಆದ್ರಿ. 26 ವರ್ಷ ಹೇಗೆ ಬದುಕಿದ್ರಿ ನೀವು? ಯಾರ ಮುಖ ನೋಡಿದೇನೆ? ನಿಮಗೆ ಯಾರು ಪ್ರೋತ್ಸಾಹ ಕೊಟ್ಟರು? ಯಾರು ನಿಮಗೆ ಪ್ರಚೋದನೆ ಕೊಟ್ಟರು ಅಂದಾಗ ಕಣ್ಣು ಕೂಡ ಮಿಟುಕಿಸದೆ ಮಂಡ್ಯಲ ಹೇಳಿದ್ರಂತೆ ಕಲಾಂ ಅವರಿಗೆ, ಅಫ್ಕೋರ್ಸ್ ಹೂ ಎಲ್ಸ್, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. 26 ವರ್ಷ ಜೈಲಲ್ಲಿ ನೋಡಿ, ಮುಖ ಕಾಣಿಸದೆ ಹೋದರೂ ಯಾವುದೋ ಒಂದು ಚೈತನ್ಯ ಪ್ರಚೋದನೆ ಮಾಡ್ತಾ ಇತ್ತು ಅವ್ರನ್ನ, ಯಾವುದೋ ಪ್ರಚೋದನೆ ಪ್ರಯೋಜನೆ ಮಾಡ್ತಾ ಇತ್ತು. ಅದು ತಮಾಷೆ ಮಾಡಿ ಮುಂದೆ ಹೇಳ್ತಾರೆ, ತಮಾಷೆ ಮಾಡಿ ಹೇಳ್ತಾರೆ, ಎಸ್ ಯು ಸೆಂಟ್ ಫ್ರಮ್ ಇಂಡಿಯಾ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಬಟ್ ವಿ ಸೆಂಟ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ. ನೀವು ಬರೀ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕಳಿಸಿದ್ರಿ, 21 ವರ್ಷ ಇದ್ದು ಹೋಗಬೇಕಾದ್ರೆ ನಿಮಗೆ ಮಹಾತ್ಮ ಗಾಂಧಿನ ಕಳಿಸ್ಕೊಟ್ವಿ ನಾವು ಅಂತ. ಯಾಕೆ ಹೇಳ್ತೀನಿ ಅಂದರೆ ನೋಡಿ, ಒಂದು ಜೀವ ಮತ್ತೊಂದು ಜೀವಕ್ಕೋಸ್ಕರ ತುಡಿಬೇಕಾದದ್ದೇ, ಬೇರೆ ಗತಿ ಇಲ್ಲ ಯಾರ್ದೋ. ಅದಕ್ಕೆ ನನಗೆ ಯಾವಾಗಲೂ ನಾನು ಹೇಳ್ತೀನಿ, ಬೆಸ್ಟ್ ಜಗತ್ತು ನೋಡಿದರೂ ಕೂಡ ಭಾರತೀಯ ಹೆಣ್ಮಕ್ಳಿಗೆ ಸಮನಾಗಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾವ ನಮಸ್ಕಾರ ಅಂತ ಹೇಳಿಬಿಡ್ತೀನಿ ಭಾರತೀಯ ಹೆಣ್ಮಕ್ಳಿಗೆ, ಎಲ್ಲೋ ಹುಟ್ಟಿದ ಜೀವ. ನನಗೆ ಅದ್ಭುತ ಅನಿಸ್ಬಿಡುತ್ತೆ ಅದನ್ನು ನೆನೆಸ್ಕೊಂಡಾಗ. ಯಾವುದೋ ಹುಡುಗಿ ಯಾವುದೋ ಮನೆಯಲ್ಲಿ ಹುಟ್ಟಿ ಯಾವುದೋ ಅಪ್ಪ ಅಮ್ಮನ ಪ್ರೀತಿ ತಗೊಂಡು ಅಣ್ಣ ತಂಗಿ ಅಲ್ಲೇ ಕರುಳು ಬಳ್ಳಿ ಬೆಳೆಸ್ಕೊಂಡು ಬೆಳೆದಿರ್ತಾಳೆ ಹುಡುಗಿ. ಯಾವುದೋ ಸಂಬಂಧ, ಯಾವುದೋ ಒಂದು ಜೀವ ನಂಬಿಕೊಂಡು ಬಂದುಬಿಡ್ತಾಳೆ ಪೂರ್ತಿ. ಇಲ್ಲಿ ಬಂದು ಸ್ವಲ್ಪ ದಿವಸ ತವ್ರ ಮನೆ ಸೆಳೀತದೆ, ತುಂಬ ಸೆಳೀತದೆ, ಅಳು ಬರ್ತದೆ, ಅಪ್ಪ ಅಮ್ಮನ ಬಿಟ್ಟು ಬಂದೆ ಹೇಗಿರೋದು ಅಂತ ಅನಿಸುತ್ತೆ. ನಿಧಾನಕ್ಕೆ ಇಲ್ಲಿ ಗ್ರಾಫ್ಟಿಂಗ್ ಶುರು ಆಗುತ್ತೆ. ಇದು ಪಕ್ಕಾ ಗ್ರಾಫ್ಟಿಂಗ್, ಇದು ಇಮೋಷ್ನಲ್ ಗ್ರಾಫ್ಟಿಂಗ್. 1 ವರ್ಷ ಆಗೋ ತನಕ ತವ್ರ ಮನೆಗೆ ಹೋಗ್ಬರಬೇಕು, ತಾಯಿ ಮನೆಗೆ ಹೋಗಬೇಕು ಅನಿಸುತ್ತೆ. 1-5 ವರ್ಷ ಆದಮೇಲೆ ತಾಯಿ ಕರೆದಾಗ ಬರೋಕ್ಕಾಗಲ್ಲಮ್ಮ, ತುಂಬ ಕೆಲಸ ಇದೆ ಮನೇಲಿ. ತಾಯಿ ಮನೆಗೆ ಹೋಗೋಲ್ಲ, ಇಲ್ಲಿ ಅಂಟ್ಕೊಂಡ್ಬಿಡುತ್ತೆ ಜೀವ. ಯಾವುದೋ ಒಂದು ಜೀವ ನಂಬ್ಕೊಂಡು ಬಂದಂಥದ್ದು ಇಲ್ಲಿ ಪೂರ್ತಿ ತನ್ನ ಕರುಳು ಬಳ್ಳಿಯನ್ನು ಹೊಸದಾಗಿ ಹೊಸಗೊಂಡು ಇವ್ರ ಜೊತೆಗೆ ಸೇರ್ಕೊಂಡ್ಬಿಡುತ್ತಲ್ಲ ಹಳೆಯದನ್ನು ಬಿಟ್ಟು. ಇದು ಬಹುಶಃ ಭಾರತೀಯ ನಾರಿ ಮಾಡಿದಂಥದ್ದು ಎಲ್ಲೂ ಜಗತ್ತಿನಲ್ಲಿ ಸಿಗೋಲ್ಲ ನಮಗೆ. ಅದಕ್ಕೆ ಹೇಳ್ತಿರ್ತೀನಿ ಭಾರತೀಯ ನಾರಿಗೆ ನಮಸ್ಕಾರ ನಂದು ಅಂತ. ಎಲ್ಲೂ ಬಂದಂಥ ಜೀವ, ಆ ಜೀವ ಬಂದಾಗ ತೃಪ್ತಿ ತಾನೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ಗೃಹಿಣಿ, ಆಕೆ ಯಜಮಾನಿ, ಮನೆ ಯಜಮಾನಿ ಅಂತ ಕರೆಯುವಂಥದ್ದು. ನೋಡಿ, ಯಾವುದೋ ಮನೆಯಲ್ಲಿದ್ದಂಥ ಹುಡುಗಿ ಬಂದು ಈ ಮನೆಗೆ ಯಜಮಾನಿಯಾಗಿ ಈ ಜೀವ ಬಂಧಗಳನ್ನು ಬೆಸೆಯೋದಿದೆಯಲ್ಲ. ಅದಕ್ಕೆ ಹೇಳ್ತಾರೆ, ನುಡಿಗಟ್ಟಿ ನಾಟದ ಅಕ್ಕರದ ಚೀಟಿಯ ನೊಟ್ಟಿನಲ್ಲಿ ತಡಕಿ ನಾವು ಆಯ್ದಾಯ್ದ ನುಡಿ ಜೋಡಿ ಪಂಥೆ. ಯಾವುದೋ ಹುಡುಗ ಯಾವುದೋ ಹುಡುಗಿ ತರೋದು, ಅದಷ್ಟೇ ಅಲ್ಲ, ಯಾವುದೋ ಗುರು ಯಾವುದೋ ಶಿಷ್ಯ, ಯಾವುದೋ ಗುರು ಯಾವುದೋ ಶಿಷ್ಯ ಗೊತ್ತಿಲ್ಲ ಕೂಡ. ಕಾಡಲ್ಲಿ ಹೋದರು ನೋಡಿದರು, ಓಹೋ ಒಬ್ಬ ಟ್ರೈನಲ್ಲಿ ಸನ್ಯಾಸಿ ಹೋಗ್ತಾ ಇದ್ದಾನೆ, ಬರಬೇಕಾದ್ರೆ ರಾಜಸ್ಥಾನ ಅಳ್ವಾರ ಅಂತ ಊರಲ್ಲಿ ಟ್ರೈನ್ ನಿಂತ್ಕೊಂತು. ಅಲ್ಲಿ ಸ್ಟೇಷನ್ ಮಾಸ್ತರು ಅವ್ನು ಡ್ಯೂಟಿ ಮೇಲಿದ್ದಾನೆ, ನೋಡ್ದ ಈ ಸನ್ಯಾಸಿನ, ಅವನು ಕಣ್ಣು ನೋಡ್ದ, ಈ ಕಣ್ಣು ದಿನ ರಾತ್ರಿ ಕನಸಲ್ಲಿ ಬರುತ್ತೆ ನನಗೆ ಅಂತಂದ. ಹೋದ, ಸ್ವಾಮಿ ನನ್ನ ಜೊತೆಗೆ ಇರ್ತೀರ ಇವತ್ತೊಂದು ದಿವಸ ಅಂದರು. ಇರ್ತೀನಿ, ಆದರೆ ನನಗೆ ಮುಂದಿನ ಟಿಕೆಟ್ ನೀನೇ ತಗೊಡ್ಬೇಕಪ್ಪ, ನನಗೆ ಇಷ್ಟೇ ರೊಕ್ಕ ಇರೋದು, ಟಿಕೆಟ್ ಕೊಟ್ಟಿದ್ದಾರೆ, ಮುಂದೆ ಹೋಗ್ಬೇಕಾದ್ರೆ ಇರ್ತೀನಿ. ಇರ್ತಿ ಇರಿ ಇರಿಂದ ಅವನು ಸ್ಟೇಷನ್ ಮಾಸ್ಟರು, ಪ್ಲ್ಯಾಟ್ಫಾರ್ಮ್ ಹಿಂದೆನೇ ಮನೆ, ಕರ್ಕೊಂಡೋದ, ಇಲ್ಲಿರಿ ಸ್ವಾಮಿ ಇನ್ನೊಂದು ಟ್ರೈನ್ ಬರ್ತದೆ, ಸಿಗ್ನಲ್ ಕೊಟ್ಟು ಬಂದುಬಿಡ್ತೇನೆ, ನೀವು ಸ್ನಾನ ಮಾಡಿ, ನೀರು ಕಾದಿದೆ ಅಂತ ಹೇಳ್ದ. ಹೋದ, ಆ ಟ್ರೈನಿಗೆ ಸಿಗ್ನಲ್ ಕೊಟ್ಟು ಬರೋ ಹೊತ್ತಿಗೆ ಇವರು ಸನ್ಯಾಸಿಗಳು ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಹಾಡ್ಕೊಂಡು ಕೂತಿದ್ದಾರೆ, ಚೆನ್ನಾಗಿ ಜೋರು ಜೋರಾಗಿ ಹಾಡ್ತಿದ್ದಾರೆ ಬೆಂಗಾಲಿಯಲ್ಲಿ. ಹಾಡೇನು ಅಂದರೆ, ನನ್ನ ಪ್ರಿಯೆ ನನ್ನಲ್ಲಿಗೆ ಹಣೆ ಮೇಲೆ ವಿಭೂತಿ ಹಚ್ಕೊಂಬರಲಿ ಅಂತ ಒಂದು ಭಕ್ತಿ ಹಾಡು ಹಾಡ್ಕೊಂಡು ಬರ್ತಿದ್ದಾರೆ. ಆ ಸ್ಟೇಷನ್ ಮಾಸ್ಟರ್ಗೇನು ಆಗ್ಬಿಡ್ತು, ವಾಪಸ್ ಹೋದ, ಮತ್ತೆ ಒಳಗೆ ಬರಲಿಲ್ಲ.
ಹೋಗಿ ಮತ್ತೆ ಅರ್ಧ ಗಂಟೆಗೆ ಬಂದ. ಈ ಸಲ ಪಂಚೆ ಉಟ್ಕೊಂಡು ಬಂದಿದ್ದಾನೆ. ಬಂದು ನಮಸ್ಕಾರ ಮಾಡಿದ್ದಂತೆ, ಸ್ವಾಮಿ ನಾನು ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ನಿಮ್ಮ ಜೊತೆಗೆ ಬರ್ತೀನಿ ಅಂದ. ಅವರು ನನ್ನ ಹೊಟ್ಟೆನೇ ತ್ರಾಸಾಗಿದೆ ಮಾರಾಯ ನನಗೆ, ನೀನು ಹೊಟ್ಟೆಗೆ ಒಂದೆಲ್ಲ ಹಾಕಲಿ ಅಂತ. ಅದೇನೋ ಗೊತ್ತಿಲ್ಲ, ನಾನು ಬಂದುಬಿಟ್ಟಿದ್ದೀನಿ, ರಾಜೀನಾಮೆ ಕೊಟ್ಟಿದ್ದೇನೆ ಅಂತ. ಅದು ಹೇಳ್ತಾರೆ ಮುಂದಿನ ಟ್ರೈನು, ದ ನೆಕ್ಸ್ಟ್ ಟ್ರೈನ್ ಟುಕ್ ದ್ಯಾಟ್ ಸನ್ಯಾಸಿ ಆ್ಯಂಡ್ ಓಲ್ಡ್ ಸ್ಟೇಷನ್ ಮಾಸ್ಟರ್ ಟುಗೆದರ್ ಅಂತ. ಯಾರೋ ಸನ್ಯಾಸಿ ವಿವೇಕಾನಂದರು, ತನ್ನ ಮೊಟ್ಟ ಮೊದಲನೇ ಶಿಷ್ಯ ಸಿಕ್ಕದ್ದು ಹಾಗೆ ಅವರಿಗೆ. ಆ ಮೊದಲನೇ ಶಿಷ್ಯ ಅವನಿಗಿಂಥವ್ರು ಇದ್ದಾರೆ ಅಂತ ಗೊತ್ತಿಲ್ಲ, ವಿವೇಕಾನಂದ ಅಂತ ಹೆಸರು ಗೊತ್ತಿಲ್ಲ. ಆ ಕ್ಷಣಕ್ಕೆ ಬಂದಂಥ ಬಂಧ, ಒಂದು ಜೀವ ಮತ್ತೊಂದು ಜೀವನ ಹುಡ್ಕೊಂಡು ಹೋಗೋದಿದೆಯಲ್ಲ, ಅದು ಗುರು ಶಿಷ್ಯ ಸಂಬಂಧ ಆಗ್ಬೋದು, ಗಂಡ ಹೆಂಡತಿ ಆಗಬಹುದು, ಸ್ನೇಹಿತರ ಸಂಬಂಧ ಆಗ್ಬೋದು. ಯಾವುದೋ ಮನುಷ್ಯ ಎಲ್ಲೋ ಟ್ರೈನಲ್ಲಿ ಸಿಕ್ಕಿರ್ತಾನೆ, ಅಕಸ್ಮಾತ್ತಾಗಿ ಎಷ್ಟು ಪ್ರೀತಿ ಬೆಳೆದು ಬಿಡ್ತದೆ ಅಂದರೆ ತಮ್ಮ ಅಂತಃಕರಣದ ಬಂಧುಗಳನ್ನು ಮರೆತು ಅವನ ಹಿಂದೆ ಹೋಗ್ಬಿಡ್ತಾನೆ. ಒಬ್ಬ ಮೀನುಗಾರ ಕೆರೆಯಲ್ಲಿ ಬಲೆ ಹಾಕೂತ್ಕೊಂಡಿದ್ದ, ಮೀನು ಬರುತ್ತೇನೋ ಅಂತ. ಊಟ ಇಲ್ಲ ಪಾಪ, ಮೀನು ಸಿಕ್ಕರೆ ಊಟ, ಮಧ್ಯಾಹ್ನವರೆಗೂ ಕಾಯ್ದೆ, ಒಂದು ಮೀನನ್ನು ಬೀಳಲಿಲ್ಲ. ಕೂತರ್ಬೇಕಾದ್ರೆ ಯಾರೋ ಹೆಗಲ ಮೇಲೆ ಕೈ ಇಟ್ಟಂಗೆ ಆಯ್ತಂತೆ. ತಿರುಗಿ ನೋಡಿದ, ಯಾವುದೋ ಹುಡುಗ 28-29 ಹುಡುಗ ಗಡ್ಡ ಬಿಟ್ಟಿದ್ದಾನೆ, ಕಣ್ಣಲ್ಲಿ ಕರುಣೆ ತುಂಬಿಕೊಂಡಿದೆ, ಪ್ರೀತಿ ತುಂಬಿಕೊಂಡಿದೆ. ಅವನು ಹೇಳಿದಂತೆ, ಎಷ್ಟು ಕಾಯ್ತೀಯ ಮೀನಿಗೋಸ್ಕರ, ಬಾ ನನ್ನ ಜೊತೆಗೆ. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್, ಕಮ್ ವಿತ್ ಮೀ, ಹೌ ಐಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್ ಅಂತ ಹೇಳಿದಂತೆ. ಮೀನ ಯಾಕೆ ಹಿಡ್ಕೊಂಡು ಕೊಡ್ತೀಯ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಲಿಸ್ತೀನಿ ಬಾ ನಿನಗೆ ಅಂತ. ಹೊರಟುಬಿಟ್ಟ ಅವನ ಹಿಂದೆ ಹುಡುಗ, ಬಲೆ ಬಿಟ್ಟು ಹೊರಟುಬಿಟ್ಟ. ಹೊರಟು ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ದಾರಿ ಹೋಗಿದ್ದಾನೆ, ಯಾರೋ ಬಂದು ಹೇಳಿದ್ರಂತೆ, ಆ್ಯಂಡ್ರಿಯಾಸ್, ಅವನ ಹೆಸರು ಆ್ಯಂಡ್ರಿಯಾಸ್ ಅಂತ. ಆ್ಯಂಡ್ರಿಯಾಸ್ ಯುವರ್ ಫಾದರ್ ಈಸ್ ಡೆಡ್, ನಿಮ್ಮಪ್ಪ ಸತ್ತೋದ, ಬಂದ್ಬಿಡು ಮನೆಗೆ ಅಂತ. ಈತ ಏನು ಮಾಡ್ತಾನೆ, ಮನೆಗೆ ಹೋಗಲ್ಲ, ಅವನು ಯಾರು ಅಂತ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ. ಅವನು ಕೇಳ್ತಾನೆ, ಅವ್ರು ಹೇಳ್ತಾರೆ ನಮ್ಮ ತಂದೆ ತೀರ್ಕೊಂಡ್ರು ಅಂತ, ಮನೆಗೆ ಹೋಗಲ ಅವ್ನು ಪರ್ಮಿಷನ್ ಕೇಳ್ತಾನೆ. ಆತಂತೆ, ವೈ ಡಿ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಬದುಕಿರೋರ ಬಗ್ಗೆ ಯಾಕೆ ಚಿಂತೆ ಮಾಡು, ಹೋದವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ಆಯಿತು ಅಂತ ಹೊರಟೆ ಬಿಟ್ಟು ಅವನ ಹಿಂದೆ. ಆ್ಯಂಡ್ ದ ಮ್ಯಾನ್ ಹೂ ಫಾಲೋಡ್ ವಾಸ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಮೊದಲನೇ ಸ್ಟೂಡೆಂಟ್ ಆ್ಯಂಡ್ರಿಯಾಸ್. ಇಟ್ ಇಸ್ ಅನ್ ಆನರ್ ಟು ಬಿ ಎ ಸ್ಟೂಡೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಸ್ಟೂಡೆಂಟ್ ಆಫ್ ಜೀಸಸ್ ಕ್ರೈಸ್ಟ್, ಆ್ಯಂಡ್ರಿಯಾಸ್ ಬಂದದ್ದು ಹಾಗೆ. ಇದು ಕಮ್ಯುನಿಕೇಷನ್ ಇಲ್ಲ ಇಲ್ಲ ಅಲ್ಲಿ, ಕಮ್ಯುನಿಯನ್. ಒಂದು ಬಂದ ಈ ಜೀವ ಹುಡ್ಕೊಂಡು ಹೋಗ್ತದೆ ನೋಡಿ, ಹೇಗೆ ಒಂದು ಜೀವ ಮತ್ತೊಂದು ಹುಡ್ಕೊಂಡು ಹೋದಾಗ ಪರಿಪೂರ್ಣ ಆಗುವಂಥದ್ದು. ಪರಮಹಂಸ ವಿವೇಕಾನಂದ ಹಿಡಿದದ್ದು ಹೇಗೆ, ತಮಾಷೆ ಮಾಡ್ಕೊಂಡು ಹೋದದ್ದು ಇವರು. ಓಹೋ, ದೇವ್ರು ನೋಡಿದ್ದೇನೆ ಅಂತಾರೆ ಇವರು ಅಂತ ಕೀಟ್ಲೆ ಮಾಡಿಕೊಂಡು, ಇವರು ತಮಾಷೆ ಮಾಡಿದ್ದುಂಟು, ಪರೀಕ್ಷೆ ಮಾಡಿದ್ದುಂಟು. ಆದರೆ ಆ ಬಂದ ಎಷ್ಟು ಗಟ್ಟಿ ಆಯಿತು ಕೊನೆ ಕೊನೆಗೆ ಅಂದರೆ, ವಿವೇಕಾನಂದರ ಅಮೆರಿಕದಲ್ಲಿ ಭಾಷಣ ಮಾಡಬೇಕಾದ್ರೆ ತಪ್ಪಿ ಕೂಡ ಒಂದ್ಸಲ ಶ್ರೀರಾಮಕೃಷ್ಣ ಅನ್ನಲಿಲ್ಲ, ಮೈ ಮಾಸ್ಟರ್ ಮೈ ಮಾಸ್ಟರ್ ಅನ್ನೋರಂತ. ಯಾರೋ ಕೇಳಿದ್ರಂತೆ, ಬರೀ ಮಾಸ್ಟರ್ ಮಾಸ್ಟರ್ ಅಂತೀರಿ, ಅವ್ರ ಹೆಸರು ಹೇಳಬಾರ್ದ ನೀವು? ಅಲ್ಲೆಲ್ಲ ಹಾಗೆ ತಾನೇ, ವೆಸ್ಟರ್ನಲ್ಲಿ ಮಿಸ್ಟರ್ ಜಾನ್ ಅನ್ನೋದು ಎಲ್ಲರೂ ಹಾಗೆ ಅಂತಾರೆ ಅವರು. ಹಾಗೆ ಹೆಸರು ಹೇಳಬಾರ್ದ ಅಂತ ಅವ್ರು ಹೇಳಿದಂತೆ, ನನ್ನ ನಾಲಿಗೆ ಮೇಲೆ ಗುರುಗಳ ಹೆಸರು ಹೇಗೆ ತೊಗೊಳ್ಳಿ ನಾನು, ಅಷ್ಟು ದೊಡ್ಡವರು ಅವರು. ನೋಡಿ, ಅದು ಆಗೋದ್ರಿಂದ ಇಬ್ಬರೂ ಪರಿಪೂರ್ಣರಾದರು, ಗುರುಗಳು ಪರಿಪೂರ್ಣರಾದರು, ಶಿಷ್ಯನೂ ಪರಿಪೂರ್ಣ ಆದ. ಅದಕ್ಕೆ ಹೇಳ್ತಾರೆ, ಬಿಡಿ ಜೀವ ಸಂಗಾತಿ ಜೀವಗಳ ನರಸಿ ತಾಂ ಪಡೆದಂದು ಪೂರ್ಣವಲ ಮಂಕುತಿಮ್ಮ. ಹೀಗೆ ನಡೆದಾಗ ಒಂದೊಂದು ಸಲ ಬಂಧ ಕಳಚಿ ಬಿದ್ದು ಬಿಡ್ತದೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಬಂಧ ಬಿಚ್ಚಿ ಹೋಗ್ತದೆ, ಬಂಧ ಬಿದ್ದು ಹೋಗ್ತದೆ. ಅದು ಹೇಗಾಗ್ತದೆ ಅನ್ನೋದನ್ನು, ಯಾವುದಕ್ಕಾಗ್ತದೆ ಅನ್ನೋ ಡಿ ವಿ ಜಿ ಬರೆದಿದ್ದಾರೆ. ಪದ್ಯ 174. ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ. ಆ ಬಂಧ ಬಂತು, ಅಷ್ಟೇ ಬೇಗ ಹೊಡೆದು ಹೋಗೋ ಚಾನ್ಸು ಇದೆ. ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ, ಹೊಂದಿರುವರ ಅವರವರ್ ಅಹಂತೆಯು ಮೊಳೆಯುವನಕ. ತಂದೆಯಾರ್ ಮಕ್ಕಳಾರ್ ನಾನೆಂಬುದು ಎದ್ದು ನಿಲೆ, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಬಂಧ ಬಂತು, ಆದರೆ ಹೊಡೆದೋಯ್ತು. ಯಾಕೆ ಹೊಡಿತು ಅಂತಂದರೆ, ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ. ಈ ಪೇಪರ್ ನೋಡಿದ್ರೆ ಗೊತ್ತಾಗಲ್ವ, ಯಾರು ಯಾರನ್ನು ಕೊಲ್ತಿದ್ದಾರೆ, ಯಾರಿಗೋಸ್ಕರ ಕೊಲ್ತಿದ್ದಾರೆ. ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ. ತಂದೆ ಮಕ್ಕಳಿಗೆ ಭಿನ್ನ ಬಂದುಬಿಡ್ತು, ಅಪ್ಪನ ಜೊತೆಗೆ ಇರಲ್ಲ ನಾನು, ಸಾಧ್ಯ ಇಲ್ಲ. ಮಗ ಹೇಳ್ದ, ನನ್ನ ಪಾಲಿಗೆ ನೀನು ಇಲ್ಲ ಹೋಗ್ಬಿಡು, ಅಪ್ಪ ಮಗ ಹೇಳ್ದು ಯಾಕೆ ಬಂತಿದು. ಅದಕ್ಕೆ ಹೇಳ್ತಾರೆ, ಹೊಂದಿರುವ ಅವರವರ್ ಅಹಂತೆಯು ಮೊಳೆಯ ವನಕ. ಈ ಅಹಂ ಅನ್ನೋದು ಅಹಂಕಾರ, ನಾನು ಅನ್ನುವಂಥ ಪ್ರಜ್ಞೆ ಗಟ್ಟಿ ಆದ ತಕ್ಷಣ ಈ ಗೋಡೆಗಳು ಬರೋಕ್ಕೆ ಶುರು ಆಗ್ತಾವೆ ನೋಡ್ರಿ, ಗೋಡೆಗಳು ಬರೋಕ್ಕೆ ಶುರು ಆಗ್ತವೆ. ತಂದೆಯಾರ್ ಮಕ್ಕಳಾರ್ ನಾನು ಎಂಬುದು ಎದ್ದು ನಿಲೆ, ನಾನು ಅನ್ನುವುದು ಎದ್ದು ನಿಂತ ಮೇಲೆ ತಂದೆಯಾರು ಮಕ್ಕಳ್ಯಾರು, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ನಾವು ಕಂಡಿಲ್ವೆ, ಅಣ್ಣ ತಮ್ಮದ ನಡುವೆ ದ್ವೇಷ ಇರೋದು ಮಹಾಭಾರತ ಆಗಲಿಲ್ವ? ದಾಯಾದಿ ಮಕ್ಕಳು ಅಣ್ಣ ತಮ್ಮಂದರು ಜಗಳಾಡಿ 18 ಅಕ್ಷೋಹಿಣಿ ಪ್ರಪಂಚ ನಾಶ ಆಗಿ ಹೋಯ್ತಲ್ಲ, ಆದದ್ದು ಎದಕ್ಕೆ? ಅಹಂ, ನಾನು ನಾನು. ಒಬ್ಬ ದುರ್ಯೋಧನ ಹಠ ಹಿಡಿದ, ನನಗೆ ಬೇಕೋ ರಾಜ್ಯ ಅಂತೇಳಿ ಒಂದು ಅಹಂತೆ ಮುಳುಗಿದ ತಕ್ಷಣ. ತಂದೆ ಮಕ್ಕಳ ನಡುವೆ ನೋಡಿದ್ದೀವಿ, ಅರ್ಜುನ ಬಬ್ರುಹಾನ ನೋಡಿದ್ದೀವಿ, ನಾವು ಯಾವುದೋ ಒಂದು ಕ್ಷಣಕ್ಕೆ ಬಂದುಬಿಡ್ತದೆ. ಹಳೆ ಕಾಲದ ಹೇಳ್ತಾ ಇದ್ದೀನಿ ನಾನು, ಗಂಡ ಹೆಂಡಿರ ನಡುವೆ ಡೈವೋರ್ಸ್ ಆಗೋ ರೇಟ್ ನೋಡಬೇಕೀಗ. ನನಗೆ ಗೊತ್ತಿದ್ದ ಮಟ್ಟಿಗೆ, ಅದಕ್ಕಿಂತ ಫಾಸ್ಟ್ ಯಾವುದಿದೆಯೋ ಗೊತ್ತಿಲ್ಲ. ನನ್ನ ಸ್ನೇಹಿತ ಹೋಸರ ಶಿಕಾಗೋಗೆ ಹೋದಾಗ ಭಾಳ ಚೆನ್ನಾಗಿ ಹೇಳ್ದ. ಅವನು ಹೇಳ್ದ, ದಿ ಫಾಸ್ಟೆಸ್ಟ್ ಡೈವೋರ್ಸ್ ವಾಸ್ ಓನ್ಲಿ 5 ಮಿನಿಟ್ಸ್ ಅಂತ.
ಅಂದರೆ ಮದುವೆ ಆದ 5 ನಿಮಿಷಕ್ಕೆ ಡೈವೋರ್ಸ್ ಅಪ್ಲಿಕೇಶನ್ ಹಾಕಿತ್ತು. ಇದಕ್ಕಿಂತ ಫಾಸ್ಟ್ ಆಗಿದ್ದು ನನಗೆ ಗೊತ್ತಿಲ್ಲ. ಇಬ್ಬರು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಂದೇ ಆಫೀಸಲ್ಲಿ ಕೆಲಸ ಮಾಡೋರು, 3 ವರ್ಷ ಜೊತೆಗೆ ಇದ್ದಾರೆ. ಇನ್ನು ಮದುವೆ ಆಗಿಬಿಡಬೇಕು, ಶಾಸ್ತ್ರ ಮುಗಿಸ್ಬೇಕು ಅದನ್ನು ಅಂಥೇಳಿ ಮದುವೆ ಆಗಬೇಕು ಅಂತ ಹೋದರು. ರಿಜಿಸ್ಟರ್ ಆಫೀಸಿಗೆ ಹೋದರು, ಹೋಗಿ ಸೈನ್ ಮಾಡಿದ್ದಾರೆ. 3 ಜನ ನನ್ನ ಸ್ನೇಹಿತ ಒಬ್ಬ ಸಾಕ್ಷಿ, ಅದಕ್ಕೆ ಸಾಕ್ಷಿ ಬೇಕಲ್ಲ. ಹೋಗಿ ಸೈನ್ ಮಾಡಿ ಹೊರಗೆ ಬಂದ ತಕ್ಷಣ ಹುಡುಗಿ ಹೇಳಿದಂತೆ, ನೋ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಲಿವ್ ವಿತ್ ಹಿಮ್, ಐ ವಾಂಟ್ ಡಿವೋರ್ಸ್ ಅಂದಂತೆ. ಅವನ ಜೊತೆಗೆ ಇರೋಕ್ಕಾಗಲ್ಲ, ಡೈವೋರ್ಸ್ ಅಪ್ಲೈ ಮಾಡ್ತೀನಿ. ಅಲ್ಲಮ್ಮ ಈಗ ತಾನೇ ಮದುವೆ ಆಗಿದ್ದೀರಿ, ನೀನು ಆ ಕೈಯಲ್ಲಿ ಕೊಟ್ಟು ಬೊಕ್ಕೆ ಕೂಡ ಒಣಗಿಲ್ಲ ಇನ್ನು, ಈಗಾಗಲೇ ಬಿಡ್ತೀನಿ ಅಂತೀಯಲ್ಲ ಅಂತ. ಹೌದು ಹೌದು ಹೌದು, ಯಾಕೆ ಬಿಡ್ತೀನಿ ಕಾರಣ ಗೊತ್ತಾ? ಅದು ಹುಚ್ಚತನದ ಪರಮಾವಧಿ ನಮಗೆ ಅನಿಸುತ್ತೆ. ಆಕೆಗೆ ಏನಿಸುತ್ತೆ ಪಾಪ, ಆಕೆ ಹೇಳೋದೇನೆಂದರೆ, ಹೀ ಸಿಗ್ನೇಚರ್ ಈಸ್ ಲಾಂಗರ್ ದೆನ್ ಮೈನ್ ಆ್ಯಂಡ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಡಾಮಿನೇಟ್ ಮೀ ಅಂತ. ಅವನ ಹಸ್ತಾಕ್ಷರ ನನಗಿಂತ ತುಂಬ ಉದ್ದ ಆಗಿರೋದು, ನನ್ನ ಗಾತ್ರಿ ಕಂಟ್ರೋಲ್ ಮಾಡ್ತಾನೆ ನಾನು, ಅವನು ಅದ್ರ ಜೊತೆಗೆ ಇರೋಲ್ಲ ಅಂತ. ನನ್ನ ಸ್ನೇಹಿತ ಹೇಳ್ದೆ, 3 ವರ್ಷ ಸ್ನೇಹಿತರಿದ್ದ ಸಿಗ್ನೇಚರ್ ನೋಡಲಿಲ್ವ ಅವನು? ಇದು ಕಾರಣ, ಅಹಂ ಕಾರಣ. ಎಂತಿಂಥ ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಜೀವ ಒಡೆದು ಹೋಗ್ತದೆ. ಗಮನಿಸ್ಬೇಕಾದ್ರೆ ಸ್ನೇಹಿತರೆ, ದೊಡ್ಡ ದೊಡ್ಡ ವಿಷಯಕ್ಕೆ ಬಂದ ಮುರಿಯೋಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಮುರಿಯುವಂಥದ್ದು. ಸ್ಮಾಲ್ ಥಿಂಗ್ಸ್ ಕ್ರಿಯೇಟ್ ರಿಫ್ಟ್ ಮೋರ್. ಮೊದಲು ಟ್ಯಾಂಕ್ ಒಂದೇ ಸಲ ಡಪ್ ಅಂತ ಒಡೆದು ಹೋಗಲ್ಲ ಡ್ಯಾಮು, ಸಣ್ಣ ಕೊರಕ್ ಶುರು ಆಗ್ತದೆ. ಆಗ ಅದನ್ನು ಸರಿಯಾಗಿ ಗಮನಿಸಿ ಮುಚ್ಚಿದೆ ಹೋದರೆ ಅದು ಬಿರುಕು ದೊಡ್ಡದಾಗ್ತಾ ಆಗ್ತಾ ಒಂದು ಸಲ ಡ್ಯಾಮೇ ಒಡೆದು ಹೋಗ್ತದೆ. ಡ್ಯಾಮ್ ಒಡೆಯೋ ತನಕ ಕಾಯ್ಕೊಂಡಿರ್ತೀವಿ ನಾವು. ಆ ಕೊರಕಲು ಬಂದಾಗ ತಕ್ಷಣ ಅಲ್ಲಿ ಪ್ಯಾಚ್ ಮಾಡಿದರೆ ಬುದ್ಧಿವಂತರಾಗಿ ಬಂಧ ಉಳ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ, ಅಹಂಕಾರ ಬಂತು ಅಂತ ಲಕ್ಷಣ ಬಂತು ಅಂದರೆ ಬಂಧ ಮುರಿಯೋಕೆ ಶುರುವಾಯಿತು. ಅದಕ್ಕೇನು ದೊಡ್ಡ ತ್ಯಾಗ ಮಾಡಬೇಕಾಗಿಲ್ಲ, ಸಂಬಂಧ ಉಳ್ಕೋಬೇಕಾದ ದೊಡ್ಡ ತ್ಯಾಗ ಮಾಡಬೇಕಾಗಿಲ್ಲ. ಸಣ್ಣ ಸಣ್ಣ ತ್ಯಾಗಗಳು ಸಾಕು, ಸಣ್ಣ ಸಣ್ಣ ನಂಬಿಕೆಗಳು ಸಾಕು, ವಿಶ್ವಾಸ ಸಾಕು. ಈ ಸಂಬಂಧಗಳು ಬದುಕೋದು ವಿಶ್ವಾಸದ ಮೇಲೆ. ನಾನೇ ಸರಿ ಅಂತ ಹೋದರೆ ಒಡೆದು ಹೋಗ್ತದೆ, ಅಹಂ ಬಂದಾಗ ಒಡೆದು ಹೋಗ್ತದೆ. ಒಂದು ಅದ್ಭುತ ಕಥೆ ಇದೆ, ಸೂಫಿ ಕಥೆ ಇದು. ಲತೀಫ್ ಅಂತ ಒಬ್ಬ ಇದ್ದ, ಬಹುದೊಡ್ಡ ಸಂತ ಅವನು. ಅವನು ಮದುವೆ ಮಾಡ್ಕೊಳ್ಳೋ ಮನಸ್ಸಿರಲಿಲ್ಲ. ಸುಮಾರು ಜನ ಸ್ನೇಹಿತರು ಒತ್ತಾಯ ಮಾಡಿದರು, ಮದುವೆ ಮಾಡ್ಕೊಳ್ಳಪ್ಪ ನೀನು, ಜೀವ ಜೀವಗಳ ಸಂಬಂಧ ಬೇಕು ಅಂದರೆ ಪರಿಪೂರ್ಣ ಆಗ್ತದೆ ಅಂತ ಹೇಳಿರ್ಬೇಕು ಅವನಿಗೆ. ಆತ ಒಪ್ಪಿಕೊಂಡ. ನಂತರ ಒಬ್ಬ ಹುಡುಗಿ ಜೊತೆ ಮದುವೆ ಆಯಿತು. ಅವನಿಗಿಂತ ಸ್ವಲ್ಪ ಸಣ್ಣ ವಯಸ್ಸಿನ ಹುಡುಗಿ, ಸ್ವಲ್ಪ 10-12 ವರ್ಷ ಕಮ್ಮಿನೇ ಇರಬೇಕು. ತುಂಬ ಸುಂದರಳಾದ ಹುಡುಗಿ, ಅನುರೂಪರಾದಂಥ ಹೆಂಡತಿ, ತುಂಬ ಚೆನ್ನಾಗಿ ಬದುಕಿದ್ರು. ಈತ ಸೂಫಿ ಸಂತ ಇದ್ನಲ್ಲ, ಅವನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನುಷ್ಯ ಇದ್ದ. ಅವನ ತಂದೆ ಕಾಲದಿಂದ ಇದ್ದಂಥವನು. ಈ ಸಂತನಿಗಿಂತ ಸುಮಾರು 15-20 ವರ್ಷ ದೊಡ್ಡವನ ವಯಸ್ಸಲ್ಲಿ, ಇವನು ಬೆಳೆಸ್ದವನು ಇರಬೇಕು. ಅವನು ಅವನ ಮನೆಯಲ್ಲಿದ್ದ. ಈ ಹೆಂಡತಿ ಬರೋರ್ಗು ಅವನೇ ಮನೆಯೆಲ್ಲ ನೋಡ್ಕೊಳ್ಳೋದು, ಚೆನ್ನಾಗಿ ಅಲಂಕಾರ ಮಾಡಿ ಊಟ ಗಿಟ ಮಾಡಿ ಹಾಕ್ತದೆ, ಅಡುಗೆ ಮಾಡಿ ಹಾಕ್ತದೆ ಅವನಿಗೆ. ಹೆಂಡತಿ ಬಂದಮೇಲೆ ಅವನ ಪಾಪ ತನ್ನ ಪ್ರಾಮುಖ್ಯತೆ ಕಮ್ಮಿ ಆಯಿತು ಅನ್ನಿಸ್ತೋ ಅಥವಾ ನಿಜವಾಗ್ಲೂ ಅನ್ನಿಸ್ತೋ ಗೊತ್ತಿಲ್ಲ. ಅವನು ನೋಡ್ತಾ ಇದ್ದ ಹೊಸ ದಂಪತಿಗಳನ್ನು, ಚೆನ್ನಾಗಿದ್ದ, ಸಂತೋಷವಾಗಿದ್ದಾರೆ. ಒಂದು ದಿವಸ ಯಜಮಾನನಿಗೆ ಹೇಳಿದ್ದಂತೆ ಆತ, ಕೆಲಸಗಾರ, ಭಾಳ ಹಳೆ ಕೆಲಸಗಾರ ಅವನು, ಸ್ವಾಮಿ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ, ಪ್ರೀತಿ ಇದೆ, ಎಲ್ಲ ಇದೆ, ಯಜಮಾನಿ ಕೂಡ ಒಳ್ಳೆಯವರೇ, ಆದರೆ ಇತ್ತೀಚೆಗೆ ಸ್ವಲ್ಪ ಅವ್ರ ಮನಸ್ಸು ಚೇಂಜ್ ಆಗ್ತಾ ಇದೆ, ನೋಡಿದ್ದೀರಾ ನೀವು? ಇದು ಶೂರು ಬೀಜ ಹಾಕೋದಕ್ಕೆ. ಇತ್ತೀಚೆಗೆ ನಿಮ್ಮ ಅವ್ರ ಸ್ವಭಾವ ಬದಲಿ ಆಗ್ತಾ ಇದೆ, ನೋಡಿದ್ದೀರಾ ಅಂತ ಕೇಳಿದೆ. ಏನು ಬದಲಾವಣೆ ನೋಡಿದೆ ನೀನು? ಅವರು ರೂಮಲ್ಲಿ ಒಂದು ಕೋಣೆಯಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇದೆ, ನೋಡಿದ್ದೀರಾ? ಮರದ ಪೆಟ್ಟಿಗೆ, ಎಷ್ಟು ದೊಡ್ಡ ಪೆಟ್ಟಿಗೆ ಇದೆ ನೋಡಿದ್ದೀರಾ ಅಂತ. ಹೌದು, ಭಾಳ ದಿವಸ ನಮ್ಮ ತಾಯಿ ಇದ್ದದ್ದು, ಅದು ತಾಯಿ ಇಟ್ಕೊಂಡು ಪೆಟ್ಟಿಗೆ ಅದು. ಈಗ ಮದುವೆ ಆದಮೇಲೆ ಅವ್ರಿಗೆ ಕೊಟ್ಟಿದ್ದೀರಲ್ಲ. ಹೌದು ಕೊಟ್ಟಿದ್ದೇನೆ, ಇಟ್ಕೊಂಡು ಏನು ಮಾಡಲಿ ನಾನು, ಪೆಟ್ಟಿಗೆ ಖಾಲಿ ಇತ್ತು, ಆಕೆ ಬೇಕು ಅಂದ್ಲು ಕೊಟ್ಟೆ, ತನ್ನ ಸಾಮಾನು ಇಟ್ಕೊಂಡಿದ್ದಾಳೆ ಆಕೆ ಅಂತ. ಅವಳಂದಂತೆ, ಅಷ್ಟಿಲ್ಲ ಸ್ವಾಮಿ, ನಿಮ್ಗೆ ಗೊತ್ತಿಲ್ಲ, ನೀವು ಹೊರಗಡೆ ಹೋದಾಗಲೆಲ್ಲ ಪೆಟ್ಟಿಗೆ ತಕ್ಕೋತಾರೆ ಅವರು, ಅದೇನೋ ವಸ್ತು ನೋಡ್ತಾರೆ. ನಾನು ಇಷ್ಟು ವರ್ಷ ಇದ್ದವನು, ನನಗೂ ನೋಡಕ್ಕೆ ಬಿಡಲ್ಲ ಅವರು. ನಾನು ಇಷ್ಟು ನಂಬಿಕಸ್ಥ, ನಿಮ್ಮನ್ನು ಎತ್ತಿ ಆಡಿಸ್ದವನು ನಾನು, ನನಗೆ ತೋರಿಸಲ್ಲ ಆಕೆ. ನಾನು ಹೋದ ತಕ್ಷಣ ಪಟ್ಟಣ ಮುಚ್ಚಿ ಕೀಲಿ ಹಾಕ್ಬಿಡ್ತಾರೆ. ಒಳಗೆ ಏನೋ ಇದೆ, ನನಗೆ ಸಂಶಯ ಬರ್ತಾ ಇದೆ ಅವ್ರ ನಡತೆ ಬಗ್ಗೆ, ಸ್ವಲ್ಪ ಗಮನ ಇರಲಿ ಅಂತ. 1 ಸಲ ಆಯಿತು, 2 ಸಲ ಆಯಿತು, 3 ಸಲ ಆಯಿತು, 10 ಸಲ ಸುಳ್ಳು ಹೇಳಿದಾಗ ಸತ್ಯ ಅನಿಸೋಕೆ ಶುರು ಆಗುತ್ತೆ. ಅದು ಒಂದು ಸಲ ಲತೀಫ್ ಏನು ಮಾಡಿದೆ, ಬಂದು ಹೆಂಡತಿ ಕೇಳಿದಂತೆ, ಆ ಪೆಟ್ಟಿಗೆಯಲ್ಲಿ ಏನಿದೆ? ಒಂದು ಸಲ ಲತೀಫ ತನ್ನ ಆಳು ಮನುಷ್ಯನ ಜೊತೆ ಮಾತಾಡೋದನ್ನು ಆ ಹೆಂಡತಿ ಕೇಳಿಸ್ಕೊಂಡಿದ್ದಾಳೆ, ಇದ್ರ ಬಗ್ಗೆ ಹೇಳಿದ್ದು. ಆಕೆ ಬಂದು ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಕೇಳಿದ ಗಂಡ. ಆಕೆ ಹೆಂಡತಿ ಕೇಳಿದ್ದು, ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಿ ನೀವು? ಆತ ಕೇಳಿದ ಅಂತಾನೋ ಅಥವಾ ನಿಮಗೆ ನಿಜವಾಗ್ಲೂ ನೋಡಬೇಕಂತ ಅಪೇಕ್ಷೆ ಇದೆಯೋ? ಅದನ್ನು ತೊಗೊಂಡು ಏನು ಮಾಡೋದು ಈಗ? ಪ್ರಶ್ನೆ ತೊಗೊಂಡು ನನ್ನ ಕೀಲಿ ಕೈ ಕೊಡು, ಪೆಟ್ಟಿಗೆ ಕೀಲಿ ಕೈ ಕೊಡು ಅಂತ ಹೇಳಿದಂತೆ. ಆಕೆ ಹೇಳಿದ, ಪೆಟ್ಟಿಗೆ ಕೀಲಿ ಕೈ ಕೊಡೋದಿಲ್ಲ, ನನಗೆ ಉತ್ತರ ಬೇಕು. ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಸಂಶಯ ಬಂದು ಕೀಲಿ ಕೈ ಕೇಳ್ತಾ ಇದ್ದೀರೋ, ಆತನ ಮೇಲೆ ನಂಬಿಕೆ ಇದ್ದು ಕೇಳ್ತಾ ಇದ್ದೀರೋ ನೀವು ಅಂತ. ಅದು ಸ್ವಲ್ಪ ಹೊರಟಾಗಿ ಹೇಳ್ದ, ಪ್ರಶ್ನೆಗೆ ಉತ್ತರ ಕೊಡೋದೆ ಕೀಲಿ ಕೈ ಕೊಡೋಕ್ಕಾಗೋದಿಲ್ವಾ? ತಗೊಳ್ಳಿ ಕೀಲಿ ಕೈ ಅಂತ ಕೀಲಿ ಕೈ ಕೊಟ್ಲಾಕೆ. ಆತ ಏನು ಮಾಡಿದೆ ಗೊತ್ತಾ? 4-5 ಜನ ಆಳು ಮನುಷ್ಯರನ್ನು ಕರೆದ, ಪೆಟ್ಟಿಗೆ ಹೊತ್ಕೋರಿ, ಇದನ್ನು ಹೊರತಂಡಿ, ಹೊರಗೆ ನಡೀರಿ ಅಂತ ಹೇಳ್ದ. ಪೆಟ್ಟಿಗೆ ತೊಗೊಂಡು ಹೋದ ಹೊರಗಡೆ. ಇನ್ನೊಬ್ಬ ಶಿಷ್ಯನ ಕರೆದ, ಈ ಕೀಲಿ ಕೈ ತಗೋ, ಊರು ಹೊರಗೆ ಬಾವಿ ಇದೆ, ಬಾವಿಯಲ್ಲಿ ಹಾಕ್ಬಿಡು ಕೀಲಿ ಕೈ ಇದನ್ನು. ಪೆಟ್ಟಿಗೆ ತೆಗಿಲಿಲ್ಲ ಅವನು.
ಬಾವಿಯಲ್ಲಿ ಹಾಕ್ಬಿಡು. ಇನ್ನು ನಾಲ್ಕು ಜನ ಆಳು ಮನುಷ್ಯರಿದ್ದಿರಲ್ಲ, ಈ ಪೆಟ್ಟಿಗೆ ತೊಗೊಂಡು ಹೋಗಿ ಊರು ಹೊರಗೆ ಕಂದಕದ ಕಂದಕದಲ್ಲಿ ಹಾಕಿ ಬಂದ್ಬಿಡಿ, ಹೋಗಲಿ ಅದನ್ನು ಬಿಟ್ಬಿಡು. ಬಂದ್ಮೇಲೆ ಹೆಂಡತಿ ಕೇಳಿದ್ದಂತೆ, ಯಾಕೆ ಹಿಂಗೆ ಮಾಡಿದಿರಿ, ತೆಗೆದು ನೋಡ್ಬೋದಾಗಿತ್ತಲ್ಲ, ನೋಡು ಆಸೆ ಇದ್ದರೆ ನಿಮಗೆ ತೆಗೆದು ನೋಡಬೇಕಾಗಿತ್ತು, ಯಾಕೆ ನೋಡಲಿಲ್ಲ ಅದನ್ನು ಅಂತ ಆತ ಹೇಳ್ದೆ. ನಿನಗೆ ಗೊತ್ತಾಗಲ್ಲ ಅಷ್ಟು ಸುಲಭವಾಗಿ ಅದು. ನಾನು ಪೆಟ್ಟಿಗೆ ತೆಗೆದಾಗ ನಿಜವಾಗ್ಲೂ ಸಂಶಯ ಬರುವಂಥ ವಸ್ತು ಅದರ ಪೆಟ್ಟಿಗೆಯೊಳಗೆ ಇದ್ದಿದ್ದರೆ ನಿನ್ನ ಮೇಲೆ ನಂಬಿಕೆ ನನಗೆ ಕಮ್ಮಿ ಆಗ್ತಾ ಇತ್ತು. ಹೆಂಡ್ತಿ ನೋಡು, ನನಗೆ ಗೊತ್ತಿಲ್ಲ ಹೇಗಿಂಥ ಕೆಲಸ ಮಾಡ್ತಿದ್ದಾಳೆ ಅಂಥೇಳಿ ನಿನ್ನ ಮೇಲೆ ನಂಬಿಕೆ ಹೋಗ್ಬಿಡ್ತಿತ್ತು ನಂದು. ಅಕಸ್ಮಾತ್ ಏನೂ ಇರದೆ ಹೋದರೆ ನನ್ನ ಮೇಲೆ ನಂಬಿಕೆ ನಿನಗೆ ಕಮ್ಮಿ ಆಗ್ತಿತ್ತು, ಇದ್ದಿದ್ದರೆ ನಿನ್ನ ಮೇಲೆ ನಂಬಿಕೆ ನನಗೆ ಕಮ್ಮಿ ಆಗ್ತಾ ಇತ್ತು. ಏನು ಇಲ್ಲದೆ ಹೋಗಿದ್ರೆ ನೋಡು, ನನ್ನ ಗಂಡ ಅವನ ಮಾತು ಕೇಳ್ಕೊಂಡು ನಂಬಲಿಲ್ಲ ಅವನು ಅಂತ ಅಂದ್ಕೊಂಡಾಗ ನನ್ನ ನಂಬಿಕೆ ಇದ್ದದ್ದು ನಿನಗೇನಿದ್ದು ನಂಬಿಕೆ ಕಮ್ಮಿ ಆಗ್ತಾ ಹೋಯಿತು. ಎರಡೂ ಕೆಟ್ಟದು. ಈ ನಂಬಿಕೆ ಕಳ್ಕೊಳ್ಳೋದು ಬೇಡ, ಅದಕ್ಕೆ ಪೆಟ್ಟಿಗೆನೂ ಬೇಡ, ಕೀಲಿಕೈನೂ ಬೇಡ, ನೋಡೋಕ್ಕೆ ಹೋಗಲಿಲ್ಲ ಅದನ್ನು ನಾನು ಅಂತ ಹೇಳಿದೆ. ಅವನು ಹೇಳ್ತಾನೆ, ಜೀವನದಲ್ಲಿ ಬದುಕಬೇಕಾದ್ರೆ ನಂಬಿಕೆ ಮುಖ್ಯ, ಪೆಟ್ಟಿಗೆನೂ ಅಲ್ಲ, ಕೀಲಿಕೈನೂ ಅಲ್ಲ. ಅಕಸ್ಮಾತ್ ಆಗಿ ನೋಡಿ, ಒಬ್ಬರು ಹಿರಿಯರು ಹೇಳೋರು ಭಾಳ ಸ್ವಲ್ಪ ಒಟ್ಟು ಮಾತು ಅಂತ ಅನಿಸ್ಬೋದು ನಿಮಗೆ, ಒಟ್ಟು ಮಾತು ಅಂತ ಅನಿಸುತ್ತೆ. ಆತ ಭಾಳ ಚೆನ್ನಾಗಿ ಹಿರಿಯರು, ಭಾಳ ದೊಡ್ಡವರು, ನಮ್ಮ ಕಾರ್ಯದರ್ಶಿಯವರು, ಮುತ್ತಜ್ಜ ಆಗಿದ್ದವರು, ಅವ್ರು ಭಾಳ ತಿಳುವಳಿಕೆಯವರು. ಅವ್ರು ಹೇಳ್ತಾರೆ, ಮನೆಗೆ ಯಜಮಾನ ಹೇಗಿರಬೇಕು ಅಂದರೆ ಕಳ್ಳರಂಗೆ ಹೋಗಬಾರ್ದು, ಸಿಂಹದಾಗ ಹೋಗ್ಬೇಕು ಮನೆಗೆ ಹೋದಾಗ. ಕೆಲವರು ಕಳ್ಳರಂಗೆ ಹೋಗೋದು, ಹೆಂಡ್ತಿ ಏನು ಮಾಡ್ತಿರ್ತಾಳೆ ಇವತ್ತಿಗೆ ಅಂತ ಈ ಸಂಶಯ ಇಟ್ಕೊಂಡು ಹೇಗೆ ಬದುಕ್ತೀರಿ ಜೀವನ ಮಾಡೋದು ನಾವು? ಅವ್ರು ಹೇಳ್ತಾರೆ, ಮನೆಗೆ ಹೋಗ್ಬೇಕಾದ್ರೆ ಸಿಂಹದಂಗೆ ಗುಡುಗು ಹಾಕ್ಕೊಂಡು ಹೋಗ್ಬೇಕಂತೆ, ಆಕೆ ಹಿತ್ತಲಲ್ಲಿದ್ರು ಗೊತ್ತಾಗಬೇಕು ಗಂಡ ಬರ್ತಿದ್ದಾನೆ ಅಂತ. ಕಳ್ತನದಲ್ಲಿ ಹೋಗಬೇಡಿ ನೀವು, ಸಂಶಯ ಯಾಕೆ ಪಡ್ತೀರಿ? ಈ ಸಂಶಯ ಅಹಂಕಾರ ಬಂದ ತಕ್ಷಣ ಸಂಸಾರದಲ್ಲಿ ಒಡಕು ಶುರು ಆಯಿತು. ಅದಕ್ಕೆ ಹೇಳ್ತಾರೆ, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಈ ಸಂಸಾರದಲ್ಲಿ ಜೀವ ಹುಡುಕೊಂಡು ಹೋದಂಥದ್ದು ಬಂಧ ಬಿಡಬಾರ್ದು. ಸಣ್ಣ ತ್ಯಾಗ ಅಂತ ಹೇಳಿದ್ನಲ್ಲ, ಇದಕ್ಕೊಮ್ಮೆ ಹೇಳಿದ್ದೇನೋ ಗೊತ್ತಿಲ್ಲ, ನಾನು ತುಂಬ ಪ್ರಿಯವಾದದ್ದು, ಇನ್ನೊಂದ್ಸಲ ಪುನರುಕ್ತಿ ಆದರೆ ಏನು ದೋಷ ಇಲ್ಲ. ನಮ್ಮ ಅಜ್ಜ ಅಜ್ಜಿದು ಹೇಳ್ತಿದ್ದೆ ನಾನು, ಸುಮಾರು 72-73 ವರ್ಷ ಗಂಡ ಹೆಂಡತಿಯಾಗಿ ಬದುಕಿದವರು. ನಾನು ಒಂದ್ಸಲ ಅಮೇರಿಕಕ್ಕೆ ಹೋದಾಗ ನನಗೆ ಕೇಳಿದರು, ಎಷ್ಟು ವರ್ಷ ಆಯಿತು ಮದುವೆ ಆಗಿ ನಿಮ್ಮದು ಅಂತ. 28 ವರ್ಷ ಅಂತ ಹೇಳಿದೆ. ಓ, 28 ಇಯರ್ಸ್ ವಿತ್ ದ ಸೇಮ್ ಲೇಡಿ ಅಂತ ಕೇಳಿದರು. ಒಬ್ಬರ ಜೊತೆಗೆ 28 ವರ್ಷ ಇದ್ದೀರ, ನಾನು ಹೇಳಿದೆ, ಹಾಕಿದೇನು ಮಾಡ್ತೀರಿ, ನಮ್ಮ ಅಜ್ಜ ಅಜ್ಜಿ 72 ವರ್ಷ ಜೊತೆಗಿದ್ದರು ಅಂತ. ಹೇಗೆ ಬದುಕಿದರು? ನಮ್ಮ ಅಜ್ಜ ಅಜ್ಜಿ ನಾನು ಓಡಿದ ಹಾಗೆ ತುಂಬ ವಯಸ್ಸಾಗಿತ್ತು ಅವ್ರಿಗಾಗ. ನಮ್ಮ ಅಜ್ಜ ಪೇಪರ್ ಓದೋ ಹುಚ್ಚು, ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಓದಬೇಕು, ಹೆಡ್ಡಿಂಗಿಂದ ಹಿಡ್ಕೊಂಡು ಯಾರು ಪ್ರಕಟಿಸಿದರು ಅಂತ ಕೊನೆವರೆಗೂ ಅಲ್ಲಿವರೆಗೂ ಓದಬೇಕು ಅದನ್ನು. ಆನಂತರ ಮಧ್ಯಾಹ್ನ ಮತ್ತೊಂದ್ಸಲ ಪುನರಾವೃತ್ತಿ ಆಗೋದದು, ಮಧ್ಯಾಹ್ನ ಊಟ ಆದಮೇಲೆ ಒಂದ್ಸಲ. ಆಗ ಒಬ್ಬನೇ ಓದೋಂಗಿಲ್ಲ, ನಮ್ಮ ಅಜ್ಜಿನ ಕರ್ಕೊಂಬರು, ಬಾ ಇಲ್ಲಿ ಹುಡುಕಾಡ್ಕೊಂಡು ಕರ್ಕೊಂಬರೋನು, ಎಲ್ಲಿದ್ದಿ ಬಾ, ಕರ್ಕೊಂಬಂದು ಕಟ್ಟೆ ಮೇಲೆ ಕೂಡಿಸ್ಕೋಬೇಕು. ಆಕೆಗೆ ಕಿವುಡು ಅಂದರೆ ಭಾರಿ ಕಿವುಡು, ಏನೇನೂ ಕೇಳಿಸಲ್ಲ ಆಕೆ. ಇವನು ಜೋರ್ ಜೋರಾಗಿ ಪೇಪರ್ ಓದೋದು, ಮೊರಾರ್ಜಿ ದೇಸಾಯಿ ಹಿಂಗಂದರು, ಇಂದಿರಾ ಗಾಂಧಿ ಹಿಂಗಂದರು ಅಂತ ಹೇಳಿದವರು. ಆಕೆಗೆ ಮೊರಾರ್ಜಿ ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ, ಮೊರಾರಿ ಅನ್ನೋಳು. ಈತ ಓದಿ ಒಂದು 1.5-2 ಗಂಟೆ ಪೇಪರ್ ಓದಬೇಕು. ಒಂದ್ಸಲ ನನಗೂ ತಡ್ಕೊಳ್ಳೋಕ್ಕಾಗ, ದಿನ ಓದೋದೇ ಇದನ್ನು. ಒಂದ್ಸಲ ಅಜ್ಜನಿಗೆ ಕೇಳಿದೆ, ಅಜ್ಜ ಯಾಕೆ ಓದ್ತಿ ಪೇಪರ್ ಇದನ್ನು? ಆಕೆಗೆ ಏನು ಕೇಳಿಸೋಲ್ಲ, ರಾಜಕಾರಣ ಅರ್ಥ ಆಗೋಲ್ಲ, ಯಾಕೆ ಓದ್ತಿ ಪೇಪರ್ ನೀನು ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ, ಏನು ಆಕೆ ಕಿವಿ ಕೇಳಿಸೋದಿಲ್ಲ ಅಂಥೇಳಿ. ಗೊತ್ತು, ಪಾಪ ಮುದುಕಿಗೆ ಸಮಾಧಾನ, ಗಂಡ ಏನೋ ಮಾಡ್ತಾನೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು, ಮುದುಕಿಗೆ ಸಮಾಧಾನ, ಗಂಡ ತನಗೋಸ್ಕರ ಏನೋ ಮಾಡ್ತಾನೆ ಅಂಥೇಳಿ. ನಮ್ಮ ಅಜ್ಜಿನ ಕೇಳಿದೆ, ಅಜ್ಜಿ ನಿನಗೇನು ರಾಜಕಾರಣ ಗೊತ್ತಾಗಲ್ಲ ಬಿಡಲ್ಲ, ಯಾಕೆ ಪೇಪರ್ ಕೇಳ್ತಾ ಕೂತ್ಕೋತೀನಿ ನೀನು? ಆಕೆದು, ನನಗೆಲ್ಲಿ ಬೇಕೋ ಮಾರಾಯ ಪೇಪರು, ಪೇಪರ್ ಬೇಕಾಗಿಲ್ಲ, ಅವ್ರಿಗೆ ಸಮಾಧಾನ, ಅದಕ್ಕೆ ಕೂತಿರ್ತೀನಿ. ಎಷ್ಟು ಅದ್ಭುತ ಮಾತು ಗೊತ್ತಾ ಇದು. ಅಜ್ಜನಿಗೆ ಸಮಾಧಾನ ಆದೀತು ಅಂತ ಆಕೆ ತಾಳ್ಕೊಂಡು ಆಕೆ ಕೂತಿದ್ದಾಳೆ, ಆಕೆಗೆ ತೃಪ್ತಿ ಆಗ್ತದೆ ಅಂತ ಇವ ಕೂಗಾಡು ಓದ್ತಾನೆ ಇವನು. ಇದೇ ಹೊಂದಾಣಿಕೆ ಅಲ್ವಾ ಬಂಧ ಬೆಳೆಸೋದು? 72 ವರ್ಷ ಯಾಕೆ ಬದುಕಿದ್ರು ಅಂದರೆ ಇದು. ಪರಸ್ಪರ ಬಗ್ಗೆ ಒಂದು ಚೂರು ಪ್ರೀತಿ, ಒಂದು ಚೂರು ಸಹನೆ, ಒಂದು ಚೂರು ತಾಳ್ಮೆ, ಈ ಅಹಂಕಾರ ಬಿಟ್ಟರೆ ಬಂಧ ಮುರಿಬಾರ್ದು ಅಂತ. ಸಂಸಾರ ಆಗೋದು ಕಷ್ಟ, ಆದದನ್ನು ಬಿಡಬಾರ್ದು. ಇಷ್ಟಾದರೂ ಕೂಡ ಎಲ್ಲೋ ಒಂದು ಸಲ ಮನಸ್ಸು ಎಳೆದು ಕಿತ್ಕೊಂಡು ಹೋಗ್ಬಿಡುತ್ತೆ ವಿಧಿ ಒಂದೊಂದ್ಸಲ. ಅದನ್ನು ಹೇಳ್ತಾರೆ ಡಿ ವಿ ಜಿ ಪದ್ಯ 276. ಎಲ್ಲರೂ ಜಿತ ಮನಸ್ಕರೇ ದೈವ ವಿಧಿ ಮಾಯೆ ಚೆಲ್ವ ರೂಪಿಂ ಬಂದು ಕಣ್ಕುಕ್ಕುವನಕ ಒಲ್ಗು ರೂಪೆ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಗುಣನು ಸನ್ಯಾಸಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿರೋ ಮಾತು. ಎಲ್ಲರೂ ಜಿತ ಮನಸ್ಕರೇ, ಜಗತ್ತನ ಮನಸ್ಸನ್ನು ಗೆದ್ದವರು ಎಲ್ಲರೂ, ಗಟ್ಟಿಯಾಗಿ ಕೂತವ್ರೆ ಎಲ್ಲರೂ, ಮನಸ್ಸು ಇಷ್ಟು ವಿಗ್ರಹ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡವರೆ ಎಲ್ಲಿವರೆಗೂ? ದೈವ ವಿಧಿ ಮಾಯೆ ಚೆಲ್ವ ರೂಪಿಂ ಬಂದು, ಸುಂದರವಾದ ರೂಪಿನಿಂದ ಬಂದು ಕಣ್ಣು ಕುಕ್ಕುವನಕ ಕಣ್ಣು ಕುಕ್ಕೋ ತನಕ ಎಲ್ಲ ಜಿತ ಮನಸ್ಕರೇ. ಒಂದು ಸಲ ಕಣ್ಣು ಕುಕ್ಕುತ್ತೋ ಬ್ಲೈಂಡೆಡ್ ಟೋಟ್ಲಿ. ಅದಕ್ಕೆ ಹೇಳ್ತಾರೆ, ಬಂದ ತಕ್ಷಣ ಒಲ್ಗು ರೂಪೆ ಅಂದರೆ ಸುಂದರವಾದಂಥ ರೂಪಿನ ಸುಭದ್ರೆ ಕಣ್ಣು ಮುಂದೆ ಸುಳಿವನಕ ಸುಭದ್ರೆ ಬರೋ ತನಕನೂ ಫಲ್ಗುಣ ಸನ್ಯಾಸಿ. ಆಕೆ ಬಂದ ತಕ್ಷಣ ಸನ್ಯಾಸ ಹೋಯ್ತು, ಚಾತುರ್ಮಾಸ್ಯ ಹೋಯ್ತು ಅವನು. ನೋಡಿ,
ಇದು ಇದು ಎಷ್ಟು ಚೆನ್ನಾಗಿ ಕತೆ ಮೂಲಕ ಹೇಳ್ತಾರಲ್ಲ, ಸುಭದ್ರೇಗೆ ಅರ್ಜುನ ಬರೀ ನೆಪ ಮಾತ್ರ ಇಲ್ಲಿರುವಂಥದ್ದು. ನಮಗೂ ಹಾಗೆ ಅಲ್ವಾ, ಒಂದು ಯಾವುದೋ ಯಾವ ಕಾರಣಕ್ಕೂ ಮನಸ್ಸು ಸೆಳ್ಕೊಂಡು ಹೋಗ್ಬಿಡ್ತದೆ ಅಂದಲ್ಲ. ಎಷ್ಟು ಚೆನ್ನಾಗಿದ್ದಾರೆ ಮನುಷ್ಯ, ಏನಾಯ್ತು ಒಂದೇ ಸಲ ಪಾಪ ಅವನಿಗೆ ಅನ್ನಲ್ಲ. ಜೀವನದಲ್ಲಿ ಅಂತೀವಿ ನಾವು, ಇಷ್ಟು ಗಟ್ಟಿ ಮನುಷ್ಯ ಹೆಂಗ್ಯಾಕಾಯ್ತಿರಿ ಒಂದ್ಸಲ ಮನಸ್ಸು, ನಾನೇ ನೋಡಿದ್ದುಂಟು ಎಷ್ಟು ಅನ್ನಲ್ಲಿ ಮಾತಾಡ್ತಾರೆ. ನಮ್ಮ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ರೀ, ಆಕೆನೇನು ಮದುವೆ ಆದೇನು, ಆಕೆ ನೋಡೋಕ್ಕೇನೋ ಚೆನ್ನಾಗಿಲ್ಲ. ಅಥವಾ ರಿವರ್ಸು ಆಗಿರುತ್ತೆ, ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಅವನೇನು ಮದುವೆ ಆದ್ಲು, ಜಯದ್ರತ ಇದ್ದಂಗಿದ್ದಾನೆ ಅವನು ಅಂತ. ನಿಮಗೆ ಚೆನ್ನಾಗಿ ಅನಿಸಿರ್ಲಿಕ್ಕಿಲ್ಲ, ಅವನಿಗೆ ಎಳೆದಿದೆಯಲ್ಲ, ಆಕೆಗೆ ಎಳೆದಿದೆಯಲ್ಲ ಮನಸ್ಸದು. ಯಾವುದೋ ಒಂದು ಕ್ಷಣದಲ್ಲಿ ಅಂದ್ಕೊಂಡಿರ್ತಾರೆ, ಮನಸ್ಸು ನಿಗ್ರಹ ಮಾಡ್ಕೊಂಡಿದ್ದೇನೆ ಗಟ್ಟಿಯಾಗಿ ಅಂತ ಅಂದ್ಕೊಂಡಿರ್ತಾರೆ. ಒಂದು ಕ್ಷಣದಲ್ಲಿ ಆ ಮಾಯೆ ಹೇಗೆ ಎಳಿತದೋ ಅಸಾಧ್ಯ ಎಳೆದ್ಬಿಡ್ತದೆ. ಕೇಳ್ತಾರೆ ಎಲ್ಲರೂ ಜಿತ ಮನಸ್ಕರೇ, ಅದನ್ನೇ ಡಿ ವಿ ಜಿ ಒಂದು ಮೂರ್ನಾಲ್ಕು ಪದ್ಯದಲ್ಲಿ ಹೇಳ್ತಾರೆ, ಬಹಳ ಚೆನ್ನಾಗಿರೋದು ಅದನ್ನು. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು. ಧಾರುಣಿ ಸುತೆ ಸೀತೆ, ಭೂಮಿ ಮಗಳು, ನೆಕ್ಸ್ಟ್ ಪದ್ಯನೇ ಅದು 277 ಅನ್ಸುತ್ತೆ. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು. ಆಕೆ ಮನಸ್ಸು ಎಷ್ಟು ಗಟ್ಟಿ ಭೂಮಿ ಪುತ್ರಿಕೆ, ತಾಳ್ಮೆ ಸಹನೆಗೆ ಸಂಕೇತ ಸೀತೆ. ಆದರೆ ಎಲ್ಲಿವರೆಗೆ ಏನಾಯಿತು, ಮಾರೀಚ ಹರಿಣ ಅಡ್ಡಾಡಲೇನಾಯಿತೋ. ಮಾರೀಚ ಅನ್ನುವಂಥ ಬಂಗಾರದ ಜಿಕ್ಕಿ ಬಂದ ತಕ್ಷಣ ಆ ದೃಢ ಮನಸ್ಕಳಾದಂಥ ಸೀತೆ ಮನಸ್ಸು ಏನಾಯಿತು, ಅದಕ್ಕೆ ಹೇಳ್ತಾರೆ ವಾರಿಧಿಯೊಳಡಗಿ ನಿದ್ರಿಪ ಬಾಡವವು ತೃಷ್ಣೆ ಆರವನು ಕೆರಳಿಪಳೋ ಮಂಕುತಿಮ್ಮ. ಸೀತೆ ಮನಸ್ಸನ್ನೇ ಕೆಳಸಬೇಕಾದ್ರೆ ಆಳದೊಳಗೆ ತೃಷ್ಣೆ ಕೂತ್ಕೊಂಡಿದೆ, ಅದು ಹಪ್ಪ ಹಪ್ಪಿ ಕೂತ್ಕೊಂಡಿದೆ. ಯಾವ ಕ್ಷಣದಲ್ಲಿ ಎದ್ದು ಹೇಳಕ್ಕೆ ಹೋಗ್ತದೆ ಹೇಳಕ್ಕೆ ಬರಲ್ಲ, ತಾ ಗಮನಿಸಬೇಕಾದದ್ದು. ಅಹಲ್ಯನ ಕಂಡ ತಕ್ಷಣ ಇಂದ್ರನಿಗೆ ಸ್ಥಿಮಿತ ತಪ್ಪಲಿಲ್ವ. ಇಂದ್ರ ದೇವರ ರಾಜ, ಅವನು ದೇವತೆಗಳ ರಾಜ, ಅಂಥವನಿಗೆ ನಿಗ್ರಹ ತಪ್ಪು ಹೋಯ್ತಲ್ಲ ಅವನಿಗೆ. ಅಷ್ಟೇಕೆ ತಾವು ಶೇಕ್ಸ್ಪಿಯರ್ ದುರಂತ ನಾಟಕ ನೋಡ್ಕೋಬೇಕು, ಅಥೆಲ್ಲೋ ನೋಡಿದಾಗ ಡೆಸ್ಡೆಮೋನ ಬಗ್ಗೆ ಸಂಶಯ ಬಂದ ತಕ್ಷಣ ಜಗತ್ ಕೆಟ್ಟು ಹೋಯ್ತು ಅವನದೆಲ್ಲ. ರಾವಣ ಏನಾದ, ರಾವಣ ಸಣ್ಣವನ, ಅವನು ಅಸಾಧ್ಯ ಶ್ರೀಮಂತ, ಅಸಾಧ್ಯ ಧೀರ, ಅವನಿಗೆ ಅವನು ಮೆಚ್ಕೊಂಡು ಬಂದಂಥವ್ರು ಸಹಸ್ರಾರು ಜನ ಹೆಣ್ಮಕ್ಕಳಿದ್ರು. ಆದರೆ ಅವನು ಸೀತೆ ನೋಡಿದ ತಕ್ಷಣ ಕಣ್ಣು ಎಳೆದು ಬಿಡ್ತು ಅವನು. ಅದಕ್ಕೆ ಹೇಳ್ತಾರೆ ಫಲ್ಗು ರೂಪೆ ಸುಭದ್ರೆ ಕಣ್ಣು ಮುಂದೆ ಸುಳಿವನಕ ಅಲ್ಲಿವರೆಗೂ ಚೆನ್ನಾಗಿದ್ದ ರಾವಣ. ಯಾವಾಗ ಸೀತೆ ರೂಪ ಬಂತೋ ನಿಗ್ರಹ ಎಲ್ಲ ತಪ್ಪೋಯ್ತು. ರಾವಣ ಏನಾದ, ಅದಕ್ಕೆ ಎಷ್ಟೋ ಜನ ಸನ್ಯಾಸ ತೊಗೊಂಡು ಕೂಡ ಸನ್ಯಾಸ ಧರ್ಮ ಮರೆತವರಿಲ್ವೇ, ತಗೊಳ್ಳುವಾಗ ಅನಿಸ್ತಿಲ್ಲ ಹಿಂಗೆ ಎಳಿತದೆ ಅಂತ, ಎಳೆದಾಗ ಸನ್ಯಾಸ ಧರ್ಮ ಮರೆತು ಹೋಗ್ಬಿಡ್ತದೆ. ಆದ್ದರಿಂದ ಯಾವಾಗ ಯಾವ ಪ್ರೀತಿ ಯಾವ ಅಂತಃಕರಣ ಕೆಡ್ತದೋ ಗೊತ್ತಿಲ್ಲ. ನನಗೆ ಒಂದು ಹತ್ತಿರದ ನಮ್ಮ ಸಂಬಂಧದಲ್ಲಿ ಆದದ್ದು ಒಂದು ವಿಷಯ. ಒಬ್ಬ ಹುಡುಗ ಮದುವೆ ಆದ, ತುಂಬ ಚೆನ್ನಾಗಿರೋ ಹುಡುಗಿ, ತುಂಬ ಸುಂದರವಾದ ಹುಡುಗಿ, ಕಲ್ಚರ್ಡ್, ಭಾಳ ಸುಸಂಸ್ಕೃತ ಹುಡುಗಿ, ಎಲ್ಲ ಚೆನ್ನಾಗಿದ್ದರು. ಏನು ಕಾರಣನೋ ಯಾವ ಮನಸ್ಸು ಗೊತ್ತಿಲ್ಲ, ಯಾವುದೋ ಬೇರೆ ಧರ್ಮದ ಹೆಣ್ಮಕ್ಳ ಜೊತೆ ಎಳೆದು ಹೋಗ್ಬಿಡ್ತು ಮನಸ್ಸು. ಎಲ್ಲರೂ ಚಿಂತೆ ಮಾಡಿದರು, ಆಕೆ ಫೋಟೋ ನೋಡಿದರು, ಅಯ್ಯೋ ಕತೆ ಈಗೇನೇನು ಹೋದ್ರಿ, ಇಷ್ಟು ಚೆನ್ನಾಗಿರೋ ಹುಡುಗಿ ಹೆಂಡತಿ ಇರಬೇಕಾದ್ರೆ, ಒಳ್ಳೆ ಹೆಂಡತಿ ಇದ್ದಾಳೆ, ಬಿಟ್ಟು ಹೋದ ಆಕೆ ಎಂದು ಹೋಗ್ಬಿಟ್ಟ ಅವನು. ನಮಗೂ ಆಶ್ಚರ್ಯ, ಇಷ್ಟು ಚೆನ್ನಾಗಿ ಸಂಸ್ಕಾರವಂತನಾಗಿರುವಂಥ ಮನುಷ್ಯ, ಸಂಸ್ಕಾರವಂತನಾಗಿ ಬೆಳೆದಂಥ ಹುಡುಗ, ಸಂಸ್ಕಾರದಲ್ಲಿ ಇದ್ದಂಥವನು ಆ ಕ್ಷಣದಲ್ಲಿ ಎಲ್ಲ ಮರ್ತೋಯ್ತು ಒಂದು ಕ್ಷಣದಲ್ಲಿ. ನೋಡಿ ಆಗೋದು ಹೇಗೆ, ಅದು ರಭಸ ಬಂದಾಗ ರೊಚ್ಚಿ ಬಂದಾಗ ಕಾಲು ಕಿತ್ಕೊಂಡು ಹೋಗ್ಬಿಡುತ್ತೆ, ಅದು ಹಾಗೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಅದು ಬರುವವರೆಗೂ ಕಣ್ಣು ಮುಂದೆ ಸುಳಿವನಕ ಸರಿ ಇರ್ತದೆ. ಅದು ಯಾವಾಗ ದೈವ ವಿಧಿ ಮಾಯೆ ಚೆಲ್ವ ರೂಪಿಂ ಬಂದು ಕಣ್ಣು ಕುಕ್ಕುವನಕ ಅಂದಾಗ ಕಣ್ಣು ಕುಕ್ಕಿದಾಗ ಏನೂ ಕಾಣಿಸೋದಿಲ್ಲ. ನೋಡಿ ಸೆಳೆತ ಬರೇ ಜೀವ ಜೀವಗಳ ನಡುವೆ ಮಾತ್ರ ಅಲ್ಲ, ಇದು ಹೆಣ್ಣು ಗಂಡಿನ ನಡುವೆ ಮಾತ್ರ ಅಲ್ಲ ಸೆಳೆತ ಹೇಳೋದು ನಾನು. ಈ ಸೆಳೆತ ಎಲ್ಲ ಕಡೆಯೂ ಇದೆಯಲ್ಲ, ಭ್ರಷ್ಟಾಚಾರ ಕೂಡ ಹಣದ ಸೆಳೆತ ಅಲ್ಲ. ಬೇಡ ಬೇಡ ಅನಿಸುತ್ತೆ. ಒಬ್ಬ ಮನುಷ್ಯ ಭಿಕ್ಷೆ ಬಿಡ್ತಾ ಕೂತಿದ್ದಾನೆ ರಸ್ತೆ ಪಕ್ಕದಲ್ಲಿ, ಹೋಗ್ತೀನಿ ಅವನ ಕಡೆ ಒಂದು, ಅವನಿಗೆ 4 ಹಣೆ ಕೊಟ್ಟರೆ ಸಾಕು, 8 ಹಣೆ ಕೊಟ್ಟರೆ ಥ್ಯಾಂಕ್ ಯು ಅಂತ ಅನ್ಬೇಕಾದ್ರೆ ಅವನು, ನಾನು ಹೋಗಿ ಸೊಕ್ಕು ತೋರಿಸೋದಕ್ಕೆ ಪರ್ಸ್ ತೆಗೆದು 10 ರೂಪಾಯಿ ನೋಟ್ ಬೇಡ 100 ರೂಪಾಯಿ ನೋಟ್ ಎಸಿತೇನೆ, ಇಡಿಯಟ್ ಅಂತ ಬೈತೇನೆ. ಕಲ್ಪನೆ ಮಾಡ್ಕೊಳ್ಳಿ, ಬರೀ 100 ರೂಪಾಯಿ ಕೊಟ್ಟಿಲ್ಲ ನಾನು, ಇಡಿಯಟ್ ಅಂತ ಬೈದು ಕೊಟ್ಟೆ ಅವನಿಗೆ. ಅವನು ಬೇಜಾರು ಮಾಡ್ಕೋತಾನೋ ಸಂತೋಷವಾಗಿ ತೊಗೋತಾನೋ ಪ್ರಶ್ನೆ ಬಂದ ಕೆಲವು ಹೇಳ್ತಾರೆ, ನೋನು ಅವ್ನು ತೊಗೊಳ್ಳಲ್ಲ ರೀ, ಇಡಿಯಟ್ ಅಂದರೆ ಯಾಕೆ ತೊಗೋತಾನೆ ಅವನು, ಅವನ ಜಾಗದಲ್ಲಿದ್ದರೆ ಅರ್ಥ ಆಗುತ್ತೆ. ಅವನಿಗೆ ಈಡಿಟ್ ಅಂದರೆ ಗೊತ್ತಾಗಲ್ಲ, 100 ರೂಪಾಯಿ ಯಾರು ಕೊಡ್ತಾರೆ 100 ರೂಪಾಯಿ, ಇನ್ನೊಂದು 2 ಸಲ ಅನ್ನಿ ಸರ್ ಇನ್ನೊಂದು ಬೇಕಾದ್ರೆ ಕೊಡಿ ಅಂತ ಅವನು. ಆದ ಅದೇ 100 ರೂಪಾಯಿ ದೊಡ್ಡ ಆಫೀಸರಿಗೆ ಕೊಡೋಕೆ ಹೋಗಿ ನೀವು, ಅವ್ನು 100 ರೂಪಾಯಿ ಹೂ ಅನ್ನಲ್ಲ, ಸೂಟ್ ಕೇಸ್ ಕೊಟ್ಟರೆ ಹೂ ಅಂತಾನೆ. ಡಿಫ್ರೆನ್ಸ್ ಅಷ್ಟೇ, ಶೇಡ್ 100 ರೂಪಾಯಿ 10 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಇರೋದು. ಸೆಳಿಬೇಕಾದ್ರೆ ಯಾವ ಮಟ್ಟದಲ್ಲಿ ಸೆಳೀತದೆ ಅಂತ ನೋಡಬೇಕು. ನನ್ನ ಶಕ್ತಿಗಿಂತ ಕಮ್ಮಿ ಸೆಳೆತಾ ಇದ್ದರೆ ತಡ್ಕೋಬಹುದು, ನಾನು ನನ್ನ ಶಕ್ತಿಯನ್ನು ಮೀರಿದಂಥ ಶಕ್ತಿ ಎಳಿತಾ ಇದ್ದರೆ ತಡ್ಕೊಳೋಕ್ಕಾಗಲ್ಲ, ಕಾಲು ಕಿತ್ಕೊಂಡು ಹೋಗ್ಬಿಡುತ್ತೆ. ಆಗ ಹಣದ ಸೆಳೆತ, ಸ್ಥಾನದ ಸೆಳೆತ, ಗೌರವದ ಸೆಳೆತ, ಗೌರವಕ್ಕೋಸ್ಕರ ಜನ ಏನೇನು ಮಾಡಲಿಲ್ಲ ಅದಕ್ಕೆ ಹೇಳ್ತಾರೆ ಹೀಗೆ ಸೆಳ್ಕೊಂಡು ಹೋಗ್ಬಿಡ್ತದೆ ಅಂತ ಡಿ ವಿ ಜಿ ಹೇಳಿದರು. ಮತ್ತು ಅನ್ನಿಸ್ತವ್ರಿಗೆ, ಪಾಪ ಅವ್ರನ್ನ ಯಾಕೆ ಬರೀತೀರಿ ಸೆಳೆತಕ್ಕೊಳಗಾದವರು, ಅವ್ರ ಬಗ್ಗೆ ಅನುಕಂಪ ಇರಬೇಕಲ್ವ ನಿಮಗೆ ಅಂಥೇಳಿ ಹೇಳ್ತಾರೆ. ಮುಂದೆ ಪದ್ಯ 283 283, ರಾವಣನ ಹಳಿಯುವವನೇ
ರಾವಣಗ್ ಬೈತೀವಲ್ಲ ನೀವು ಮುಟ್ಟಾಳ ಇದ್ದ ನೀವು ಸೆಳ್ಕೊಂಡು ಮನೆ ಮನಸ್ಸು ವಿಗ್ರಹ ಮಾಡ್ಕೊಳ್ಳಿಲ್ಲ ಅಂತ ಬೈತೀರಲ್ಲ, ರಾವಣನ ಹಳಿಯುವವನೇ ಜೀವವನ ಬಿಸುಡಿಸುವ ಲಾವಣ್ಯವೆಂತಿ ಹೋದೋ. ಅವ್ರ ಪ್ರಶ್ನೆ ಡಿ ವಿ ಎಷ್ಟು ಚೆನ್ನಾಗಿದೆ ನೋಡಿ, ರಾವಣನ ಮನಸ್ಸು ಎಳೆದಿರ್ಬೇಕಾದ್ರೆ ಅದಂಥ ರೂಪ ಇರಬೇಕು, ಬೈಬೇಡಿ ರಾವಣನ. ರಾವಣನ ಹಳಿಯುವವನೇ ಜೀವವನ ಬಿಸುಡಿಸುವ ಲಾವಣ್ಯವೆಂತಿ ಹೋದೋ, ನೋವದೆಂತಿ ಹೋದೋ, ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯುವಡೆ ಹಳಿ, ಗಾವಿಲನ ಗಳಹೇನು ಮಂಕುತಿಮ್ಮ. ಎಟ್ ಅದ್ಭುತ ಮಾತು, ರಾವಣನ ಬೈತೀವಲ್ಲ ಕೂತ್ಕೊಂಡು, ಛೇ ರಾವಣ ಹೀಗೆ ಮಾಡಬಾರ್ದಾಗಿತ್ತು, ಪರಮ ನೀಚ ಅವನು, ಹೇ ಬುದ್ಧಿ ಇಲ್ಲ ರಾವಣ ಹಾಳಾಗಿ ಹೋದ ಅಂತೀರಿ. ಆ ರಾವಣನಾಡಿದ ರೂಪ ನೋಡಿದ್ದೀರಾ ನೀವು? ಅದನ್ನು ರಾವಣ ಕಂಡಂಥ ರೂಪ ನೋಡಿದ್ದೀರಾ? ರಾವಣನ ಮನಸ್ಸನ್ನು ಚಂಚಲ ಮಾಡಿ ಅದು ಪದ ಹೆಂಗಿದೆ ನೋಡಿ, ರಾವಣನ ಹಳಿಯುವವನೇ ಜೀವವನ್ನೇ ಬಿಸುಡಿಸುವ. ಕೊನೆಗೆ ರಾವಣ ಸತ್ತೋದ್ನಲ್ಲ, ಈ ಮಾಡಿದ ತಪ್ಪಿಗೆ ತನ್ನ ಜೀವನೇ ತೆರಬೇಕಾಯಿತು, ಅದಕ್ಕೆ ಜೀವವನ್ನೇ ಬಿಸುಡಿಸುವ, ಜೀವತ್ ಕಿತ್ತು ಹಾಕುವಂಥ ಆ ಲಾವಣ್ಯವೆಂತಿ ಹೋದೋ. ಆ ಸೀತೆ ಲಾವಣ್ಯ ಕಲ್ಪನೆ ಮಾಡ್ಕೊಳ್ರಿ, ರಾವಣನ ರಾವಣನ ಮನಸ್ಸನ್ನು ಕಿತ್ಕೊಂಡು ಹೋಗ್ಬೇಕಾದ್ರೆ ಅದೆಂಥ ರೂಪ ಇರಬೇಕು? ನೋವು ಅದೆಂತಿ ಹೋದೋ, ಅದು ದೊರಕಲಿಲ್ಲ, ಸೀತೆ ಸಿಗಲಿಲ್ಲ ಅನ್ನುವಂಥ ನೋವು ಎಂಥದ್ದು ಇರಬೇಕು? ಅದಕ್ಕೆ ಹೇಳ್ತಾರೆ ಬೇವಸವ ಪಟ್ಟು ತಿಳಿ, ಬೇವಸ ಅಂದರೆ ತಾಪ, ಆ ತಾಪ ಸ್ವಲ್ಪ ಅನುಭವಿಸ್ಬೇಕು ನೀವು, ತಾಪ ಅನುಭವಿಸ್ಬಿಟ್ಟು ಆಮೇಲೆ ಹೇಳು, ತಿಳಿದು ಹಳಿಯುವಡೆ ಹಳಿ, ಆಮೇಲೆ ಬೈಬೇಕು ಅನಿಸಿದ್ರೆ ಬೈಬೇಕಾರೆ ಅವನ್ನ, ಅದಂಗೆ ಬೈಬೇಡ. ಆಮೇಲೆ ಗಾವಿಲನ ಗಳಹೇನು ಮಂಕೋತಿಮ್ಮ, ಇಲ್ಲಿ ಕೂತ್ಕೊಂಡು ಮಾತಾಡೋದು, ಹೇ ರಾವಣ ಮಾಡಬಾರ್ದಾಗಿತ್ರಿ, ನಿಮ್ಮ ಸೀತೆ ಬಂದಿದ್ರೆ ಗೊತ್ತಾಗಿರೋದು. ರಾವಣನ ಮನಸ್ಸೇ ಹಿಂಗೆ ಆಗಬೇಕಾದ್ರೆ ಗತಿ ಏನು ನಿಮ್ಮದು? ಈಗ ನಾನು ಅದಕ್ಕೆ ತಮಾಷೆ ಮಾಡಿ ಹೇಳ್ತಿರ್ತೀನಿ. ಕಾಮೆಂಟ್ರಿ ಹೇಳ್ತಾ ಇರ್ತಾರೆ ಕ್ರಿಕೆಟ್ ರೂಮಲ್ಲಿ, ಏರ್ ಕಂಡೀಷನ್ ರೂಮಲ್ಲಿ, ರಿಟೈರ್ಡ್ ಕ್ರಿಕೆಟರ್ಸ್ ಎಲ್ಲರೂ ಇನ್ನೇನು ಬಾಲ್ ಫೇಸ್ ಮಾಡಲ್ಲ ಅವರು, ಅಲ್ಲಿ ಕೂತು ಹೇ ತೆಂಡೂಲ್ಕರ್ ಹಿಂಗೆ ಹೊಡಿಬಾರ್ದಾಗಿತ್ತು, ತಪ್ಪು ಹೊಡೆದ ಅಂತ ಹೇಳೋದು. ಅವನು ಆಡಿದಷ್ಟು ಆಟ ಇವರು ನೋಡಿಲ್ಲ, ಇವರೇನಾದರೂ ಅಲ್ಲಿ ಬ್ಯಾಟ್ ಹಿಡ್ಕೊಂಡು ಹೋಗಿದ್ರೆ ಬಾಲೇ ಕಾಣಿಸ್ತಿರ್ಲಿಲ್ಲ ಇವರಿಗೆ. ಕಾಮೆಂಟ್ ಮಾಡಿ ಹೇಳ್ತಾರೆ ನೀವು ಆಡಿ ಹೋಗು, ಅವನಷ್ಟು ಆಡು ಮೊದಲು, ಅವನಷ್ಟು ಸಾಧನೆ ಮಾಡು, ಆಮೇಲೆ ಬಂದು ಕಾಮೆಂಟ್ ಮಾಡು. ರಾವಣನ ಬೈತಿಯಲ್ಲಪ್ಪ ನೀನು, ರಾವಣ ಪಟ್ಟಂತಹ ಲಾವಣ್ಯ ಹೆಂಗಿತ್ತೋ, ಅದ್ರ ಸೆಳೆತ ಹೇಗಿತ್ತು ಅನುಭವಿಸಿದ್ಯಾ? ಸ್ವಲ್ಪ ಏನಾದರೂ ಅನುಭವಿಸಿಬಿಟ್ಟು ಆಮೇಲೆ ಟೀಕೆ ಮಾಡೋದಾದರೆ ಮಾಡು. ಈ ಮಾತು ಹೇಗೆ ಯಾಕೆ ಹೇಳ್ತೀನಿ ಅಂದರೆ, ರಾಮಾಯಣದೊಂದು ಅದ್ಭುತ ಮಾತು ಬರ್ತದೆ, ಹನುಮಂತನ ಮಾತು. ಹನುಮಂತ ಕಿಷ್ಕಿಂದೆಯಲ್ಲಿದ್ದಾಗ ಹುಡುಕಕ್ಕೆ ಹೋಗ್ಬೇಕಲ್ಲ ಸೀತೆನ, ಮೊದಲು ರಾಮನ ನೋಡ್ದ. ರಾಮ ಬುದ್ಧವಂತ ಚತುರ ಎಲ್ಲ ನಿಜ, ದೊಡ್ಡ ದೇವರು, ಸಾಕ್ಷಾತ್ ದೇವರ ಅವತಾರ ಅಂತಂತಾರೆ ಜನ ಎಲ್ಲ, ದೊಡ್ಡವನು ಮನುಷ್ಯ, ಚಕ್ರವರ್ತಿ ಆಗಿದ್ದವನು, ಆದರೆ ಯಾಕೋ ಅಷ್ಟು ಸ್ಟ್ಯಾಂಡರ್ಡ್ ಅನಿಸ್ತಾ ಇಲ್ಲ ಅಂದ ಅವನು. ಯಾಕಂದರೆ ಬರೀ ಹೆಂಡತಿ ಹೋಗಿದ್ದಾಳೆ ಅಂಥೇಳಿ ಗಿಡ ಕೇಳೋದು, ನೀವು ಕಂಡಿರಿ ನೀವು ಕಂಡಿರಿ ಅಂತ ಅಳ್ತಾನೆ, ದುಃಖ ಪಡ್ತಾನೆ. ಒಂದು ಹೆಣ್ಣಿಗೋಸ್ಕರ ಇಷ್ಟು ಅಳೋನು, ಅದೆಂಥ ಚಕ್ರವರ್ತಿ ಅವನು, ಇಷ್ಟೆಲ್ಲ ಹುಡ್ಕಾಡ್ಕೊಂಡು ಜನ ಕರ್ಕೊಂಡು ಹೋಗಿ ಅಲ್ಲಿ ಸಮುದ್ರ ದಾಟಿ ಹಿಡ್ಕೊಂಬಂದು, ಅದೇನಪ್ಪ ಒಂದು ಹೆಣ್ಣಿಗೋಸ್ಕರ ಒದ್ದಾಡ್ತಾನೆ ರಾಮ ಇವನು ಅಂತ ಅಂದ್ಕೊಂಡಿದ್ದಂತೆ. ಒಂದು ಸಲ ಇಷ್ಟು ಚಕ್ರವರ್ತಿ ಆಗಿದ್ದವನು ಹೆಣ್ಣಿಗೋಸ್ಕರ ಇಷ್ಟು ಅಳಬೇಕಾ ಅಂದಿದ್ದಂತೆ. ಮುಂದೆ ಲಂಕೆಗೆ ಹೋದ್ನಲ್ಲ, ಅಶೋಕವನದಲ್ಲಿ ಸೀತೆ ನೋಡ್ದ. ಅದು ಎಂಥ ಸೀತೆ, ಅದು ಸಂತೋಷದಲ್ಲಿರುವಂಥ ಸೀತೆ ಅಲ್ಲ, ದುಃಖದಲ್ಲಿರುವಂಥವಳು, ಕೂದಲು ಜಡಗಟ್ಟುಬಿಟ್ಟಿದೆ ಆಕೆ, ಹುತ್ತಿದ್ದಾಳೆ ಆಕೆ, ಮುಖದ ಮೇಲೆ ಕಳೆ ಇಲ್ಲ, ತೇಜಸ್ಸಿಲ್ಲ. ಅಂಥ ಸೀತೆ ನೋಡಿದಾಗ ಹನುಮಂತ ಹೇಳ್ತಾನೆ, ಛೇ ಇಂಥ ಸೀತೆ ಇರೋದಂತ ನಮ್ಮ ಮಾಮ ರಾಮ ಜೊತೆ ಇರೋದು ಅಂದ್ಬಿಟ್ಟು ಹೇಳಿದಂತೆ. ಇಂಥ ಸೀತೆಯನ್ನು ಬಿಟ್ಟು 10 ತಿಂಗಳು ನಮ್ಮ ರಾಮ ಹೆಂಗಿದ್ದಾನೋ ಅಂದಂತೆ. ಮೊದಲು ಇಂಥ ಹೆಣ್ಣಿಗೋಸ್ಕರ ಯಾಕೆ ಇಷ್ಟು ಒದ್ದಾಡ್ತಾನೆ ರಾಮ ಅಂದಂತ ಹನುಮಂತ ಆಕೆ ನೋಡಿದ ತಕ್ಷಣ ಹೇಳ್ದ, ಯಾಕೆ ರಾಮ ಒದ್ದಾಡ್ತಾನೆ ಅರ್ಥ ಆಯಿತು ನನಗೀಗ ಅಂತ. ಅದಕ್ಕೆ ಹೇಳ್ತಾರೆ ಅಂಥ ಬೇವಸವ ಪಟ್ಟು ತಿಳಿ ಅಂಥದ್ದು ನೋಡು ನೀನು, ಆಮೇಲೆ ತಡ್ಕೊಳ್ಳೋಕ್ಕಾದ್ರೆ ರಾವಣನ ಬೈ, ಅಲ್ಲಿ ತನಕ ರಾವಣನ ಬೈಬೇಡ ಅಂತ ಹೇಳುವಂಥದ್ದು. ಕಡೆ ಪದ್ಯ ಹೇಳ್ತೇನೆ. ನಮ್ಮ ಬಾಳ ದೋಣಿ ನಡ್ಕೊಂಡು ಹೋಗ್ತಾ ಇರುತ್ತೆ, ನಡ್ಕೊಂಡು ಹೋದಾಗ ಕಾಲ ನದಿಯಲ್ಲಿ 362 ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು. ಸಂಸಾರ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗೀಗ. ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು ಗಾಳಿ ಯಾವಾಗನೋ ಬಂದಣೆತ್ತಿಣಿನೋ ಬೀಸುತ್ತ ಮೇಲ ಕೇಳಾಗಿಪೋದು ಬಂದ್ಕುತಿಮ್ಮ. ನಮ್ಮ ಜೀವನ ಅನ್ನೋದು ಖಡ್ಗದ ಮೇಲೆ ನಡೆದು ಹಾಗಿದೆ ಅಂತ ಗಮನಿಸ್ಬೇಕು ಸ್ನೇಹಿತರೆ. ಕಾಜಿನ ಗುಳ್ಳೆ ಇದು, ಕಾಜಿನ ಬುರುಡೆ ಹಗ್ಗದ ಮೇಲೆ ನಡೆದ ಹಾಗೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಂಡಿರ್ತೀವಿ, ಒಂದು ಕ್ಷಣದಲ್ಲಿ ಏನಾಗ್ತದೋ ಪತ್ತೆ ಇಲ್ಲ, ಒಂದು ಕ್ಷಣದಲ್ಲಿ ಪೂರ್ತಿ ತಲೆ ಕೆಳಗಾಕಿ ಹೋಗ್ಬಿಡ್ತದೆ. ಹೇಳ್ತಾರೆ ಕಾಲ ನದಿಯಲ್ಲಿ, ಈ ಕಾಲ ಅನ್ನುವಂಥ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು, ನಮ್ಮ ಬಾಳ ದೋಣಿ ಹೆಚ್ಚಾಗಿ ಮಿಂಚಿ ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು. ಯಾವ ಭಯ ಇಲ್ಲ, ಸಂತೋಷವಾಗಿ ಹೋಗ್ತಾ ಇದ್ದೀವಿ ನಾವು, ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಗಾಳಿ ಯಾವಾಗನೋ ಬಂದಣೆತ್ತಿನೋ ಬೀಸುತ್ತ ಮೇಲ ಕೀಳಾಗಿ ಪುದು ಮಂಕುತಿಮ್ಮ. ನಾವು ಕಂಡಿದ್ದೇವೆ ಕಣ್ಣು ಮುಂದೆ, ನಿನ್ನೆ ಮಧ್ಯಾಹ್ನ ಆದದ್ದು ನನಗೆ. ನನ್ನ ಜೊತೆಗೆ 25 ವರ್ಷ ಕೆಲಸ ಮಾಡಿದ ಹುಡುಗ, ನಾನೇ ಆತನ ಅಪಾಯಿಂಟ್ ಮಾಡಿಕೊಂಡಿದ್ದು, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡಿಕೊಂಡಿದ್ದು. ಕಣ್ಣು ಮುಂದೆ ಬೆಳೆದ ಹುಡುಗ, ಅವನ ಮದುವೆ ನೋಡಿದ್ದು, ಮಕ್ಕಳು ನೋಡಿದ್ದು, ಈಗ ತುಂಬ ಚೆನ್ನಾಗಿದ್ದ, UGC ಸ್ಕೇಲ್ ಬಂದಿದೆ, ಚೆನ್ನಾಗಾಯಿತು ಸರ್, ಕಾರ್ ತೊಗೊಂಡಿದ್ದೀನಿ ಸರ್, ಹೋದ ವರ್ಷ ಹೇಳಿದ್ದ.
ಇಲ್ಲಿವರೆಗೂ ಚೆನ್ನಾಗಿತ್ತು, ಮಕ್ಕಳು ದೊಡ್ಡವರಾದರು, ಮಗ ಸಿಸ್ಕೋದಲ್ಲಿ ಕೆಲಸ ಮಾಡ್ತಾನೆ, ಇನ್ನು ದೊಡ್ಡವನಾದ, ಇನ್ನು ಸಂಸಾರ ಚೆನ್ನಾಗಾಯ್ತು. ನಮಗೂ ಅನಿಸಲ್ವಾ, ಪಾಪ ಬಡತನದ ಬಂದಂಥ ಹುಡುಗ ಚೆನ್ನಾಗಿ ಬೆಳೆದಿದ್ದಾನೆ, ಇನ್ನು ನಾನು ಆರಾಮಾಗಿ ಸಂತೋಷವಾಗಿರ್ಬೋದು ಸರ್, ಮನೆ ಕಟ್ಸಿದ್ದೀನಿ, ಮೂರು ಅಂತಸ್ತೀನಿ, ಮನೆ ಕಟ್ಸಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದ. ಅಕ್ಟೋಬರ್ 2 ತಾರೀಕು ಯಾರ್ದೋ ಮನೆಗೆ ಊಟಕ್ಕೆ ಹೋದ, ಹೊಟ್ಟೆ ಸ್ವಲ್ಪ ನೋವು ಬಂದಂಗಾಯಿತು. ಹೊಟ್ಟೆ ನೋವು ಬರುತ್ತಲ್ಲ, ಯಾಕೋ ಭಾಳ ವಯಸ್ಸಾಗಿಲ್ಲ, 48-49 ವರ್ಷ, 50 ಕೂಡ ಇಲ್ಲ ಇನ್ನು, ಹೊಟ್ಟೆ ನೋಯಿಸುತ್ತೆ ಅಂತ ಡಾಕ್ಟ್ರ್ ಕಡೆ ಹೋದ. ನಿಮಗೇನು ರೀ, ಯೋಗ ಮಾಡೋರು ನೀವು, ದಿವಸ ಯೋಗ ಮಾಡ್ತಾನೆ ಅವನು, ಯೋಗ ಮಾಡೋ ಮನುಷ್ಯ, ನಿಮಗೇನಾಗಿದೆ, ಒಂದು ಪೇನ್ ಕಿಲ್ಲರ್ ಕೊಡ್ತೀನಿ ತೊಗೊಳ್ರಿ ಅಂದರು. ಆಮೇಲೆ ಏನು ಅನಿಸ್ತು, ಒಂದು ಚೀಟಿ ಬರ್ಕೊಟ್ಟು ಟೆಸ್ಟ್ ಮಾಡಿಸ್ಬಿಡಪ್ಪ ಇದನ್ನು ಅಂದರು. ಟೆಸ್ಟ್ ಮಾಡಿಸ್ದ, ಇಸ್ ಎ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. ನಿನ್ನೆ ಮಧ್ಯಾಹ್ನ ನಾನು ಇಲ್ಲಿ ಮಧ್ಯಾಹ್ನ ಬಂದು ಹೋದದ್ದು, ಸಾಯಂಕಾಲ ಬರಬೇಕಾದ್ರೆ ಸುಸ್ತಾಗ್ಬಿಟ್ಟಿತ್ತು ನನಗೆ. ಮಧ್ಯಾಹ್ನ ಅದು ಬೆಳಗ್ಗೆ 11 ಗಂಟೆಗೆ ಅವನು ಹೆಂಡತಿ ಮಕ್ಕಳು ಫೋನ್ ಮಾಡಿದ್ರು, ಬೇಗ ಬಂದುಬಿಡಿ ಸರ್, ಉಸಿರು ತಡ್ಕೊಳೋಕ್ಕಾಗ್ತಾಯಿಲ್ಲ ಈಗ ಅಂತ. ನಾನು ಹೋಗೋದಕ್ಕಂತ 5 ನಿಮಿಷ ಮೊದಲು ಅಂತ ಪ್ರಾಣ ಹೋಗಿ ತೊಡ್ಕೊಂತು. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಅದು ಪ್ರಾಣ ಬಿಟ್ಟು. ಈಗ ಮನೆ ಏನು ಅಂದ್ಕೊಂಡಿದ್ದ ಅವನು ಹೇಳಿ, ಎಲ್ಲ ಚೆನ್ನಾಗಾಯಿತು, ದುಡ್ಡಿನ ಕೊರತೆ ಇಲ್ಲ, ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಇನ್ನು ಸಂತೋಷವಾಗಿರ್ತೇನೆ ಅಂತ ಅಂದ್ಕೊಂಡಿದ್ದ. ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು, ಕಾಲ ನದಿಯ ಹೋಗ್ತಿತ್ತಲ್ಲ ರೋಣಿ, ಗಾಳಿ ಯಾವಾಗೋನೋ ಪೆದ್ದಡೆತ್ತಿನೋ ಬೇಯಿಸುತ್ತ ಮೇಲ ಕೀಳಾಗಿಬೋದು ಮಂಕುತಿಮ್ಮ. ಇಡೀ ಮನೆಯದೇ ವ್ಯವಸ್ಥೆ ತಲೆ ಕೆಳಗಾಗಲಿಲ್ವ, ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀವಿ. ನನ್ನ ಜೊತೆ ಕೆಲಸ ಮಾಡ್ತಿರೋಂಥ ಒಬ್ಬ ಲೆಕ್ಚರರು, ಅವ್ರ ಜೊತೆಗಿಬ್ಬರು ಹೆಣ್ಮಗಳು ಬಂದಿದ್ದರು 18 ವರ್ಷದ ಹಿಂದೆ. ಆಕೆ ಬಂಗಾಲದಲ್ಲಿ ಕಲ್ಕತ್ತಾದಲ್ಲಿ MA ಮಾಡ್ಕೊಂಡಿದ್ದಾರೆ, ಇಂಗ್ಲೀಷ್ ಬ್ರಿಲಿಯಂಟ್ ಹೆಣ್ಮಗಳು. ಆಕೆ ಗಂಡ ಅಹಮದಾಬಾದಲ್ಲಿ MBA ಮಾಡಿಕೊಂಡು ಒಂದು ದೊಡ್ಡ ಕಂಪ್ನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್, ಸಣ್ಣ ವಯಸ್ಸಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಹುಡುಗ. ನನ್ನ ಕಡೆ ಕರ್ಕೊಂಬಂದು, ನಾನು ಸುಮ್ಮನೆ ಕೂತು ಏನು ಮಾಡ್ತೀರಿ, MA ಇಂಗ್ಲೀಷ್ ಆಗಿದೆ, ಕೆಲಸ ಮಾಡಿ ಅಂತ ಹೇಳಿದೆ. ನಾನು ಐ ಡೋಂಟ್ ನೀಡ್ ಜಾಬ್, ನನ್ನ ಕೆಲಸ ಬೇಕಾಗಿಲ್ಲ, ನನ್ನ ಗಂಡನಿಗೆ ಬೇಕಾದಷ್ಟು ಸಂಬಳ ಇದೆಯಲ್ಲ, ಇವ್ರು ಲವ್ ಮ್ಯಾರೇಜ್ ಇವ್ರದ್ದು, ಆದರೆ ತೊಂದರೆ ಇಲ್ಲ, ಗಂಡ ಸಿಕ್ಕಾಪಟ್ಟೆ ಗಳಿಸ್ತಾನೆ, ದೊಡ್ಡದಾಗಿ ಕೇಳಿಸ್ತಾನೆ, ಮನೆ ಕಂಡು ಬಾಡಿಗೆ ತೊಗೊಂಡಿದ್ರು, ಚೆನ್ನಾಗಿದ್ದರು, ವೆಸ್ಟ್ ಆಫ್ ಕ್ವಾಡ್ ರೋಡಲ್ಲಿ. ಆದರೂ ನಾನು ಇರಲಿ ಅಂತ ಒಂದು ಪಕ್ಕದಲ್ಲಿ ಒಂದು ಒಳ್ಳೆಯ ಶಾಲೆ, ಫೇಮಸ್ ಶಾಲೆ ಇದೆ, ಅಲ್ಲಿ ಇಂಗ್ಲೀಷ್ ಟೀಚರ್ ಕೆಲಸ ಮಾಡಿ ಎಂದೆ. ಹಾಕೆದು ಸುಮ್ಮನೆ ಹೋಗ್ತೀನಿ ಅಷ್ಟೇ, ನನಗೇನು ದುಡ್ಡು ಬೇಡ ಅದು, ಐ ಡೋಂಟ್ ನೀಡ್ ಮನಿ ಏನೋ ಅಂತ ಆಕೆ ಅಷ್ಟು ಕ್ಯಾಶುವಲ್ ಆಗಿದ್ದು. 2 ವರ್ಷ ಆದಮೇಲೆ ಆ ಗಂಡ ಬೇರೆ ದೇಶದಿಂದ ಬರಬೇಕಾದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಗಿ ಸತ್ತೋದ. ಮನೆಗೆ ಹೋದಾಗ ಆಕೆ ಹೇಳ್ತಿದ್ದು, ಸರ್ ವಾಟ್ ವಾಸ್ ಅ ಲಕ್ಸುರಿ ಫಾರ್ ಮಿ ಅರ್ಲಿಯರ್ ಈಸ್ ಎ ಬೇರ್ ನೆಸೆಸಿಟಿ ಫಾರ್ ಮೈ ಸರ್ವೈವಲ್. ನೀವು ಬೇಡ ಅಂತ ನನ್ನ ಕೆಲಸ ಕೊಡಿಸಿದ್ರಲ್ಲ, ನನಗೆ ಅಹಂಕಾರ ಇತ್ತು, ನನಗೇನು ಬೇಕಾಗಿಲ್ಲ, ಗಂಡ ಇದ್ದಾನಲ್ಲ, ಬೇಕಾದಷ್ಟು ದುಡ್ಡಿದ್ದು ಏನು ಚಿಂತೆ ಇದೆ ಅಂತೆ. ಆವಾಗ ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು, ಒಂದು ಕ್ಷಣದಲ್ಲಿ ಸುದ್ದಿ ಬಂತು, ಗಂಡ ಆಕ್ಸಿಡೆಂಟಾಗಿ ಹೋಗ್ಬಿಟ್ಟ ಅಂತ. ಗಾಳಿ ಯಾವಾಗನೋ ಬಂದು ಎತ್ತಣೆನೋ ತೇಲು ಬೀಸುತ್ತಾ ಪೂರ್ತಿ ಆಕೆ ಈಗ ಟೀಚರ್ ಆಗೇ ಉಳಿದಿದ್ದಾರೆ. ಕೇಳ್ತಾರೆ, ಟೀಚರ್ ಕೆಲಸ ಸಿಗಿಲ್ದೆ ಹೋಗಿದ್ರೆ ಬದುಕೋದು ಹೇಗೆ, ಕಷ್ಟ ಇತ್ತು ಸರ್, 2 ಮನೆಯಿಂದ ಸಪೋರ್ಟ್ ಇಲ್ಲ ನನಗೆ. ಅದರಿಂದ ಈ ಬ್ಯಾಲೆನ್ಸ್ ಅಂತ ಇದೆಯಲ್ಲ ಜೀವನದ್ದು, ಭಾಳ ತೆಳುವಾದ ಬ್ಯಾಲೆನ್ಸು. ಅದಕ್ಕೆ ಹೇಳ್ತಾರೆ ಹೇಗಂದರೆ, ಹಗ್ಗದ ಮೇಲೆ ನಡೀತಾ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಜೀವ. ದೇವರನ್ನು ಪ್ರಾರ್ಥನೆ ಮಾಡೋದು, ಈ ನಾವೇ ಹೇಗೆ ನಡೆಸಪ್ಪ ಮಹಾರಾಯ, ಆ ಗಾಳಿ ಜೋರು ಬೀಸಬೇಡ, ಬೀಸಿದ್ರೂ ಪಾರು ಮಾಡೋ ಶಕ್ತಿ ನಿಂದಿರಲಿ ಅಂತ ಕೇಳ್ಕೋಬೇಕು. ಅಂದಾಗಲೇ ಜೀವ ಸಾರ್ಥಕವಾಗಿ ಮುಂದುವಳಿಯುವಂಥದ್ದು. ಮುಂದೆ ನಾಳೆ ನೋಡೋಣ. ನಮಸ್ಕಾರ.